ಧ್ವನಿ ಮುದ್ರಣ ಶ್ರೀಕಾಂತ್ ಹೆಗಡೆ ಪೇಟೆ ಸರ ವಿಂಜಾವಳಿ ಬಂಗಾರದ ಕಲಸ ತೆಗೆದುಕೊಂಡು ಬಾ ಮಾತು ಕೊಟ್ಟಾಗಿದೆ ಕೊಟ್ಟಂತೆ ನಡೆಯುವುದೊಂದೇ ನಮಗೆ ವಿಹಿತ ಧರ್ಮ ಮತ್ತು ಕರ್ಮ ಇದು ಧಾರಾದತ್ತವಾಗಿ ನೀರನ್ನು ನೀನು ಎತ್ತಿ ಎರೆ ನಾನು ಕೊಡ್ತೇನೆ ಗುರುಗಳೇ ನಿಲ್ಲು ನೀವು ಅಲ್ಲಿದ್ದವರು ಇಲ್ಲಿವರೆಗೆ ಬಂದ್ರಿಯ ತಾಯಿಯ ಕಲಶ ಕೆಳಗಿಡು ಗೊತ್ತಾಗಲಿಲ್ಲ ಹೇಳಬೇಕಾದವ ನಾನು ಒಪ್ಪಿದೆ ಯಜ್ಞ ಪ್ರಕ್ರಿಯೆ ಇದು ಹೌದು ನನ್ನ ನಿರ್ದೇಶನ ಇಲ್ಲದೆ ಯಾವುದೇ ವ್ಯವಹಾರವನ್ನು ನೀನು ಮಾಡಕೂಡದು ಸತ್ಯ ಒಪ್ಪಿಕೊಳ್ತೇನೆ ಎದ್ದು ನಿಂತಯಲ್ಲ ತಾವು ಎದ್ದು ನಿಂತಿದ್ರಿ ನನ್ನನ್ನು ನೀನು ಪ್ರಶ್ನಿಸಬಾರದು ಆದ್ರೆ ತಾವು ಎದ್ದು ನಿಂತವ್ರು ಅಲ್ಲೇ ಕೂತ್ರಿ ನಾನು ಮುಂದೆ ಬಂದೆ ನಾನು ನಿನಗೆ ಹೇಳಬೇಕು ನಾನು ಎದ್ದ ಮೇಲೆ ನೀನು ಹೇಳುವಂತೆ ಅದೌದು ಅದರ ಮೊದಲು ಉಪಸ್ಪರ್ಶನ ಆಗಬೇಕು ಆಮೇಲೆ ಮತ್ತೆ ಕುಳಿತುಕೊಳ್ಬೇಕು ಅಂತಾದ್ರೆ ಮತ್ತೊಮ್ಮೆ ಪ್ರಾಯಶ್ಚಿತ್ತ ಮುಂದುವರೆದದ್ದೇನು ಏನು ಈ ದಿವಸ ವಿಶೇಷ ಅಭಿನಯವನ್ನೇ ಕಂಡೆ ನಿನ್ನಲ್ಲಿ ನಾನು ಅಭಿನಯ ನೀನು ನಿನ್ನೇ ಮರೆತು ಬಿಟ್ಟ ಅದು ಸತ್ಯ ಹೌದು ಒಮ್ಮೆ ಕೈ ತಿರುಗಿಸಿದೆ ತಲೆ ತಿರುಗಿಸಿದೆ ಬಗ್ಗೆ ನೋಡುತ್ತಿ ಸೂರ್ಯಮಂಡಲದ ಇದರಲ್ಲಿ ಮಿಣುಕು ದೀಪಕ್ಕೆ ಅಸ್ತಿತ್ವ ಹೇಗಿರ್ತದೆ ಮಹಾಬಲಿ ನೀನು ಮಿಣುಕು ದೀಪ ಅಲ್ಲ ಆದರೊಂದು ಮಿಣುಕು ಹುಳದ ಮುಂಭಾಗದಲ್ಲಿ ಶರಣಾದೆ ಅಲ್ಲ ಈ ಹೊತ್ತು ತಾವು ಅದನ್ನು ಮಿಣುಕು ಹುಳ ಹೇಳದ ಚೋಚುತ್ತದ ಹುಡುಕಾಮ ಅದರ ಮುಂದೆ ನಾನು ಮಿಣುಕು ಹುಳವಾಗಿದ್ದೇನೆ ಹಾಗಾಗಿ ಮರೆತಿದ್ದೇನೆ ಎಂದೆ ಅದೇನು ಸ್ವಾಮಿ ಅದನ್ನು ನೀವು ಮುಣುಕು ಹುಳ ಅಂತ ಈಗ ಅವನ ಕಾಲಿಗೆ ಅರಗಿದ್ದಲ್ವ ನೀನು ಹೌದೌದು ಅವ ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಿದ್ದಲ್ವ ಮಾತು ಕೊಟ್ಟಾಗಿದೆ ಅದು ನಿನಗೆ ವಿಷಯ ಸರಿಯಾಗಿ ಗೊತ್ತಿದೆ ಈ ವಟುವಾಗಿ ಇಲ್ಲಿಗೆ ಬರಬೇಕಾದವನು ಅವನಲ್ಲ ಅಲ್ಲ ದಾನಕ್ಕೆ ಅರ್ಹತೆಯೂ ಅವನಲ್ಲಿಲ್ಲ ಬ್ರಾಹ್ಮಣ ಅಲ್ಲ ಬ್ರಹ್ಮಚಾರಿ ಅವ ಮತ್ತವನ ಜೊತೆಗೆ ನೀನು ವ್ಯವಹಾರ ಮಾಡ್ತೀಯಲ್ಲ ಅಂತರ್ವೇದಿಯಾಗಿರುವಂತಹ ಸಂದರ್ಭದಲ್ಲಿ ಆ ಮಗುವಿನ ಮಾತು ಕೇಳಿ ನನ್ನಿಂದ ಏನನ್ನೋ ಪಡೆಯುವ ಆಸೆಯಿಂದ ಬಂದಿದೆ ಅಂತ ಗೊತ್ತಾಗಿ ನಾನು ಅವನಿಗೆ ಕೊಟ್ಟವನಾಗಬೇಕು ಎಂಬ ಲೋಭಕ್ಕಾಗಿ ಕೇಳಿ ಸ್ವಾಮಿ ಅಂತ ಹೇಳಿದೆ ಹೌದು ದೊಡ್ಡ ಸಂಗತಿಯನ್ನು ಕೇಳಲಿಲ್ಲ ಅವ ಮೂರಡಿ ಹೆಜ್ಜೆ ಕೇಳುವುದು ಅಷ್ಟೇ ಆವಾಗ ನಿನಗೆ ಇದನ್ನು ಕೊಡಬೇಕಲ್ಲ ಅಂತಲೂ ಒಂದು ಕ್ಷಣ ಚಿಂತೆಯಾಗಿತ್ತು ಹೌದ ಅದು ಚಿಂತೆ ಅಲ್ಲ ಜಿಜ್ಞಾಸೆ ಮೂರಡಿ ನಲ ಎಂತದಪ್ಪ ನಿಮ್ಮ ಕರ್ಮ ಯಾವ ಕರ್ಮ ಈಗ ಜಿಜ್ಞಾಸೆಯಾಗಿ ಕೇಳಿ ನೀನು ಅದರಲ್ಲೊಂದು ಉತ್ತರವನ್ನು ಕಂಡುಕೊಂಡೆಯ ಇಲ್ಲ ಅದಿಲ್ಲ ಹಾಗ ನಿನಗಿನ್ನೂ ಅದು ಯಾಕೆ ಅಂತ ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಹಾಗಾದ್ರೆ ಈಗಲೂ ನಿನಗೆ ಸಮಾಧಾನ ಇಲ್ಲ ಅಷ್ಟನ್ನೇ ಕೊಡುವಲ್ಲಿ ಹೌದಪ್ಪ ಸ್ವಲ್ಪ ಜಾಸ್ತಿ ಕೇಳ್ಬೋದಿತ್ತು ಹುಡುಗ ಸಮಾಧಾನ ಇಲ್ಲದೆ ನೀನು ಕೊಡ್ತಿ ಅಂತ ಆದ್ರೆ ಆ ಕೊಡುವಿಕೆ ಪೂರ್ಣ ಆಗ್ತದ ಆದ್ರೆ ಒಂದುಂಟು ಏನು ತನಗಷ್ಟೇ ಸಾಕು ಅಂತ ನಿಖರವಾದ ನಿಲುಮೆಗೆ ಅಂಟಿಕೊಂಡ ಮೇಲೆ ನನಗೊಂದು ಸಮಾಧಾನವಾಗಿದ್ದು ಸರಿಯಪ್ಪ ಅಧಿಕ ಪ್ರಸಂಗ ಯಾಕೆ ಕೇಳಿದಷ್ಟು ಕೊಟ್ಟು ನಿನಗೆ ಸ್ಪಷ್ಟ ಉತ್ತರ ಸಿಗಬೇಕಾಗಿತ್ತು ಅವ ನೇರವಾಗಿಯೇ ಹೇಳಿದ್ದಾನೆ ಏನನ್ನು ಮೂರಡಿ ನೆಲ ನೀನು ಕೊಟ್ರೆ ನನ್ನ ಜೀವಿತಾವಧಿ ವೃತ್ತಿಯಾಗುವುದು ಅಂತ ಅವ ಕಂಡುಕೊಂಡ ಸತ್ಯ ಅದು ಎಂತದ್ದು ಜೀವಿತಾವಧಿ ವೃತ್ತಿ ಅಂತ ನನಗೆ ಗೊತ್ತಿಲ್ಲ ಅವನ ಜೀವನಕ್ಕೆ ಅಷ್ಟು ಸಾಕು ಈಗ ವೃತ್ತಿ ಎನ್ನುವುದು ಸಂಭಾವನೆಗೆ ಅಥವಾ ಸಂಪಾದನೆಗೆ ಇರುವ ಹೆಸರು ಹೌದಾ ಹೌದು ನಾನು ಜೀವನವಿಡೀ ಮಾಡಬೇಕಾದ ಸಂಪಾದನೆ ಅದು ಅಂತ ಹೇಳಿದ್ದಾನೆ ಅಷ್ಟು ಮಾಡಿದರೆ ನನ್ನ ಜೀವನದ ಉದ್ದೇಶವೇ ಮುಗಿಯಿತು ಅಂತ ಹೇಳಿದ ಹಾಗೆ ಅಂದ್ರೆ ಅದರ ಅರ್ಥ ಏನಾಗ್ತದೆ ಗೊತ್ತಿಲ್ಲ ನಾನು ಇರುವುದೇ ಅಲ್ಲ ನಾನು ಜನಿಸಿದ್ದೆ ನಾನು ಬದುಕಿರುವುದೇ ನಿನ್ನಿಂದ ಅಷ್ಟನ್ನು ಪಡೆಯುವುದಕ್ಕಾಗಿ ಅದು ಒಂದು ಹೌದು ಒಪ್ಪಿದೆ ಒಪ್ಪಿದೆ ಹಾಗಾದ್ರೆ ನಿನ್ನಿಂದ ಅಷ್ಟನ್ನು ಕೇಳುವುದಕ್ಕಾಗಿ ಅಲ್ಲ ಕಸಿದುಕೊಳ್ಳುವುದಕ್ಕಾಗಿಯೇ ತಾನು ಬಂದಿದ್ದೇನೆ ಅಂತ ಅವನೇ ನೇರವಾಗಿ ಹೇಳುವ ಯಾಕಪ್ಪ ಇಲ್ಲದ ಶಬ್ದ ನನ್ನಿಂದ ಅಷ್ಟನ್ನು ಪಡೆಯುವುದಕ್ಕಾಗಿ ಬಂದಿದ್ದೇನೆ ಅಲ್ಲೇ ನೀನು ಮೂರ್ಖನಾದದ್ದು ಮಹಾಬಲಿ ಏನು ಸ್ವಾಮಿ ಮೂರ್ಖತನ ಶರಣಾಗಬೇಕಾದವ ಅಲ್ಲ ನೀನು ಮತ್ತೆ ಎದ್ದು ನಿಲ್ಲಬೇಕಾದವ ಹೇಗೋ ಹೋರಾಟದ ಬದುಕಲ್ವ ಮಹಾಬಲಿ ನಾನು ಇದುವರೆಗೆ ಸಾಗಿ ಬಂದ ದಾರಿಯಲ್ಲಿದ್ದದ್ದು ಜೀವನದಲ್ಲಿ ಹೋರಾಟವೇ ಹಾಗಾದ್ರೆ ಸಂಘರ್ಷ ನೀನು ಮಾಡುವಂತಹ ಯಜ್ಞಗಳು ಕೂಡ ಆ ಸಂಘರ್ಷಕ್ಕೆ ಪೂರಕವಾದ್ದು ಸಂಘರ್ಷಕ್ಕೆ ಪೂರಕವಾದಂತಹ ಯಜ್ಞ ಅದು ಅದೇ ರೀತಿಯದಾಗಿ ಮುಂದುವರಿಯಬೇಕೋ ಬೇಡುವ ಬೇಕು ಆ ಮಧ್ಯದಲ್ಲಿ ನೀನು ಇನ್ನೋರ್ವನಿಗೆ ಶರಣಾಗುವುದಿದ್ರೆ ನಿನ್ನ ಸಂಘರ್ಷ ಬಿದ್ದು ಹೋದ ಹಾಗೆ ಆದ್ರೆ ಇಲ್ಲಿ ಶರಣಾಗತಿಯಲ್ಲಿ
ಲಕ್ಷ್ಯ ಯಾವುದು? ಯಾವನೊಬ್ಬ ವೀರಾಗ್ರಣಿಯ ಸಾಮರ್ಥ್ಯ ವಿಶೇಷವನ್ನು ಗುರುತಿಟ್ಟು ನಾವು ಶರಣಾಗತಿ ಹೊಂದುವ ಕ್ರಮ ಅಲ್ಲವಲ್ಲ ಇದು. ಇದು ಅಷ್ಟು ಅಲ್ಲ, ಇದು ಏನೂ ತಿಳಿಯದೆ ನೀನು ಶರಣಾಗುವಂತಹದ್ದು. ತಿಳಿದು ಒಬ್ಬನಿಗೆ ಶರಣಾಗುವಲ್ಲಿ ಅರ್ಥವುಂಟು ಅಲ್ಲ ಸ್ವಾಮಿ. ಒಬ್ಬ ಮಹಾತ್ಮನು, ಒಬ್ಬ ವೀರನು, ಅದಲ್ಲ. ಅದು ಏನು ಅಂತ ನಿನಗೆ ಗೊತ್ತಿಲ್ಲ. ಬಂದವ ಬಾಲಕ ಮಾತ್ರ, ಹೌದು, ಅಷ್ಟನ್ನೇ ನೀನು ಕಂಡದ್ದು. ಹೌದು, ಅದರ ಜೊತೆಗೆ ಅವ ಬಹಳ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ದಾನೆ. ಅದನ್ನು ಒಪ್ಪುತ್ತೇನೆ. ಹೇಳುವುದು ನೀನು ತಿಳಿದಂತೆ ಏನೂ ಅಲ್ಲದ ಈ ಅರ್ಥವನ್ನವ ಯಾಚಿಸ್ತಾ ಇದ್ದಾನೆ. ಹೌದು, ಆದರೆ ಅದಕ್ಕೆ ಅವ ಕೊಟ್ಟ ವ್ಯಾಖ್ಯಾನ, ಆ ಪ್ರಸ್ತಾವನೆ, ಅದಕ್ಕಿಂತ ಮೊದಲು ಹೌದು ನಿನ್ನ ವಂಶಾವಳಿಯನ್ನೆಲ್ಲ ಹೊಗಳಿ. ಹೌದು, ಆದರೆ ಆಗ ನೀನೇ ಅವನಿಗೆ ಸರಿಯಾಗಿ ಉತ್ತರವನ್ನು ಹೇಳಿದೆ. ಹಿರಣ್ಯಾಕ್ಷ ಮೋಸ ಹೋದ ಬಗ್ಗೆ, ಹಿರಣ್ಯಕಶಿಪ ಮೋಸ ಹೋದದ್ದು, ವಿರೋಚನನು, ಪ್ರಹ್ಲಾದನು, ಹಾಗಾದರೆ ಅವರಿಗೆಲ್ಲ ಒಂದು ಬಗೆಯಲ್ಲಿ ಮೋಸವಾದದ್ದು ಯಾರಿಂದ ಎನ್ನುವುದು ಕೂಡ ನಿನಗೆ ಗೊತ್ತು. ಅದಷ್ಟನ್ನೂ ವಿಶೇಷವಾದ ದಾನವನ್ನೇ ಕೇಳಿದ್ದವರು. ಹೌದು, ಶೀಲಪಂಚಕವನ್ನು ದಾನ ಕೇಳುವುದಕ್ಕುಂಟು, ಆಯುಷ್ಯವನ್ನು ದಾನ ಕೇಳುವುದಕ್ಕುಂಟು. ಈ ನಿನ್ನೆ ಉಪನಯನವಾದ ಹುಡುಗ, ಹೌದು, ಈ ಹೊತ್ತು ಬಂದು ತನಗೆ 3 ನೆಲ ಬೇಕು. ಹೌದು, ಅವನಿಗೆ ಅಧ್ಯಯನ ಪೂರ್ಣ ಆಯ್ತು. ಅಧ್ಯಯನದ ಸಂದರ್ಭದಲ್ಲಿ ಅವ ಅರ್ಥವನ್ನು ಯಾಚಿಸಬಹುದು. ಅಧ್ಯಯನ ಸಂದರ್ಭದಲ್ಲಿ ಭಿಕ್ಷೆ ಮಾತ್ರ. ಸ್ನಾತಕರು 3 ಬಗೆ, ಹೌದೋ ಅಲ್ವೋ? ಹೌದು, ವಿದ್ಯಾಸ್ನಾತಕ, ವ್ರತ ಸ್ನಾತಕ, ವಿದ್ಯಾವ್ರತ ಸ್ನಾತಕ. ವಿದ್ಯಾಸ್ನಾತಕನಿಗೆ ಭಿಕ್ಷೆಗೆ ಮಾತ್ರ ಅಧಿಕಾರ. ಆ ಭಿಕ್ಷೆಯನ್ನವನಿಗೆ ಕೊಡುವ ಅಧಿಕಾರ ರಾಜನಿಗಿಲ್ಲ. ಇಲ್ವೇ ಇಲ್ಲ, ರಾಜನದು ಭಿಕ್ಷೆ. ನಾನು ಹೇಳಿದ್ದೇನೆ, ಭಿಕ್ಷೆ ಅಲ್ಲ ಇದು. ಅವ ಭಿಕ್ಷೆಗಾದ್ರೆ ಅವನ ಅಗ್ರಹಾರಕ್ಕೆ ಹೋಗಬೇಕು, ಹಾಗಾದ್ರೆ ಭಿಕ್ಷೆ ಅಲ್ಲ. ಭಿಕ್ಷೆ ಅಲ್ಲದೆ ಇನ್ನೊಂದು ಅವ ಕೇಳಬಹುದು. ವಿದ್ಯಾಸ್ನಾತಕನಾದಂತಹ ಒಬ್ಬ ವ್ಯಕ್ತಿ ವ್ರತಸ್ನಾತಕ ಕೇಳಬಹುದು, ಯಾಕಂದ್ರೆ ವ್ರತಸ್ನಾತಕ ಅಧ್ಯಯನಶೀಲರು ಮಾತ್ರ ಅಲ್ಲ, ಒಬ್ಬ ರೋಗಿ, ಯಾತ್ರೆಯನ್ನು ಮಾಡುವವ, ಯಜ್ಞದ ಉದ್ದೇಶದಿಂದ ಹಣ ಸಂಗ್ರಹಣವನ್ನು ಮಾಡುವಂತಹ ಉದ್ದೇಶವನ್ನುಳ್ಳವ, ಇವರೆಲ್ಲ ಸ್ನಾತಕರೇ. ಅವರು ರಾಜನಾದವನಲ್ಲಿ ಬಂದು ಕೇಳಿದರೆ ರಾಜನಾದವನು ಕೊಡಬೇಕು. ಇವ ಸ್ಪಷ್ಟ ಕಾಣುತ್ತದೆ, ಇವ ವಿದ್ಯಾಸ್ನಾತಕನಿದ್ದಾನೆ. ಹಾಗಾದ್ರೆ ಇವ ಕೇವಲ ಅರ್ಥಾರ್ಥಿಯಾಗಿಯೂ ಬರಕೂಡದು. ಇದೆಲ್ಲ ತಿಳಿಯದೆ ಇದ್ದವ ನೀನು. ಹಾಗಾದ್ರೆ ನಿನ್ನ ವಿಚಾರವಂತಿಕೆಗೆ ಯಾಕೆ ಮಂಕು ಹಿಡಿದು ಹೋಯಿತು? ಏನಿಲ್ಲಿ ಮನೆ ಮುಳುಗುವ ವ್ಯವಹಾರ ಆಯ್ತು ಗುರುಗಳೇ? ನಾನು ಸತ್ಯವನ್ನು ತಿಳಿದಿದ್ದೇನೆ. ಏನನ್ನು ಹೇಳಿದೆಯಲ್ಲ ನೀನು? ಹೌದು, ಒಮ್ಮೆ ಎದ್ದೆ. ಹೌದು ಹೌದು, ಒಂದು ಸಲ ದಿಗ್ಭ್ರಮೆಯಾದದ್ದು ಸಹಜವಾಗಿ ಆಗುವಂತಹದ್ದೇ. ಆವಾಗ ಏನು ಹೊಸತನ್ನು ಕಾಣುತ್ತೇವೋ ಅದನ್ನು ನಮ್ಮ ಬುದ್ಧಿಯ ನಿಕಷದಲ್ಲಿ ಹಾಕಿ ತಿಕ್ಕುತ್ತೇವೆ. ತಿಕ್ಕಬೇಕು ಹೊರಗಲ್ಲಿಗೆ. ಹಾಗೆ ತಿಕ್ಕಿದಾಗ ಒಂದು ನಿರ್ಣಯಕ್ಕೆ ವಿವೇಕಿಯಾದವನು ಬರಲಿಕ್ಕೆ ಆಗುತ್ತದೆ. ನೀವು ಸಿಕ್ಕಿದ್ರಿ, ನಿಮ್ಗೆ ನಿರ್ಣಯ ಸಿಕ್ಕಿತ್ತು, ಪುನಃ ಅಲ್ಲೇ ಕೂತ್ರಿ. ಆಮೇಲೆ ನಿನ್ನನ್ನು ಕರೀಲಿಕ್ಕೆ ನಾನು ಬೆರಳು ಉದ್ದ ಮಾಡಿದ್ರೆ ಉಂಟಲ್ಲ, ನಾನು ಈ ಕಡೆಗೆ ನೋಡುವುದೇ ಇಲ್ಲ. ಇಲ್ವೇ ಇಲ್ಲ, ನೀನು ಅವನನ್ನು ಹೊಗಳ್ತಾ ಇದ್ದಿ. ನನ್ನ ಕಣ್ಣುಗಳ ಚಾಂಚಲ್ಯ ಪೂರ ಸತ್ತೋಯ್ತು ಸ್ವಾಮಿ, ಆ ಹುಡುಗನಲ್ಲೇ ನೆಟ್ಟಿದೆ ನನ್ನ ಕಣ್ಣು. ಅದು ಯಥಾರ್ಥಕ್ಕೂ ಚಾಂಚಲ್ಯವೆಯ? ಒಟ್ಟು ಹಿಡಿದ ಕೊಡೆಯನ್ನು ನೀನು ಕೆಳಗಿನಿಂದ ಬಹಳ ಹೊತ್ತು ನೋಡಿದೆಯಲ್ಲ. ಹೌದು, ಏನದು ಕೊಡೆ? ಹೌದು ಕೊಡೆ, ಹೌದು. ಕೆಳಗಿನಿಂದ ಅಷ್ಟು ಕುತೂಹಲದಿಂದ ನೋಡಿದ್ದು ಯಾಕೆ ನೀನು? ಅದು ಮೇಲಿದ್ದದ್ದಕ್ಕೆ. ಕೆಳಗಿನಿಂದ ನೋಡಿದ್ರೆ ವಿಶಾಲವಾಗಿ ಕಾಣುತ್ತದೆ ಅದು. ಹೌದು, ಹೌದಲ್ಲ? ಹೌದು, ಎಷ್ಟು ಮಂದಿಯೂ ಅದರೊಳಗೆ ಅಡಕವಾಗುವ ಹಾಗೆ ಕಾಣುತ್ತೆ. ಅದೌದು, ಈ ಹುಡುಗನಿ ಒಬ್ಬನಿಗೆ ಸೀಮಿತವಾದ್ದಲ್ಲ ಅದು ಕೊಡೆ. ಅವ ಹಾಕುವ ಪಾದುಕೆಯನ್ನೂ ಕಂಡು ನಿನಗೆ ಕುತೂಹಲವಾದಂತೆ. ಎಂತದು ಸ್ವಾಮಿ ಅದು? ಅವ ಪಾದುಕೆಯನ್ನು ಧರಿಸಿ ನಡೆಯಲಾರ, ಎಳ್ಕೊಂಡು ಬರ್ತಾನ. ಎಳ್ಕೊಂಡು ಆ ಪಾದುಕೆ ನೆಲಕ್ಕೆ ಜೋಡಿದ ಹಾಗೆ ಕಾಣುತ್ತದೆ. ಹೌದೇ ಹೌದು, ಬಲಾತ್ಕಾರದಿಂದ ಕಿತ್ತು ಹಿಂಡಕ್ಕೆ ತರುವುದವ. ಹಿಡಿದ ಛತ್ರದಲ್ಲಿ ಆಕಾಶ ಇದೆ, ಹಾಕಿದ ಪಾದುಕೆಯಲ್ಲಿ ನೆಲ ಇದೆ. ಆಕಾಶ ತತ್ವವನ್ನು ಕೊಡೆಯಾಗಿಸಿಕೊಂಡವ, ಭೂತತ್ವವನ್ನು ಹಾವುಗೆಯಾಗಿಸಿಕೊಂಡವ ಅಂತ ಹೇಳಿದಾಗ ಆಯ್ತು. ತಿಳಿಯದೆ ಹೋದೆ ಅಲ್ಲ ಮೂಢ ನೀನು. ಏನಾಯ್ತು ಸ್ವಾಮಿ, ಯಾರಿವ ಹಾಗಾದ್ರೆ? ಲಾಲಿ ಪತಿ ಈತನು
ಅನಿಲಾಯ ಶೀಲನೇ ಪತಿ ನಿಮ್ಮ ಜೊತೆಗೆ ನಾನು ಇದ್ದೇನೆ. ಹೌದು, ನಿಮಗೊಂದು ಮಾರ್ಗದರ್ಶನ ಮಾಡಿ ನೀವೂ ಉತ್ತಮರಾಗಿ ಬದುಕುವಲ್ಲಿ ನನ್ನದಾದಂತಹ ಯೋಗದಾನ ಇದೆ. ಹೌದು, ಹಾಗಾಗಿ ಹಿರಣ್ಯಾಕ್ಷನ ಸಮಯದಲ್ಲಿ ಹೇಗಿತ್ತೋ, ಹಿರಣ್ಯ ಕಶಿಪುವಿನ ಕಾಲದಲ್ಲಿ ಹೇಗಿತ್ತೋ ಹಾಗೆ ಈಗ ಇಲ್ಲ. ಆ ಕಾಲದಲ್ಲಿ ಚಂಡಾಮಾರ್ಕರು ಕುಲಗುರುಗಳಾಗಿದ್ರು. ಹೌದು, ಈಗ ನಮ್ಮ ಕಾಲದಲ್ಲಿ ನೀವಿದ್ದೀರಿ. ಅದಕ್ಕಿಂತ ಈಗ ಬಹಳ ವ್ಯತ್ಯಾಸ. ಎಲ್ಲ ಬಗೆಯಲ್ಲಿ ವ್ಯತ್ಯಾಸ ಉಂಟಲ್ಲ. ಹೌದೌದು, ನೀನ್ ಆಚರಿಸಿಕೊಂಡು ಬರುವಂತಹ ಧರ್ಮದ ಬಗ್ಗೆ. ಇವ ಎಷ್ಟು ಯಜ್ಞ ಮಾಡಿದ ಹಿರಣ್ಯಾಕ್ಷ? ಹಿರಣ್ಯ ಕಶಿಪು ಎಷ್ಟು ಯಜ್ಞ ಮಾಡಿದ್ದಾರೆ? ಅಲ್ಲ, ಆದ್ರೆ ಆ ನಂತರದವರು ಪ್ರಹ್ಲಾದನು, ವಿರೋಚನನು, ನೀನು, ನಾವೆಲ್ಲ ಯಜ್ಞಕರ್ಮ ನಿರತರು. ಈ ಬದಲಾವಣೆಯ ಕುರಿತು ನಾನು ಹೇಳಿದ್ದು. ಹಾಗಾದ್ರೆ ಯಾವಾಗ ನಾವು ಮಾಡುವಂತಹ ಕರ್ಮಾವಧಿಗಳಲ್ಲಿ ಕರ್ಮಾದಿಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತದೆಯೋ, ನಮ್ಮ ವ್ಯವಹಾರ ನಮ್ಮ ತಿಳುವಳಿಕೆಯು ಅಂತೆಯೇ ಬದಲಾಗ್ತಾ ಹೋಗುವುದಿಲ್ಲ. ಹೋಗ್ತದೆ, ಬುದ್ಧಿ ಕರ್ಮಾನುಸಾರಿಣಿ. ಹಾಗೆ ಬಹಳಷ್ಟು ಎತ್ತರದಲ್ಲಿ ಈ ಹೊತ್ತು ನೀನಿದ್ದೀಯ. ನೀನು ಅಂತಲ್ಲ ನಿನ್ನ ಅಪ್ಪ ವಿರೋಚನನು ಇದ್ದವನೇ. ಆದರೆ ಏನು, ದೇವತೆಗಳು ನಿಮ್ಮನ್ನು ಅಂದು ಹೇಗೆ ಕಂಡರೋ ಇಂದು ಹಾಗೆಯೇ ಕಾಣ್ತಾ ಇದ್ದಾರೆ. ಏನು ಮಾಡುವ, ದುರಾಗ್ರಹ ದೂಷಿತರು ಅಲ್ಲ, ಅದು ಲೋಕದ ನಿಯಮವೇ ಆ ರೀತಿಯದಾಗಿ ಮಾಡಿ ಇಟ್ಟಿದ್ದಾರಲ್ಲ. ದೇವತೆಗಳಿಗೆ ಸ್ವರ್ಗ ಮತ್ತು ನಮಗೆ ಪಾತಾಳ ಎನ್ನುವ ಹಾಗೆ ಒಂದು ನಿಯಮನವನ್ನು ಮಾಡಿ ಇಟ್ಟಿದ್ದಾರೆ. ಹೌದು, ಇದು ತ್ರಿಮೂರ್ತಿಗಳೇ ಹಾಗೆ ಮಾಡಿದ್ರು ಅಂತ ಅವರು ಹೇಳಿಕೊಂಡು ಬರ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಹೋರಾಟವನ್ನು ಮಾಡುವುದಕ್ಕೆ ತೊಡಗಿದವರು ನಾವು. ತಮ್ಮ ಆಶೀರ್ವಾದದಿಂದ ನಾವು ಆ ಮಟ್ಟಿಗೆ ಸಫಲತೆಯನ್ನು ಸಾಧಿಸಿದ್ದೇವೆ. ಗೆದ್ದವರು ಹೌದು, ಒಂದು ಹಂತದಲ್ಲಿ ಇದನ್ನು ಈ ಮೊದಲು ನಿನ್ನ ತಂದೆಯೋ ಅಜ್ಜನೋ ಇದನ್ನು ಮಾಡಿದ್ದಾರೆ, ಪ್ರಭುತ್ವವನ್ನು ಸ್ಥಾಪಿಸಿಕೊಂಡಿದ್ದಾರೆ. ಹೌದು, ಆವಾಗ ಯಾವುದೋ ತಂತ್ರಗಾರಿಕೆಯಿಂದ ಅದನ್ನು ಅವರಿಂದ ಸೆಳೆದುಕೊಳ್ಳುವ ಪ್ರಯತ್ನಗಳು ನಡೆದವೆ. ನೀನೇ ಹೇಳಿದ ವಿಷಯ ಇದು. ಆ ವಟುವಿನ ಒಡನೆ ಜಿಜ್ಞಾಸೆ ಮಾಡುವಾಗ ಶೀಲವನ್ನೇ ಯಾಚಿಸುವುದಕ್ಕೆ ಬಂದ್ರಲ್ಲ, ಯಾಕೆ ಬಂದ್ರು, ಯಾರು ಬಂದ್ರು ಗೊತ್ತಿದೆ, ಗೊತ್ತಾಗಿದೆ. ಹಾಗಾದ್ರೆ ಉದ್ದೇಶ ಏನು? ಹತ್ತಿಕ್ಕುವುದು. ವಿರೋಚನನಿಗೂ ಆದದ್ದದುವೆ. ಅದೇ ಈಗ ನಿನಗೆ 14 ಲೋಕದ ಒಡೆತನ ಉಂಟು. ಓಹೋ, ತಮ್ಮ ಆಶೀರ್ವಾದ. ಅದಕ್ಕೆಲ್ಲ ಹೇಳಿದ್ದು ನಾನು ಕೊಡಬೇಕಾದವನೇ, ಅನುಗ್ರಹಿಸಬೇಕಾದವನೇ. ಆದರೆ ನಿನ್ನ ಬಗ್ಗೆ ದೇವತೆಗಳ ದೃಷ್ಟಿ ಹೇಗಿದೆ? ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಅವರಿಗೆ. ನಿನಗೆ ಗೊತ್ತಿದೆಯಲ್ಲ, ಅವರಿಗೆ ನೆಲೆಯೇ ಇಲ್ಲದ ಹಾಗೆ ಮಾಡಿದ್ದೇನೆ. ಹಾಗಾದ್ರೆ ನೀನು ಒಂದಲ್ಲ ಒಂದರ ನಂತರ ಇನ್ನೊಂದು ಅಶ್ವಮೇಧಗಳನ್ನು ಮಾಡುತ್ತಾ 100ನೇ ಅಶ್ವಮೇಧವನ್ನು ಮುಗಿಸುವುದಕ್ಕೆ ಯಾವಾಗ ಹೊರಟಿದ್ದೀಯೋ, ಸುಮಗಿರ್ತಾರಿಯೋ ಅವರು? ನಿನಗೊಂದು ಪ್ರತಿರೋಧವನ್ನು ಒಡ್ಡುವುದಕ್ಕೆ ಪ್ರಯತ್ನ ಮಾಡುವುದಿಲ್ವ? ಮಾಡ್ಯಾರು ಮಾಡ್ಯಾರು. ಅದರ ಪರಿಣಾಮ, ಅದರ ಫಲ ಇದು.
ಎಲ್ಲ ಈ ಮಾನಿಗೂ ದೇವತೆಗಳಿಗೂ ಸಂಬಂಧ ಏನು? ನಿನ್ನ ಹೇಳಿಕೆಯನ್ನು ಸಹಿಸಲಾಗದೇ ಇರುವಂತಹ ದೇವತೆಗಳೇ ಆ ವಿಷ್ಣುವಿನಲ್ಲಿ ಬೇಡಿಕೊಂಡದ್ದು. ಅವ ಹುಟ್ಟ ದಾನವಾರಿಯೇ ಅಲ್ವೇ ಅವನು? ಹೌದು, ಮಹಾವಿಷ್ಣು ದಾನವಾರಿ. ಅಂದ್ರೆ ದಾನವರು ಯಾವುದೇ ರೀತಿಯಲ್ಲಿರಲಿ ತನಗವನು ಅವರ ಶತ್ರುಗಳೇ. ಹೌದು, ಅವರನ್ನು ನಿಗ್ರಹಿಸಬೇಕಾದ್ದು ತನ್ನ ಧರ್ಮ. ಹೌದು, ಹಾಗೆ ನಿಗ್ರಹಿಸುವುದಕ್ಕೆ ಅವನಲ್ಲಿ ದೇವತೆಗಳು ಬೇಡಿಕೊಂಡದ್ದು. ಬೇಡಿಕೊಳ್ಳಿ ಬೇಡಿಕೊಳ್ಳಿ ಅಂದ್ರೆ ಮಹಾವಿಷ್ಣು ಅವರ ಕರೆಗೆ ಹೋಗಡದೆ ಇರ್ತಾನೆಯೋ? ಹೋಗೊಟ್ರೆ ಹೋಗೊಟ್ರೆ ಅವ ಅದಕ್ಕೆ ಬೇಕಾದಂತಹ ತಂತ್ರಗಾರಿಕೆಯನ್ನು ಕೂಡ ಹೂಡ್ತಾನೆ. ಆಗಲಿ, ಹೇಳಿದ ಆ ಬಾಲಕ ಏನಂತ ತನ್ನ ತಂದೆಯ ಪರಿಚಯವನ್ನು ಮಾಡುತ್ತಾ ಪರ್ಷಕನೆಂಬ ಬ್ರಹ್ಮರ್ಷಿಯ ಹೆಸರಲ್ಲಿದ್ದಾನೆ. ನಿನಗೆ ಅರ್ಥ ಆಗಬೇಕಿತ್ತದು. ಅಲ್ಲ, ಅರ್ಥ ಆಗಬಹುದಾದವನು ಕೂಡ ನೀನು ತಿಳುವಳಿಕೆ ಉಳ್ಳವ. ಆದ್ರೆ ಕೆಲವೊಮ್ಮೆ ಏನಾಗುತ್ತದೆ, ಸಂಭ್ರಾಂತ ಸ್ಥಿತಿಯಲ್ಲಿದ್ದಾಗ ತಲೆ ಕೆಲಸ ಮಾಡುವುದಿಲ್ಲ. ಅದರಲ್ಲಿ ಇನ್ನೇನಿದೆ ಮರ್ಮ ಅರ್ಥ? ಒಳ್ಳೆ ಮೌನ ಸ್ಥಿತಿಯಲ್ಲಿರುವಂತಹ ಮುನಿ ವರೇಣ್ಯ ಪಶ್ಯಕ ಆ ಮಹಾದರ್ಶನವನ್ನು ಮಾಡಿದವ ತನ್ನನ್ನು ಪಡೆದಿದ್ದಾನೆ ಅಂತ ಹೇಳಿದ್ದಾನೆ. ಅದನ್ನೇ ತಿರುಗಿಸಿ ನೀವು ಓದಿದ್ರೆ ಹೇಗಾಗುತ್ತದೆ ಅದು? ಪಶ್ಯಕೋ ಕಶ್ಯಪ ಹಿಂಸಾ ಎಂಬ ಶಬ್ದದಿಂದ ಸಿಂಹ ಎಂಬುದು ಸಿದ್ಧವಾದಂತೆ ಅಹಂಸಃ ಸೋಹಂ ವಶಿ ಎಂಬುದರಿಂದಲೇ ಶಿವ ಶಬ್ದ ಸಿದ್ಧವಾದಂತೆ ಪಶ್ಯ ಅದೇ ಸೂತ್ರವನ್ನು ಬಳಸಿ ನೋಡಿದಾಗ ಪಶ್ಯಕೋ ಕಶ್ಯಪ. ಓಹೋ, ಇವ ಕಶ್ಯಪನ ಮಗನ, ಕಶ್ಯಪನ ಮಗ ಗೊತ್ತಾಗಲ್ಲ. ಅದಷ್ಟು ನಿರ್ಣಯ ಮಾಡಿದ ಮೇಲೆ ನಾನು ಕೂತದ್ದು, ಯಾಕಂದ್ರೆ ಕಶ್ಯಪರಿಗೆ ನಾವು ಕೊಡುವ ಮರ್ಯಾದೆ ಅಷ್ಟೇ. ಹೌದು, ಕಶ್ಯಪನ ಮಗ ಅಂದ್ರೆ ಇವ ಉಪೇಂದ್ರ ಅಂತ ಅದ. ಕಶ್ಯಪನೂ ತಪಸ್ಸು ಮಾಡಿ ಪಡೆದಂತಹ ಮಗನಿವ. ಓಹೋ, ಅದು ಏನೋ ಯೋಗಾಯೋಗ. ದೇವತೆಗಳಿಗೆ ಈ ಬಗೆಯ ಕಷ್ಟ ಬಂದದ್ದು, ವಿಷ್ಣು ಅದಕ್ಕೋಸ್ಕರವಾಗಿ ತಾನೇನಾದರೂ ಮಾಡಬೇಕಾದದ್ದು. ಅದಿತಿಗೆ ತನಗೊಂದು ಆಸೆ ಹುಟ್ಟಿಕೊಂಡದ್ದು. ಹೌದಪ್ಪ, ಮಕ್ಕಳಿಗೆ ಸಂಕಟ ಆದ್ರೆ ತಾಯಿ ಅಳುವುದು ಸಹಜವಲ್ವೇ ತಾಯ್ತನ? ಹಾಗೆ ಮತ್ತೆ ಆ ತನ್ನ ಸಂಕಟವನ್ನು ಗಂಡನಲ್ಲಿ ಹೇಳಿಕೊಳ್ಳುವುದರಲ್ಲೂ ತಪ್ಪೇನೂ ಇಲ್ಲ. ಹೆಂಡತಿ ಎಂಬ ಕರ್ಮಕ್ಕೆ ಅವಳಿಗೆ ಸಾಂತ್ವನ ಹೇಳಬೇಕಾದ್ರೆ ಗಂಡನಿಗೆ ವಿಹಿತ ಧರ್ಮ. ಹಾಗೆ ಅವ ಏನಾದ್ರೂ ಹೇಳಿಕೊಟ್ಟ ಹೆಂಡತಿಗೆ? ಎಂತ ಹೇಳಿಕೊಟ್ಟದ್ದು ಮಾತ್ರ ಅಲ್ಲ, ಆ ವ್ರತವನ್ನಾಚರಿಸಿ ಪಡೆದಂತಹ ಪುಣ್ಯ ಪುತ್ರ ಈತನಿದ್ದಾನೆ. ಓಹೋ, ಬಾಲನಾಗಿ ಜನಿಸಿದ್ದಾನೆ ಮಹಾವಿಷ್ಣು. ಈ ಮಗುವನ್ನು ಪಡಿಬೇಕಾದ್ರೆ ತಾಯಿ 12 ವರ್ಷ ವ್ರತ ಮಾಡಿದ್ಲಲ್ಲ. ಜನಿಸಿದ್ದೇ ಬಾಲನಾಗಿ, ಜನಿಸಿ ಎಷ್ಟು ಸಮಯ ಆಯಿತು ಅಂತಲ್ಲ. ಅಂತಹ ಬಾಲಕನಿಗೆ ಗರ್ಭ ಪಂಚಮದಲ್ಲೇ ಉಪನಯನ. ಗರ್ಭ ಅಷ್ಟಮವೂ ಅಲ್ಲ, ಅಲ್ಲ, ಶಾಸ್ತ್ರದಲ್ಲಿ ಅವಕಾಶ ಉಂಟದಿಕ್ಕೆ. ನಾನು ನನ್ನ ಕಣ್ಣಿಗೆ ಬೆಂಕಿ ಹಾಕಿ, ಈಗ ಹುಡುಗನನ್ನು ನೋಡಿಕೊಂಡು ಉಪನಯನಕ್ಕೆ ಲಕ್ಷ್ಯ ಕೊಟ್ಟು ಬಹುಶಃ 7 ವರ್ಷದ ಹುಡುಗ. ಈಗ ಯಥಾರ್ಥದಲ್ಲಿ ಯಥಾರ್ಥ ಇದರಲ್ಲಿ ಸೂತ್ರದಲ್ಲಿ ಗರ್ಭ ಪಂಚಮ ಅಂತ ಅವಕಾಶ ಇಲ್ಲದೆ ಹೋಗಿದ್ರೆ, ಅಂತ ಉಲ್ಲೇಖ ಇಲ್ಲದೆ ಹೋಗಿದ್ರೆ ಬಹುಶಃ ಹುಟ್ಟಿದ ಕ್ಷಣ ಉಪನಯನ ಮಾಡ್ತಾ ಇದ್ರು. ಕಾರಣ ಏನು ಗೊತ್ತುಂಟ? ಗೊತ್ತಿಲ್ಲ. ಉಪನಯನ ಮಾಡಬೇಕು ಅಂತಾದ್ರೆ ಮಗುವಿನ ಬುದ್ಧಿ ಮಟ್ಟ ಅಷ್ಟಕ್ಕೆ ಬೆಳೆಯಬೇಕು. ಅದನ್ನೇ ರೂಢಿಯಲ್ಲಿ ಗುರುಬಲ ಹೇಳ. ಸಾಮಾನ್ಯವಾಗಿ ಅದು 8ನೇ ವರ್ಷ. ಉತ್ತಮ ಕುಲ ಪ್ರಸೂತ, ಋಷಿ ಪುತ್ರ, ಬ್ರಾಹ್ಮಣ ಪುತ್ರ ಅವರಿಗೆಲ್ಲ 5ನೇ ವರ್ಷಕ್ಕೂ ಕೂಡ ದೇವನೇ ಪುತ್ರನಾಗಿ ಜನಿಸಿದರೆ ಈಗ ಅವ ಮಾತನಾಡುವ ಬಗೆಯಲ್ಲಿ ನೀನು ಅವನ ಲಕ್ಷಣ ಗೊತ್ತಾಗಲಿ. ಈಗ ಗೊತ್ತಾಯ್ತು, ಇದು ಕಲಿತು ಬಂದ ಮಾತ. ಅದು ಅದಂತದ ಅವನ ಹೆಸರಂತದ ಹೇಳಿದ್ನಲ್ಲ ವಾಮನ. ಹೌದು, ವಾಮನ ಅಂದ್ರೆ ಸುಂದರ, ಅಂದರೆ ಸುಂದರ ಎನ್ನುವುದೇ ಹೆಸರು. ಅರ್ಥ ಸುಂದರ ಎನ್ನುವುದು ಅವನಿಗಿರುವ ಹೆಸರುಗಳಲ್ಲಿ ಒಂದು. ಒಂದು ಹಾಗಾದ್ರೆ ಅವನೇ ಇವ, ಉಪನೀತನಾಗಿ ಬಂದದ್ದೇ ಅಲ್ಲ. ಬರೇ ನಾಮಪದ ಆಗುವುದಿಲ್ಲ ವಾಮನ ಎಂಬುದು, ಕ್ರಿಯಾಪದವೂ ಆಗುತ್ತದೆ ಅಲ್ವಾ ಗುರುಗಳೇ? ಅಲ್ಲ, ಅದು ಧಾತು ಮೂಲ ರೂಪದಲ್ಲಿ ಹಾಗುಂಟು. ಹೌದು, ಆದ್ರೆ ಒಂದುಂಟು ಅಂದ್ರೆ ನನಗೆ ಗೊತ್ತಿರುವುದು ಈ ಒಂದು ರೀತಿಯಲ್ಲಿ ವೇದವನ್ನೇ ಒಂದು ಸಲ ವಮನ ಮಾಡಬೇಕಾದಂತಹ ಪ್ರಸಂಗವೂ ಬಂದಿದೆಯಂತೆ. ಆವಾಗ ಉಳಿದ ಶಿಷ್ಯರೆಲ್ಲ ಹಕ್ಕಿಗಳ ರೂಪದಲ್ಲಿ ಬಂದು ಆ ವಾಂತಿಯನ್ನೇ ಕುಕ್ಕಿ ಕುಕ್ಕಿ ತಿಂದರಂತೆ. ತಿನ್ಲಿ, ಹಾಗಾದ್ರೆ ಅದು ವಮನ. ವಮನ ಬಿಡುವುದಕ್ಕೆ ಯೋಗ್ಯವಲ್ಲ, ಯಾಕಂದ್ರೆ ವೇದ ರಾಶಿ ಅದು. ಹೌದು, ಹಾಗೆಂದು ಅದನ್ನು ಸ್ವೀಕರಿಸೋಣವೇ? ತಾವೆಲ್ಲ ಬಾಲವಟುಗಳು, ಅದನ್ನು ನೆಕ್ಕುವುದು, ಅದಕ್ಕೆ ಹಕ್ಕಿಗಳಾಗಿ ಬಂದಿದ್ದ. ಅಂದರೆ ಒಳ್ಳೆಯದನ್ನು ಶಬ್ದಾರ್ಥ ಹೆಸರು ಹೇಗೇ ಇರಲಿ
ಅದು ಗೌರವಿಸತಕ್ಕದ್ದು. ಇದು ವೇದ ರೂಪವಾದ ವಾಮನ. ವಾಮನ ಎಂಬ ಹೆಸರನ್ನು ಹೊಂದಿದಂತ ಈ ಬಾಲಕನಲ್ಲಿ ಆ ಹೆಸರಿನ ಔಚಿತ್ಯದ ಕುರಿತು ವಿವರಣೆ ಕೊಡುವಾಗ, ವಮನ ಮಾಡಿಸುವವನು ವಾಮನ, ನನ್ನಲ್ಲಿದ್ದೆಲ್ಲವನ್ನು ವಮನ ಮಾಡಿಸುವುದಕ್ಕೆ ಬಂದವನು ಅಂತ ತಾವು ಹೇಳಿದಾಗ. ಅಂದ್ರೆ ಏನು ಹೇಳುವುದಕ್ಕೆ ಹೊರಟದ್ದು ನೀನು? ಅಲ್ಲ, ಈಗ ನೀವು ಹೇಳಿದ ಮೇಲೆ ಗೊತ್ತಾಗ್ತಾ ಇರುವುದು. ನರೋ ವಾ ಇತಿ ವಾನರ, ಅದೇ ಸೂತ್ರವನ್ನು ಬಳಸಿ ಈ ಶಬ್ದದ ವಿಮರ್ಶೆಯನ್ನು ಮಾಡಿದ್ರೆ, ವಿಶ್ಲೇಷಣೆಯನ್ನು ಮಾಡಿದ್ರೆ, ಮನೋವಾ ಇತಿ ವಾ ಮನ, ಕಸ್ಯ ಮನ, ದೇವತೆಗಳ ಮನ ಅಲ್ವಾಗಿರ್ಗಳೇ. ಇದು ದೇವತೆಗಳ ಮನಸ್ಸೇ ರೂಪ ತಳೆದು ಬಂದ ಹಾಗೆ ಉಪೇಂದ್ರನಾಗಿ. ಈಗ ನಿಮ್ಮ ಹತ್ರ ಕೇಳ್ತೇನೆ, ಈ ಉಪನಯನದ ಮಾಣಿಗೆ ಕೊಡೆ ಹಾವುಗೆ ದಂಡ ಎಲ್ಲ ಕೊಟ್ಟವರು ಯಾರು? ಅರ್ಥ ಆಗಲಿಲ್ಲ. ಇಲ್ಲ, ನನಗೊತ್ತಿಲ್ಲ. ಆಕಾಶದ ಹಾಗೆ ವಿಸ್ತಾರ ಕಾಣುತ್ತದೆ. ಇವನು ಉಪನಯನಕ್ಕೆ ಆಕಾಶ ರಾಜವನ್ನು ಕೊಡ ಕೊಡ್ತಾನೆ, ಅವನೇ ಕೊಡೆಯನ್ನು ಕೊಟ್ಟಿದ್ದಾನೆ. ಇದು ಹಾವುಗೆ ಭೂಮಿದೇವಿ. ಹೌದು, ಇವನು ಹೆಗಲಿನ ಜನಿವಾರ, ಬೃಹಸ್ಪತಿಯೇ ಹಾಕಿದಂತಹ ಜನಿವಾರ. ನಿಮಗೆ ಹೊಟ್ಟೆಗಾಗದೆ ಇರುವ ಜನ. ಗಾಯತ್ರಿ ಉಪದೇಶ ಸೂರ್ಯನಿಂದ, ಕಮಂಡಲು ಕೊಟ್ಟದ್ದು ಬ್ರಹ್ಮ. ಸಪ್ತರ್ಷಿಗಳು ಬಂದಿದ್ದಾರೆ ಬೇರೆ ಬೇರೆ ವಸ್ತುಗಳನ್ನು ಅವನಿಗೆ ಕೊಡುವುದಕ್ಕೆ. ಹಾಗಾದ್ರೆ ಇವನಲ್ಲಿರುವ ಎಲ್ಲ ವಂತಿಗೆಯದ್ದು. ಇವನ ಅಪ್ಪ ಮೇಖಲೆಯನ್ನು, ಇವನ ಅಮ್ಮ ಲಂಗೋಟಿಯನ್ನು, ಎರಡೇ ಮತ್ತೆಲ್ಲ ಎರಡು ಸೊಂಟದ್ದು, ಮತ್ತೆಲ್ಲ ಯಾರ್ಯಾರು ಕೊಟ್ಟದ್ದು, ಯಾರ್ಯಾರು ಕೊಟ್ಟದ್ದು ಯಾವುದಕ್ಕೆ, ಅದೆಲ್ಲ ಒಟ್ಟು ಸೇರಿ ಒಂದು ಪ್ರತಿಯೊಬ್ಬರು ಅಂಜಲಿಯಲ್ಲಿ ಹೂ ಹಿಡಿದು ಪ್ರಾರ್ಥನೆ ಮಾಡಿ ಹಾಕಿದ. ಹೌದಪ್ಪ, ಆವಾಗ ಬರುವುದಲ್ವೋ ಶಕ್ತಿ, ಆ ಶಕ್ತಿಯ ವನ್ನು ಉಂಟು ಮಾಡುವುದಕ್ಕೆ. ಹಾಗೆ ಅವರೆಲ್ಲರ ಪ್ರಾರ್ಥನೆಯಂತೆ ಮೂಡಿದ ಇವ ಯಾರಿವ? ಈಗ ನಿನ್ನ ಜನಿವಾರ ಕಿತ್ತಾಕುವುದಕ್ಕೆ ಬಂದ ಯಾರಿವ? ಇವ ಶ್ರೀ ಲಲನೆ ಪತಿ ಅಂತ ಬೇರೆ ಹೇಳಬೇಕು. ಕುಬೇರ ಭಿಕ್ಷಾಪಾತ್ರೆಯನ್ನು ಕೊಡುವುದರಲ್ಲಿರುವ ಔಚಿತ್ಯ ನಮಗಿಂತ ಸ್ಥಿತಿ ಬಂದಿದೆ ಅಂತ ಇವನಲ್ಲಿ ಗೋಗರಿಯುದು. ನಾವು ಭಿಕ್ಷಾಪಾತ್ರೆ ಹಿಡಿಯುವ ಸ್ಥಿತಿ ಬಂದಿದೆ ಪುಣ್ಯಾತ್ಮ ತಕೋ ಅಲ್ವಾ? ಲೋಕಕ್ಕೆ ಆ ಸ್ಥಿತಿ ಬಂದದ್ದು ಹೌದಲ್ಲ? ಅಲ್ಲ, ದೇವೇಂದ್ರನ ಪಡೆಯವರವರು ಕುಬೇರ ಇತ್ಯಾದಿ, ಆಕಾಶ ರಾಜ, ಭೂದೇವಿ ಎಲ್ಲ. ಓಹೋ, ಇವನು ಶ್ರೀಲಲನೇ ಪತಿ. ಹೌದು, ಇವನೇ ವರಾಹ ಆಗಿದ್ದ ಮಾ ಕೋರು ಆಗಿದ್ದ ಮಾ ಈಗ ಇದು ಶ್ರೀಮನ್ ಮಹಾವಿಷ್ಣು ಮತ್ತೆ ಮೋದಗಳಾಯಿತು ಗುರುವರ ತುರಗದ ಮೇಧವೇ ಹರಿಗಾಗಿ ಮೋದಗಳಾಯಿತು ಗುರುವರ ತುರಗದ ಮೇಧವೇ ಹರಿಗಾಗಿ ತುರಗದ ಮೇಧವೇ ಹರಿಗಾಗಿ ಸಾದರದೊಳು ನಾಗೈವೆನು ದಯದು ಸಾದರದೊಳು ನಾಗೈವೆನು ದಯದು ಮಾಧವ ಮೆಚ್ಚಿಗನು ಸಾದರದೊಳು ನಾಗೈವೆನು ದಯದು ಮಾಧವ ಮೆಚ್ಚಿಗನು ಸ್ವಯಂ ಬುದ್ಧಿ ಸುಖಾಯೈವ ಗುರುಬುದ್ಧಿರ್ ವಿಶೇಷತಃ ಎಷ್ಟು ಸರಿಯಾಯ್ತು ನೋಡಿ. ಹೌದು, ಆದ್ರೆ ಪರಬುದ್ಧಿ ಯಾವತ್ತು ಬರಬಾರದು. ಪರಬುದ್ಧಿರ್ ವಿನಾಶಾಯ. ನಾನು ನನ್ನ ಸ್ವಂತ ಬುದ್ಧಿಯಲ್ಲೇ ಇಷ್ಟು ಮುಂದುವರೆದಿದ್ದೆ, ಈಗ ಗುರುಗಳ ಬುದ್ಧಿ ಸಿಕ್ಕಿತ್ತು. ಆಗಲಿ, ಆ ಗುರು ಬುದ್ಧಿ ಸ್ವೀಕರಿಸಿದ್ರೆ ಒಳ್ಳೆ. ಈಗಲೂ ನನ್ನ ಹೆಂಡತಿಯನ್ನು ನೀರು ತಗೊಂಡು ಬಾ ಅಂತ ಹೇಳಲಿಕ್ಕೆ ಮಾತ್ರ ಬಳಸಿಕೊಂಡನೇ ಹೊರತು ಅವಳ ಹತ್ರ ಸಲಹೆ ಸೂಚನೆ ಕೇಳಲಿಲ್ಲ. ಯಾಕೆ? ಪರಬುದ್ಧಿರ್ ವಿನಾಶಾಯ, ಕೊನೆಯಲ್ಲಿ ಸ್ತ್ರೀ ಬುದ್ಧಿ ಪ್ರಲಯ ಅಂತೀಕ. ಸ್ವಾಮಿ, ಆ ನೀರಿನಲ್ಲೇ ಮುಳುಗುತ್ತೀನಿ. ಇಲ್ಲ ಸ್ವಾಮಿ, ಶ್ರೀಮನ್ನಾರಾಯಣ ಪುರೋಹಿತ ಎಂಬ ಶಬ್ದದ ಅರ್ಥ ಈಗ ಸಾರ್ಥಕವಾಯಿತು. ದೇವರನ್ನು ತೋರಿಸ್ಲಿಕ್ಕಿರುವ ಪುರೋಹಿತ. ನನಗೆ ದೇವರನ್ನು ತೋರಿಸಿಕೊಟ್ರಿ ನೀವು. ನಾನು ಯಾರೋ ಒಬ್ಬ ಋಷಿಯ ಮಗ, ಒಂದು ಮಾಣಿ, ಉಪನಯನ ಆಗಿದೆ, ಊರಿನಲ್ಲಿ ಯಾರೋ ಏನೋ ಹೇಳಿದ್ರು, ಹೇಳಿ ನೋಡ್ಕೊಂಡು ಹೋಗುವಂತ ಬಂದ. ಬಂದವನಿಗೆ ನನ್ನ ಸಿರಿ ಸಂಪತ್ತು ಕಂಡು ಒಂಚೂರು ಆಸೆ ಹುಟ್ಟಿತು. ಏನಾದ್ರೂ ಪಡಿಬೇಕು ಇವನಿಂದ ಅಂತ ಕಾಣಿಸಿತು.
ಆಯ್ತಾ, ಅದನ್ನು ಗುರ್ತಿಸಿಕೊಂಡ ನಾನು ಏನ್ ಬೇಕು ಕೊಡ್ತೀಯಲ್ವ? ಅಯ್ಯ, ಔತಿಥ್ಯ ಮೀರಿ ಆದ್ರೂ ಕೊಡ್ತೇನೆ. ಭಿಕ್ಷೆಯೂ ಅಲ್ಲ, ದಾನವೂ ಅಲ್ಲ, ಕೊಡುಗೆ ನನ್ನ ಅವರು ಅರಿಯ ಮರೆಯುವುದಕ್ಕೆ. ಅದಕ್ಕಿಂತ ಹೆಚ್ಚು ನಿಮ್ಮಲ್ಲಿರುವ ಆಸೆ ಪ್ರಲೋಭನೆ ಅದು ಹಿಂಗೂಡಕ್ಕೆ ತಕೊಳ್ಳಿ. ಮೂರು ಅಡಿ ಎದ್ದೆ ಕೇಳಿದ, ತಥಾಸ್ತು ಖಂಡಿತ ಕೊಡ್ತೇನೆ ಅಂತ ಹೇಳಿದೆ. ಈಗ ನೋಡಿದ್ರೆ ಶ್ರೀಮನ್ ನಾರಾಯಣ ಬಂದದ್ದು ನನ್ನ ಹತ್ರ ಬೇಡ್ಲಿಕ್ಕೆ. ಹುಡುಗ ನನ್ನ ವಂಶಾವಳಿಯನ್ನು ಹಾಡಿದ್ದು ಹೊಗಳಿದ್ದು ಸಾರ್ಥಕ ಆಯ್ತು ನೋಡಿ. ಆದಿದೈತ್ಯರಲ್ಲಿ ತಮ್ಮ ಹಿರಣ್ಯಾಕ್ಷ ತನ್ನ ಪ್ರಾಣಕ್ಕೆ ಸಂಚಕಾರ ಬರಬಾರದು ಅಂತ ತಿಳಿದುಕೊಂಡು ವರವೊಂದನ್ನು ಕೇಳಿದ. ದಿನವೊಂದಕ್ಕೆ 100 ಹಂದಿಗಳು ಆಹಾರವಾಗಿ ದೊರಕಬೇಕು, ತನ್ನ ಆಹಾರದಿಂದಲೇ ಮರಣ ಪ್ರಾಪ್ತವಾಗಬೇಕು. ಯಾವ ಅಂತರಾಯವೇ ಇರಲಿ, ಯಾವ ಪ್ರತಿಬಂಧ ಪ್ರತಿರೋಧಗಳೇ ಇರಲಿ, ಆ ಅಂತರಾಯ ಪ್ರತಿಬಂಧಗಳ ಮರ್ಯಾದೆ ಮುಕ್ಕಾಗದಂತೆ ವ್ಯವಹರಿಸಬಲ್ಲವನು ಶ್ರೀಮನ್ನಾರಾಯಣನೊಬ್ಬನೇ ಸರ್ವಶಕ್ತ. ಬರಲಿ ಅವ ಎಂಬುದೇ ಉದ್ದೇಶವಾಗಿ ಅಲ್ವೇ ಭೂಮಿಯನ್ನು ಪೀಡಿಸಿದ್ದು. ಇಲ್ಲಿದ್ದ ಭೂಮಿಯ ರಕ್ಷಣೆಗೆ ಭೂದೇವಿಯ ಗಂಡನಾದ ಶ್ರೀಮನ್ನಾರಾಯಣ ಇದ್ದಾನೆ ಅಂತ ಗೊತ್ತಿಲ್ಲದೆ ಹೆಡ್ಡನ ನಮ್ಮ ಮುತ್ತಜ್ಜ ಪೀಡಿಸಿದ. ಭೂದೇವಿ ಕಮ್ಮನಿ ಮುಡಿದಾಗ ಬಿಳಿ ಹಂದಿ ಬಂತು. ಯಾಕೆ ಕಪ್ಪು ಹಂದಿ ಬರಲಿಲ್ಲ ಗೊತ್ತಾಗಿದೆ ನನಗೆ? ಯಾಕೆ ದಿನವೊಂದಕ್ಕೆ 100 ಹಂದಿಗಳು ಬೇಕು? ಆ ದಿವಸದ 100 ಫಲಾರ ಮಾಡಿದ್ದಾನೆ. ಈಗ ಮತ್ತೊಂದು ಹಂದಿ ಬಂತು, ಅದು ಕಪ್ಪು ಹಂದಿ ಆದ್ರೆ ಇವ ಬರಲಿಲ್ಲ, ಆದ್ರೆ ಹತ್ರವೂ ಬರಲಿಲ್ಲ. ಯಾಕೆ? ತನ್ನ ಆಹಾರ ಆವತ್ತಿದ್ದು ಮುಗಿದಿದ್ದೆ, ಆಹಾರದಿಂದಲೇ ಮರಣ ಬರಬೇಕು ಅಂತ ಹೇಳಿದ್ದಕ್ಕೆ ಖಂಡಿತ ಅದರ ಹತ್ರ ಬರಲಿಲ್ಲ, ಬಿಳಿ ಹಂದಿಯಾಗಿ ಬಂದ. ಒಂದು ವಿಶೇಷ ಅವನ ಹೃದಯದಲ್ಲಿ ಅದರ ಕುರಿತಾದ ತುಡಿತ ಉಂಟಾಗುವಂತೆ ಮಾಡುವ ಆಕರ್ಷಣೀಯ ಔತಣದೂಟದಲ್ಲಿ ಪಕ್ಷ ಬಂದ. ಬ್ರಾಹ್ಮಣ ಸಂತರ್ಪಣೆಯಲ್ಲಿ ನಾವು ಕಂಡದ್ದಲ್ವ ಸ್ವಾಮಿ, ಏನು ಮಾಡುವ? ಒಬ್ಬನೊಬ್ಬ ಬ್ರಾಹ್ಮಣ ತಿಂಡಿ ಪೋತ, ಅವನಿಗೆ ಜಿಲೇಬಿ ಅಂದ್ರೆ ಇಷ್ಟ, ಯಾಕೆ ಅಂತ ಕೇಳಬಾರ್ದು. ಆದ್ಯನ ಮನೆಯ ಸಂತರ್ಪಣೆ, ಪ್ರತಿ ಭಕ್ಷ್ಯವನ್ನು 4 ಸತಿ ವಿಚಾರಿಸ್ತಾರೆ. ಒಂದು ಹಾಕೊಳ್ರಿ, ಒಂದು ಹಾಕೊಳ್ರಿ. ಪಾಪ ಬಂದ ಭಕ್ಷ್ಯಗಳನ್ನೆಲ್ಲ ಅಯ್ಯೋ ಮಾರ್ರೆ, ಹಾಲು ಮಾಡಬೇಡಿ, ಹಾಲು ಮಾಡಬೇಡಿ, ಸುಮ್ಮನೆ ಸಾಕು ಸಾಕು, ಹೊಟ್ಟೆಯಲ್ಲಿ ಜಾಗಿಲ್ಲ ಅಂತಲೇ ಹೇಳಿದವ. 5 ಸತಿ ಜಿಲೇಬಿಯ ಅಡಿಗೆ ಬಂದ, ಜಿಲೇಬಿಯ ಒಂದು ಹಾಕಿ. ಅದೆಲ್ಲ ಬ್ರಾಹ್ಮಣರಲ್ಲಿ ಮಾತ್ರ ಇರುವಂತಹದ್ದು, ಎಲ್ರಿಗೂ ಗೊತ್ತಿಲ್ಲ. ಬ್ರಾಹ್ಮಣ ಸಂತರ್ಪಣೆಯಲ್ಲಿ ಬಳಸಲ್ಪಡುವ ಸನ್ನೆಗಳು ಅಂತಿದ್ದಾವೆ. ಬಡಿಸುವ ಪರಿಚಿತ ಅಂತ ಆದ್ರೆ ಒಂದು ಹಾಕು ಅಂತೇಳಿ ಹೀಗೆ ಹೇಳುದಿಲ್ಲ ಅವರು, ಒಂದು ಹಾಕು. ಅವ ಪರಿಚಿತರಾದ್ರಿಂದ 3 ಹಾಕುತ್ತಾನೆ. ಮತ್ತೆ ಶಾಸ್ತ್ರವೂ ಹೇಳುತ್ತದೆ ಒಂದಾಗಿ ಬಡಿಸಬಾರದಂತ. ಪಕ್ಕದಲ್ಲಿದ್ದ ಮಾನಿ ಕೇಳ್ತಾನೆ, ಹೌದಾ ಭಟ್ರ, ಹೊಟ್ಟೆಯಲ್ಲಿ ಜಾಗಿಲ್ಲ ಹೇಳಿದ್ದಲ್ವ ನೀವು, ಮತ್ತೆ ಜಿಲೇಬಿಗೆ ಹೇಗೆ ಜಾಗ ಆಗ್ತದೆ? ಹೊಟ್ಟೆಯಲ್ಲಿ ಜಾಗಿಲ್ಲ ಹೇಳಿದಾನ ಮೊದಲು ಬಂದ ಭಕ್ಷ್ಯಕ್ಕೆಲ್ಲ. ಈಗ ಒಂದು ಹಾಕಿ ಹೇಳಿ 3 ಹಾಕಿಸಿಕೊಂಡ್ರಲ್ಲ, ಇದಕ್ಕೆಲ್ಲಿ ಜಾಗ? ಅವರು ಭಟ್ರಲ್ವೋ, ಬುದ್ಧಿವಂತರಲ್ವೋ, ಉತ್ತರ ಕೊಡ್ತಾರೆ. ಏಯ್, ಅರಮನೆ ಎದುರಿರುವ ರಾಜಮಾರ್ಗ ನೋಡಿದ್ಯಾ? ಸದಾ ವಾಹನ ನಿಬಿಡ, ಜನ ನಿಬಿಡ, ಜಾಗ ಇರುವುದಿಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಮಹಾರಾಜರ ಸಾರೋಟು ಹೊರಟ್ರೆ ಅದಕ್ಕೆ ಜಾಗ ಆಗುದಿಲ್ಲ. ಈ ಜಿಲೇಬಿ ಅಂದ್ರೆ ನನ್ನ ಹೊಟ್ಟೆಯ ಒಳಗೆ ಹೋದ ಮಹಾರಾಜರ ಸಾರ, ಜಾಗ ಆಗುತ್ತದೆ. ಹಾಗೆ ಬಂದದ್ದು ವರಾಹ, ಹಾಗೆ ಶ್ವೇತ ವರಾಹ ಕಂಡ ಕೂಡಲೇ ಮಹಾರಾಜರ ಸಾರೋಟಾಯ್ತು ನಿನಗೆ. ಅದಕ್ಕೆ ಕಾರಣ ಬಿಳಿ ಹಂದಿಯ ವೈಶಿಷ್ಟ್ಯ. ಯಾರೋ ಹೇಳಿದ್ರು ಬಿಳಿ ಹಂದಿಯ ಮಾಂಸ ಕಪ್ಪು ಹಂದಿಯ ಮಾಂಸಕ್ಕಿಂತ ರುಚಿ ಹೆಚ್ಚಂತೆ. ಹಾಗಾಗಿ ಮಾಂಸದ ಅಂಗಡಿಯಲ್ಲೂ ಬಿಳಿ ಹಂದಿಯ ಮಾಂಸಕ್ಕೆ ಕ್ರಯವೂ ಹೆಚ್ಚಂತೆ. ಯಾರೋ ನಾನು ತಿಂದು ನೋಡಿದ್ದಲ್ಲ. ಮತ್ತೆ ದುರ್ಲಭವಾದದ್ದಕ್ಕೆಲ್ಲ ಬೆಲೆ ಹೆಚ್ಚಾಗುತ್ತಲ್ವ, ಸಿಗುವುದು ಕಡಿಮೆ. ಹಾಗೆ ಬಂದ, ಸತ್ತ. ಅವನ ಬಯಕೆ ಈಡೇರಿತೋ ಇಲ್ವೋ? ಮಹಾವಿಷ್ಣುವಿನಿಂದಲೇ ಸಾಯಬೇಕು ಎನ್ನುವ ತಾತ್ಪರ್ಯದಲ್ಲೇ ಅಲ್ವೇ ತನ್ನ ಸಾವಿಗೊಂದು ಪ್ರತಿಬಂಧ ಹೇರಿಕೊಂಡದ್ದು? ಮನುಷ್ಯನಲ್ಲ, ಪ್ರಾಣಿಯಲ್ಲ, ಒಳಗಲ್ಲ, ಹೊರಗಲ್ಲ, ಮೇಲಲ್ಲ, ಕೆಳಗಲ್ಲ, ಅಂತ ವಿಷಮ ಸ್ಥಿತಿಯಲ್ಲಿ ಮರಣವನ್ನು ಒಬ್ಬ ಕೋರಿದ್ದಾನೆ ಅಂದ್ರೆ ಪರ್ಯಾಯವಾಗಿ ಅವ ಮಹಾವಿಷ್ಣುವನ್ನೇ ಮರಣವನ್ನು ಬಯಸಿದವನು ಅಂತ ಬೇರೆ ವಿವರಣೆ ಕೊಡಬೇಕಾ? ಮೇಲೆ ಕೆಳಗೆ ದ್ವಂದ್ವ, ಒಳಗೆ ಹೊರಗೆ ದ್ವಂದ್ವ, ಹಗಲು ರಾತ್ರಿ ದ್ವಂದ್ವ, ದ್ವಂದ್ವ ಸ್ಥಿತಿಯಲ್ಲ, ದ್ವಂದ್ವ ಅತೀತ ಸ್ಥಿತಿಯಲ್ಲಿ ಬರಬೇಕು. ದ್ವಂದ್ವಾತೀತ ಯಾರು ಈ ಪ್ರಪಂಚದಲ್ಲಿ? ಒಬ್ಬನೇ ಪುರುಷೋತ್ತಮನಾದ ಶ್ರೀಮನ್ನಾರಾಯಣ. ಅವನಿಂದಲೇ ಅಯ್ಯೋ ಇವತ್ತಿಗೂ ಆಟದಲ್ಲಿ ಸ್ವಾಮಿ,
ನರಸಿಂಹ ಕಂಬದಿಂದ ಬಂದ ಕೂಡಲೇ ಈ ಹಿರಣ್ಯಕಶಿಪು ಮೊದಲು ಮಾಡುವ ಕೆಲಸ ಪ್ರಹ್ಲಾದನನ್ನು ಸಿಂಹಾಸನದಲ್ಲಿ ಕೂಡಿಸು, ಆಮೇಲೆ ನರಸಿಂಹನ ಹತ್ರ ಯುದ್ಧ ಮಾಡ. ಅವನಿಗೇನು ಆಗದಿರಲಿ. ಅಲ್ಲ, ಹ್ಲಾದ ಸುಹ್ಲಾದ ಅನುಹ್ಲಾದರ ನಂತರ ಹುಟ್ಟಿಕೊಂಡ ನಾಲ್ಕನೇ ಮಗ ಪ್ರಹ್ಲಾದ. ಯ ಪ್ರೀಣಯ ಪಿತರಂ ಸುಚರಿತೈ ಹಿ ಸಪುತ್ರ. ಅಪ್ಪನ ಮನಸ್ಸನ್ನು ಪ್ರಸನ್ನೀಕರಿಸಿದವ, ಅಪ್ಪನ ಬಯಕೆ ನೀಡರಿಸಿಕೊಟ್ಟ ಮಗ ಅವನೇ ನಿಜವಾದ ಮಗನು. ಅವನನ್ನು ಉತ್ತರಾಧಿಕಾರಿಯನ್ನಾಗಿ ಘೋಷಿಸಿ ಆಮೇಲೆ ಯುದ್ಧಕ್ಕೆ ನಿಂತವ. ಹೌದಲ್ಲ, ಇದು ಈಗಲೂ ಆಟದಲ್ಲಿ ಮಾಡುವ ಕ್ರಮ. ಹಾಗೆ ತನ್ನ ಬಯಕೆಯನ್ನು ಈಡೇರಿಸಿಕೊಂಡ. ಪ್ರಹ್ಲಾದ ಪಾತ್ರ ಮಾಡುವವ ತುಂಬಾ ಸಣ್ಣ ಹುಡುಗ, ಸಣ್ಣವ. ಅವನಿಗೆ ಆ ರಂಗದ ಮಾಹಿತಿ ಎಲ್ಲೆಲ್ಲಿ ಯಾವ ಮೂಲೆ ಇಟ್ಟು ಗೊತ್ತಿರುವುದಿಲ್ಲ. ಅದಕ್ಕೆ ಇವರಿಬ್ಬರು ಪರಿಣಿತರಲ್ವೋ, ಜಾಗ ಸಾಕಾಗುದಿಲ್ಲ ಹೇಳಿ ಅವನನ್ನು ಬರೀ ಕೂಡ. ಅವರಿಗೆ ಅಲ್ಲಿ ಇಲ್ಲ ಸ್ವಾಮಿ, ಆ ವರ್ತನೆಯ ಅರ್ಥ ಆಗ್ತೆ. ಹಾಗಾಗಿ ಅಲ್ವಾ ಹಿರಣ್ಯಕಶಿಪು ನಂತರ ಪ್ರಹ್ಲಾದರಾಜನ ನೇತೃತ್ವದಲ್ಲೇ ಸಾಗಿ ಬಂದದ್ದು ನಮ್ಮ ರಾಕ್ಷಸ ಸಾಮ್ರಾಜ್ಯ. ಪ್ರಹ್ಲಾದ ದೇವತೆಗಳಿಗಾಗಿ, ಯಾಕೆ ದೇವತೆಗಳು ಅಂದ್ರೆ ಮಹಾವಿಷ್ಣುವಿನ ಮನಸ್ಸಿನ ಪ್ರತೀಕ, ಸುರಪಕ್ಷವಾತಿಯಾಗಿದ್ದಾನವ. ಅವನ ಪ್ರಸನ್ನತೆಯ ಲಕ್ಷ್ಯದಲ್ಲಿಟ್ಟುಕೊಂಡು ಒಂದಿಷ್ಟು ವಿರೋಧಿಸದೆ ಸೌಶೀಲ್ಯ ಕೊಟ್ಟ. ವಿರೋಚನಾದರೂ ಅಷ್ಟೇ ಅಲ್ವಾ, ಈಗ ನನ್ನ ಮನೆಯಂಗಳದಲ್ಲಿ ಮಹಾವಿಷ್ಣು ಬಂದಿದ್ದಾನೆ. ಈಗ ಅರ್ಥ ಆಯ್ತು. ಏನು ಇಲ್ಲಿದ್ದ ಬ್ರಾಹ್ಮಣರೆಲ್ಲ ಮುಖದ ಪಸೆ ಹೋದ ಹಾಗೆ ಇದ್ದಾರೆ. ಯಾಕೆ ಅಂತ, ಇವರು ಯಾರೂ ಬ್ರಾಹ್ಮಣರಲ್ಲ. ನೋಡಿ ಈ ಮುಸುಡು ನೋಡಿದ್ರೆ ಯಾರಾದ್ರೂ ನನ್ನ ಬ್ರಾಹ್ಮಣ ಅಂತ ಹೇಳಿ. ನನಗೆ ಅವರೆಲ್ಲ ಸತ್ಕುಲ ಪ್ರಸೂತರ ಹಾಗೆ ಕಾಣ್ತಾರೆ. ಇಲ್ಲ ಸ್ವಾಮಿ, ನಾವೇ ಆಹ್ವಾನಿಸಿದವರಲ್ವ. ಎಲ್ಲ ವೇಷಧಾರಿಗಳಿವರು ದೇವತೆಗಳು. ಬ್ರಾಹ್ಮಣ ವೇಷ ಹಾಕಿಕೊಂಡು ಈ ಹುಡುಗ ಬರುವುದನ್ನು ಕಾಯ್ತಾ ಕೂತವರು. ಈಗ ಗೊತ್ತಾಗುವುದು ನೀವು ಹೇಳಿದ ಮೇಲೆ. ಬಂದವನು ಮಹಾವಿಷ್ಣು. ಇವರ ಮುಖದ ವರ್ಚಸ್ಸೆಲ್ಲವನ್ನೂ ತನ್ನ ಕಡೆಗೆ ಸೆಳೆದು ಕೇಂದ್ರೀಕರಿಸಿಕೊಂಡು ನಿಂತಿದ್ದಾನೆ. ಮಹಾವಿಷ್ಣುವೇ ನನ್ನ ಮನೆಯ ಅಂಗಳದಲ್ಲಿ ಬಂದ, ನಮ್ಮ ಹಿರಿಯರೆಲ್ಲರ ಅಭೀಷ್ಟವನ್ನು ಈಡೇರಿಸಿಕೊಟ್ಟ ಮಹಾವಿಷ್ಣು ಇವತ್ತು ನನ್ನ ಮನೆ ಅಂಗಳದಲ್ಲಿ ಬಂದಿದ್ದಾನೆ. ಮೋದಗಳಾಯಿತು ಗುರುವರ. ಕೈಗೆತ್ತಿಕೊಂಡದ್ದು ಏನು? ಏನು? ನೂರನೆಯ ಅಶ್ವಮೇಧ ಯಜ್ಞೋ ವೈ ನಾರಾಯಣ. ಆ ಭಗವಂತನು ನಮ್ಮದ್ದಾದಂತಹ ಈ ಯಜ್ಞ ಕರ್ಮದಿಂದ ಪ್ರಸನ್ನನಾಗಿ ನಮ್ಮ ಅಭಿಷ್ಟವನ್ನು ಅನುಗ್ರಹಿಸುವುದಕ್ಕಾಗಿಯೇ ಬರುವವನು, ಬರಬೇಕಾದವನು. ಲಕ್ಕಾಚಾರ ಪೂರ್ಣಾಹುತಿಯ ವೇಳೆಗೆ ಯಜ್ಞಕುಂಡದಿಂದಲೋ ಅಥವಾ ಯಾಗಶಾಲೆಯ ಮೇಲ್ಭಾಗದಲ್ಲಿಯೋ ಕಾಣಿಸಿಕೊಳ್ಬೇಕು. ಅದಿನ್ನು ಆರಂಭವೇ ಆಗಲಿಲ್ಲ. ಹೌದು, ಇನ್ನು ಪೂರ್ಣಾಹುತಿಯ ಕಡೆಗೆ ನಾವು ಇನ್ನು ದಾನದಲ್ಲೇ ಇದ್ದೇವೆ. ಅದನ್ನು ಮೊದಲೇ ಬಂದಿದ್ದಾನೆ ಅಂದ್ರೆ ಮಾಧವ ಮೆಚ್ಚಿಹನು. ಅವನಿಗೆ ಅವಸರ ಆಗಿದೆ. ಅವನಿಗೆ ಅವಸರ ಆದ್ದಲ್ಲ, ನನ್ನದ್ದಾದಂತಹ ವರ್ತನೆಯನ್ನು ನಿಲುವನ್ನು ಮೆಚ್ಚಿದ್ದಾನೆ. ನನ್ನ ದಾನ ಶೂರತ್ವದಿಂದಲೇ ನನ್ನನ್ನು ಅನುಗ್ರಹಿಸುವುದಕ್ಕೆ ಬೇಕಾಗಿ ಅವನು ಬಂದು ದಾನವನ್ನು ಯಾಚಿಸುತ್ತಿದ್ದಾನೆ. ಬಿರುಗಳೇ, ನನ್ನ ಭಾಗ್ಯ ವಿಶೇಷವಿದು. ಸ್ವಾಮಿ ನೀವು ಬಂದದ್ದು ಒಳ್ಳೇದಾಯ್ತು. ಈಗ ನಾನು ಧಾರೆ ಎರೆದು ಕೊಡುವಾಗ ನಾಲ್ಕು ಮಂತ್ರ ನೀವೇ. ಇನ್ನು ಅದಕ್ಕೆ ಮಂತ್ರ ನಾನು ಹೇಳೋ ಭಾಷೆಯ
ಸೆಳೆದು ಸುರಪ ನಿಂಗೀವನಿವನು ಪರ ಸೆಳೆದು ಸುರಪ ನಿಂಗೀವನವನು ಸಿರಿಭೋಗ ಕೀರ್ತಿಗಳನ್ನು ನೀನು ಕೊಡ್ತೇನೆ ಅಂತ ಮಾತು ಕೊಟ್ಟೆ. ಮಾತು ಕೊಟ್ಟು ಮಾತು ಕೊಟ್ಟದ್ದು ವಟು ಎಂದು ತಿಳಿದು ಮುನಿಕುಮಾರನೆಂದು ತಿಳಿದು. ಹೌದು, ಅವ ಶ್ರೀಹರಿ ಅಂತ ನಾನು ಹೇಳಿದ ಮೇಲಷ್ಟೇ ನಿನಗೆ ಗೊತ್ತಾದದ್ದು. ಹೌದು, ಗುರು ನಾನು ತೋರಿಸುವುದಕ್ಕಿದ್ದವ ಅಂತ ಹೇಳುತ್ತಿ. ಹೌದು, ಗುರುವೇ ದೇವರ ಬಳಿಗೆ ಕರೆದುಕೊಂಡು ಹೋಗಬೇಕಾದವನೇ ಗುರು. ಹೌದು, ಆದ್ರೆ ಈಗ ಗುರು ಹೇಳುವುದೇನನ್ನು? ಏನನ್ನು? ಆ ದೇವರ ಬಗ್ಗೆ ಜಾಗ್ರತೆಯಿಂದ ಇರು, ಎಚ್ಚರವಾಗಿರು ಅಂತ ಹೇಳುವುದು. ನಿಮ್ಗೆ ಮೊದ್ಲಿಂದಲೂ ನಾರಾಯಣನ ಬಗ್ಗೆ ಆಗುವುದಿಲ್ಲ ಹೊರತೆಗೆ, ನನಗದು ಗೊತ್ತಿದೆ. ಅಲ್ಲ, ಈಗ ಏನ್ ಮಾಡ್ತಾನೆ ಅಂತ ಹೇಳಬೇಡ. ಅದು ಕೇವಲ ನನಗೆ ಮಾತ್ರ ಅಲ್ಲ, ಇಡೀ ರಾಕ್ಷಸ ವರ್ಗಕ್ಕೆ ಹಾಗೆ ಅಲ್ವಾ? ಹೌದೇ, ಹೌದು. ನೀನು ಹೇಳ್ತಿ ಹಿರಣ್ಯಾಕ್ಷ ಕಾಯ್ತಾ ಇದ್ದ, ಹಿರಣ್ಯಕಶಿಪ ಕಾಯ್ತಾ ಇದ್ದ ಅಂತ. ಹೌದು, ಯಥಾರ್ಥಕ್ಕೆ ಕೇಳ್ತೇನೆ, ಅವರು ಮೊದಲು ಬ್ರಹ್ಮನಲ್ಲಿ ಬೇಡಿದ ವರವೇನು? ಏನನ್ನು? ಸಾಯಲೇಬಾರದು ಅಂತ ಹೌದಲ್ವಾ? ಹೌದು, ಆದ್ರೆ ಅದು ನಿಯಮ ಬಾಹಿರ. ಆಮೇಲೆ ಹಾಗಾದ್ರೆ ಇನ್ನದಕ್ಕೆ ಬೇರೆ ಉಪಾಯಾಂತರವನ್ನು ಹುಡುಕುವುದು, ಮರಣದ ಬಗ್ಗೆ ಪ್ರತಿಬಂಧವನ್ನು ಹೇರಿಕೊಳ್ಳುವುದು. ಎಷ್ಟು ಸಾಧ್ಯವೋ ಅಷ್ಟು ಪ್ರತಿಬಂಧಕಗಳು, ಆದ್ರೆ ಸಾಯಬಾರದು. ಅಂತ ಎಂತ ಪ್ರತಿಬಂಧಗಳಿದ್ರೂ ಅದನ್ನು ಮೀರಿಸಿ ಅವ ಬಂದ ಎನ್ನುವುದು ಪ್ರತ್ಯೇಕ. ಆದ್ರೆ ಬರಬಲ್ಲ ಎಂಬುದು ಅಷ್ಟೇ ಸತ್ಯ. ಇವರು ಬಯಸಿದ್ರು, ಇವರು ಬಯಸಿದ್ರು ಅಂತಾದ್ರೆ ಹಿರಣ್ಯಕಶಿಪ ಹಾಗೆ ಹುಡುಕುತ್ತಾ ಹೋಗುತ್ತಾನ. ಹೌದು, ಎಲ್ಲಿ ಹರಿ ಎಲ್ಲಿ ಹರಿ, ಅವನನ್ನು ಹುಡುಕಿ ಬಡಿಯುತ್ತೇನೆ. ಅವನ ಹತ್ರವೂ ಹೋಗಲ್ಲ. ಆ ಬಗೆಯ ದ್ವೇಷ ರಾಕ್ಷಸರಿಗಿರಬೇಕಾದದ್ದು. ಹೌದು, ನನಗೆ ಆಶ್ಚರ್ಯ ಕಾಣುತ್ತದೆ, ತುರಗದ ಮೇಧವೇ ಹರಿಗಾಗಿ ಅಂತ ನೀನು ಹೇಳುತ್ತೀಯಲ್ಲ. ಅಲ್ಲವೇ ಮತ್ತೆ ಇದು ಯಜ್ಞ ಸಂಕಲ್ಪ ಮಾಡಿದ್ದು ಹರಿದರ್ಶನಕ್ಕೋಸ್ಕರ ಅಲ್ಲ, ದೇವೇಂದ್ರ ಪದವಿ ಶಾಶ್ವತವಾಗಿ ದೊರಕಬೇಕು ಅಂತ. ಅದು ಬೇರೆ, ಹರಿದರ್ಶನ ಬೇರೆ, ಹೌದಾ ಅಲ್ವಾ? ಹೌದು. ಹಾಗಾದ್ರೆ ತುರಗವ ಮೇಧವೇ ಹರಿಗಾಗಿ ಎಂತದ್ದು? ಹಾಗಾದ್ರೆ ಯಾವುದೇ ಯಜ್ಞದಲ್ಲಾದರೂ ಯಜ್ಞೇಶ್ವರನೆನಿಸಿದ ಆ ಪುಣ್ಯ ಪುರುಷನನ್ನು ಆರಾಧಿಸ್ತೇವೆ. ಹೌದು ಹೌದು, ಮಂತ್ರ ಮೂಲಕವಾಗಿ ಮಾತ್ರ. ಹೌದು, ಒಂದು ಕೇಳ್ತೇನೆ, ದೇವತೆಗಳು ವಿರೋಧಿಗಳು, ವಿಶ್ವಜಿತ್ ಯಜ್ಞ ಮಾಡಿದಾಗ ಆ ವಿಶೇಷವಾದ ರಥ ಅನುಗ್ರಹಿಸಿದನಲ್ಲ, ಹೌದು, ಯಾರದು ಕೊಟ್ಟದ್ದು? ಅಗ್ನಿಯೇ ಕೊಟ್ಟದ್ದು, ಹೌದಾ? ಹೌದು. ಹಾಗಾದ್ರೆ ಅಗ್ನಿ ರಥವನ್ನು ಕೊಟ್ಟ ಎನ್ನುವಲ್ಲಿ ಅದೇ ರಥವನ್ನು ಏರಿ ಮರು ದಿವಸ ಹೋರಾಡಿದ್ದು ಅವನಲ್ಲೇ ಅಲ್ವಾ? ಅದೇ ಅಗ್ನಿಯಲ್ಲಿ, ಆ ಅಗ್ನಿಯನ್ನು ಮುಖವಾಗಿಸಿಕೊಂಡ ದೇವೇಂದ್ರ. ಇದೆಂತಹ ವ್ಯವಹಾರ? ಯಾವ ಅಗ್ನಿ ಅನುಗ್ರಹ ಮಾಡಿ ರಥ ಕೊಡ್ತಾನೋ? ಅಯ್ಯೋ, ಮಂತ್ರಾಧೀನಂ ತಯ್ಯೋತಂ, ಕೊಡದೆ ಕೊಡ್ಲಿಕ್ಕೆ ಕೊಡದೆ ಬಿಟ್ಟೆ ನಾನು. ನನಗಷ್ಟೇ ಬೇಕಾದದ್ದು ಮಂತ್ರಾಧೀನಂ ದೈವತಂ. ಹೌದು, ಯಜ್ಞದಲ್ಲಿ ಯಜ್ಞ ಪುರುಷನ ಆರಾಧನೆ ಅಷ್ಟಕ್ಕೆ. ಈಗ ಶ್ರಾದ್ದ ಮಾಡುವಾಗ, ಪಿಂಡ ಇಡುವಾಗ ಪಿಂಡಕ್ಕೆ ತರ್ಪಣ ಕೊಡುವುದು. ಹೌದು, ಅಪ್ಪನಿಗೆ, ಅಪ್ಪನೇ ಬರ್ತಾನೆ ಪಿತೃಲೋಕದಿಂದ. ಹೌದು, ಬಂದು ಬಂದು ನನ್ನ ಕೈಯಲ್ಲಿ ಕೊಡು, ಅದಕ್ಕೆ ಯಾಕೆ ಆಗುತ್ತೆ? ಕೊಡುವ ಕ್ರಮ ಇಲ್ಲ. ಹೌದಾ? ಕ್ರಮವೇ ಇಲ್ಲ. ಹೌದಾ? ಅಪ್ಪ ಅಜ್ಜ ಎಲ್ಲ ಬಂದು ಕೇಳಿದ್ರು ಮೊದ್ಲಿಲಿಂದ ಹೋಗಿ. ಅಯ್ಯೋ, ಸುಲಾಭದ ಉದಾಹರಣೆ ನನ್ನ ಹತ್ರ ಉಂಟು ಸ್ವಾಮಿ. ಕಲ್ಲಿನ ನಾಗರನಿಗೆ ಹಾಲಿ ಅರಿಯುವುದು. ನೀವು ಕಲ್ಲಿಗೆ ಹಾಕಿ ಹಾಲು ಮಾಡಬೇಡಿ, ನಾನೇ ಬಂದಿದ್ದೇನೆ ಅಂತೇಳಿ ಹಾವು ಅಲ್ಲಿಗೆ ಬಂದ್ರೆ ಸೊಂಟ ಹಿಡಿದು ಓಡಿಸ್. ನಿನ್ನಲ್ಲಿ ಲೋಕಾನುಭವ ಬೇಕಾದಷ್ಟುಂಟು ಬಲಿ ಮಹಾರಾಯ. ಅದೆಲ್ಲ ನಿನಗಷ್ಟು ಇದ್ದೂ ಕೂಡ ನೀನು ಹೀಗಾಗುತ್ತೀಯಲ್ಲ. ಇಲ್ಲಿ ಏನಾಯ್ತು? ಇಲ್ಲಿಯೂ ಕೂಡ ಬಂದದ್ದೀಗ ಮಹಾವಿಷ್ಣು ನೇರವಾಗಿ ಹಾಗೆ ಬಂದರೆ ಅವನಿಗೇನು ಸ್ಥಾನ? ಯಜ್ಞದ ಪೂರ್ಣಾಹುತಿಯ ವೇಳೆಗೆ ಬರಬೇಕಾದವನು ತುರಗವ ಮೇಧವೇ ಹರಿಗಾಗಿ ಎನ್ನುವುದು ಎಷ್ಟು ಸತ್ಯವಾಗುತ್ತದೆ, ಎಷ್ಟು ಸಾರ್ಥಕವಾಗುತ್ತದೆ? ಅದು ಬಿಟ್ಟು ಮೊದಲೇ ಬಂದಿದ್ದಾನೆ ಅಂದ್ರೆ ಮೊದಲೇ ಬಂದಿದ್ದಾನೆ. ಆದ್ರೆ ಒಂದುಂಟು, ಏನು? ಬಂದದ್ದು ಹರಿಯಾಗಿ ಅಲ್ಲ, ಮಾನಿಯಾಗಿ. ಹೌದು, ಈಗ ಹರಿಯಾಗಿಯೇ ಅವ ಬಂದಿದ್ರೆ ಆವಾಗಾದ್ರೆ ನೀವು ವಿಚಾರಿಸಿಕೊಳ್ಬಹುದಿತ್ತು. ನಿನ್ನ ಯಾರು ಕರೆದ್ರು ಮಾರಾಯ? ನೀನು ಬರುವ ಹೊತ್ತಿಗೆ ಬಾ ಅಂತ ಕೇಳಿ. ನಾವು ಗೌರವ ಪ್ರವೇಶ ಕೊಟ್ಟಿದ್ದೇವೆ ಯಾರಿಗೋ, ಅವರಿಗೆ ಮಾತ್ರ ಪ್ರವೇಶ, ನಿನಗೆ ಗೌರವ ಪ್ರವೇಶ ಕೊಡ್ಲಿಲ್ಲ. ಮತ್ತೆ ಯಾಕಪ್ಪ ಬಂದಿದ್ದೀನಿ? ಈಗ ಹರಿಯಾಗಿಯೇ ಬಂದಿದ್ರೆ ನೀನು ಅವನಿಗೆ ದಾನ ಕೊಡುವ ಯೋಚನೆ ಇಲ್ಲ. ಒಳ್ಳೇದಾಯ್ತು, ಬಂದವ ಹರಿ ಅಂತ ಗುರು ಹೇಳಿದ ಮೇಲಾದರೂ ಕೂಡ ಮತ್ತೆ ಯಾಕೆ ಕೊಡಬೇಕು? ಆದ್ರೆ ಒಂದುಂಟು, ಈಗಲೂ ಹರಿಯ ವ್ಯಾಪ್ತಿಯನ್ನು ಬಿಟ್ಟಿದ್ದಾನಲ್ಲ, ಮಾನಿಯ ವ್ಯಾಪ್ತಿಯಲ್ಲಿ ತನ್ನನ್ನು ಬಂಧಿಸಿಕೊಂಡಿದ್ದಾನಲ್ಲ. ಯಾಕೆ ಗೊತ್ತುಂಟು? ಯಾಕೆ? ಅವನಿಗೆ ಗೊತ್ತಿದೆಯಲ್ಲ
ಹರಿಯಾಗಿ ಹೋದರೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ವೇಷ ಬದಲಾಯಿಸಬೇಕು. ಪ್ರಹ್ಲಾದನಲ್ಲಿ ಬೇಡುವುದಕ್ಕೆ ಬ್ರಾಹ್ಮಣರು ಬಂದ ಹಾಗೆ, ವಿರೋಚನಲ್ಲಿಗೆ ಬ್ರಾಹ್ಮಣರು ಬಂದ ಹಾಗೆ, ನಮ್ಮ ಅಜ್ಜ ಹಿಂಜರಿಲಿಲ್ಲ ಕೊಟ್ಟಿದ್ದಾರೆ. ಇವರಿಗೆಲ್ಲ ಒಂದು ಬಹಳ ಸುಲಭ ಆಗಿದೆ, ಬೇಡಬೇಕು ಬ್ರಾಹ್ಮಣ ವೇಷ ಹಾಕಿ ಬಿಡುವುದು ಹಕ್ಕು, ಬ್ರಾಹ್ಮಣರಿಗೆ ಬೇಡುವ ಹಕ್ಕು. ಅದು ಎಲ್ಲಿವರೆಗೆ ಬಂದಿದ್ದಾರೆ, ಬ್ರಾಹ್ಮಣ ಕೊರತೆಯಾಗಿಯೂ ಬೇಡುವುದಲ್ಲ, ಒಳಗಿದ್ದು ಬೇಡಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಬೇಡದೇ ಇದ್ರೆ ಅದು ಯಾಕೆ ಅಂದ್ರೆ, ಈ ಕೆಲವು ದೇವಸ್ಥಾನಗಳಿಗೆಲ್ಲ ಪರಂಪರೆಯಿಂದ ಕೆಲವು ಸೇವೆ ಮಾಡುವವರು, ಶಂಖ ಊದುವವರು, ಮಕ್ಕಳೆಲ್ಲ ಒಳ್ಳೆ ಉದ್ಯೋಗದಲ್ಲಿದ್ದು ಒಳ್ಳೆ ಸಂಪಾದನೆ ಉಂಟು, ಆದರೂ ತಂದೆ ಮುದುಕ ಆ ಶಂಖ ಹಿಡ್ಕೊಂಡು ಜಾತ್ರೆ ದಿವಸ ಹೋಗ್ತಾನೆ ದೇವಸ್ಥಾನ. ಯಾಕೆ ಬೇಡಲಿಕ್ಕೆ ಅಂದ್ರೆ ಅದ ಪರಂಪರೆ, ಪರಂಪರೆ ಅಲ್ವೋ. ಹಾಗಾದ್ರೆ ಹಾಗೆ ಬಂದಿದ್ದಾನೆ ಇವ, ಇವನ ಉದ್ದೇಶ ಏನು ಗೊತ್ತುಂಟು? ನಿನ್ನ ಸಮಸ್ತ ಸಿರಿಯನ್ನು ಕೂಡ ಸೆಳೆದು ದಾನ ಕರ್ಮದ ಬದ್ಧತೆಯನ್ನು ನನ್ನಲ್ಲಿ ಹೇರುವುದೇ ಉದ್ದೇಶವಾಗಿ ಒಟುವಾಗಿ ಬಂದಿದ್ದಾನೆ. ಅಂತೂ ನೀನು ದಾನಕ್ಕೆ ಒಪ್ಪಿದೆ, ಇಷ್ಟಕ್ಕೂ ಕೊಡುವುದು ಮೂರಡಿ ಸ್ವಾಮಿ. ಏನು ಏನು ಆದ್ರೆ ಆ ಮೂರಡಿಯಲ್ಲಿ ಅವ ಏನ್ ಮಾಡಿಯ, ನಿನ್ನ ಮೂರು ಲೋಕಗಳನ್ನು ಕೂಡ ಸೆಳೆದುಕೊಂಡು ಇಂದ್ರನಿಗದನ್ನು ಮತ್ತೆ ಕೊಡುವಂತಹ ಯೋಜನೆಯಲ್ಲಿದ್ದ. ಹರೆಯ ನೀರಡಿ ಮಾಳಪ್ಪನು ನಿನ್ನ ಸಿರಿ ಭೋಗ ಸಂಪತ್ತುಗಳನ್ನು ಎಲ್ಲ ಸೆಳೆದುಕೊಂಡು ಕೊಟ್ಟು ಬಿಡ್ತಾನೆ. ವಿಷಯ ಗೊತ್ತಾಗಿ ಮಾರಿಯಾನು, ಮಾರಿಯಾನು ಸರ್ವಶಕ್ತ, ನಾನಾಗಲೇ ಹೇಳಿದ್ದೆ. ಹೌದು, ಎಂತೆಂಥ ಪ್ರತಿಬಂಧಗಳನ್ನೆಲ್ಲ ನಿವಾರಿಸಿಕೊಂಡು ಶ್ವೇತವರಾಹನಾಗಿ ಬರ್ತಾನೆ. ಹಿರಣ್ಯಕಶಿಪು ಏನೇನು ಅವರೋಧಗಳನ್ನಿಟ್ಟಿದ್ದನು ಅದನ್ನೆಲ್ಲ ನೆನಪಿಟ್ಟುಕೊಂಡು ಧರಿಸಿ ಬರ್ತಾನೆ. ಬರ್ತಾನೆ ಬರ್ತಾನೆ ಬರ್ತಾನೆ. ಈಗ ನೀವು ಹೇಳಿದ ಮೇಲೆ ಹೌದು, ನಿನ್ನನ್ನು ವಂಚಿಸುವುದಕ್ಕೆ ಬಂದವ. ದೇವತೆಗಳ ಪಕ್ಷಪಾತಿಯಾಗಿ ಉಪೇಂದ್ರನಾಗಿ ಕಾಣಿಸಿಕೊಂಡಿರುವ ಈ ಶ್ರೀಮನ್ ಮಹಾವಿಷ್ಣು ಮೂರಡಿಯನ್ನು ಮಾತ್ರ ಬಳಸಿಕೊಂಡು ಆ ವಾಕ್ಯದ ಮೂಲಕ ನನ್ನದೆಲ್ಲವನ್ನೂ ಸೆಳೆದುಕೊಳ್ತಾನೆ. ಸರ್ವಸ್ವ ನಾಶ ಮಾಡುವುದಕ್ಕೆ ಬಂದವನಿದ್ದಾನೆ. ನಿನ್ನ ಧರ್ಮ, ನಿನ್ನ ಅರ್ಥ, ನಿನ್ನ ಕಾಮ ಪೂರ್ತಿ ಹೋಗುತ್ತಾರೆ. ಆದ್ರೆ ಏನ್ ಮಾಡುವ ಹೇಳಿ, ಏನು ಚೂರು ಕಾಲ ಮಿಂಚಿ ಹೋಯ್ತಲ್ಲ. ಪೊಟ್ಟಿಗೆ ಭಾಷೆಯ ಕೊಡುವುದೇ ನಿಶ್ಚಯ, ದುಷ್ಟ ನಾನಾಗೆನು ಕೊಡುವುದೇ ನಿಶ್ಚಯ, ಕೊಡುವುದೇ ನಿಶ್ಚಯ. ಹೌದಾ, ಎಷ್ಟೆಂದರು ಬಿಡೆನು ನಿಶ್ಚಯ, ಎಷ್ಟೆಂದರು ಬಿಡೆನು, ದುಷ್ಟನು ನಾನಾಗೆನು ಕೊಡು ನಿಶ್ಚಯ, ಎಷ್ಟೆಂದರು ಬಿಡೆನು. ಬಲಿ ಸ್ವಲ್ಪ ತಡ ಆಯ್ತಲ್ಲ, ಸ್ವಲ್ಪ ತಡ ಆಯ್ತಲ್ಲ. ಇಲ್ಲ, ಯಾಕೆ ತಡ ಆಯ್ತು? ಇನ್ನೂ ಕೊಟ್ಟಾಗಲಿಲ್ಲ. ನಾನು ಅವನೊಂದಿಗೆ ಸಂಭಾಷಿಸುತ್ತಿರುವಾಗ ತಮ್ಮ ಕತ್ತು ಈ ಕಡೆಗೆ ಹೊರಳಿತ್ತು. ಮತ್ತೆ ಮತ್ತೆ ಕರೆದೆ, ನೀನು ನೋಡಬೇಕಲ್ಲ ನನ್ನನ್ನು. ಈಗ ನಾನು ನಿಮ್ಮನ್ನು ನೋಡ್ಲೇ ಇಲ್ಲ, ಆದರೂ ನಿಮ್ಮ ಲಕ್ಷ್ಯ ನನ್ನ ಮೇಲಿತ್ತು. ನಿಮ್ಮ ಸಂಭಾಷಣೆಯನ್ನಿಡೀ ಕೇಳ್ತಾ ಇದ್ದೆ. ಸಹಜವಾದ ಒಂದು ಪ್ರಕ್ರಿಯೆ. ಯಜಮಾನ ಇಟ್ಲ ಹೋಗಿದ್ದಾನೆ, ಮತ್ತೆ ಅಲ್ಲಿ ಪುರೋಹಿತನಿಗೆ ಏನ್ ಕೆಲಸ? ಯಾಕೆ ಹೋದ? ನೋಡ್ತಾ ಕೂತ್ಕೊಳ್ಳಿ. ಇದಷ್ಟೇ ಅಲ್ಲ, ಯಾಕಂದ್ರೆ ಅದ ಹೊಣೆಗಾರಿಕೆ ಉಂಟಲ್ಲ ನಮ್ಮ ಆ ದೃಷ್ಟಿಯಿಂದ ನೋಡ್ತಾ ಇದ್ದೆ. ನಾನು ಹೆಡ್ಡರಲ್ಲಿ ಹೆಡ್ಡ, ನೀವು ಬುದ್ಧಿವಂತರು. ಆ ಹುಡುಗನು ತನ್ನ ಮಾತಿನ ಮೋಡಿಯಲ್ಲಿ ನನ್ನನ್ನು ಸಿಲುಕಿಸುತ್ತಿರುವುದನ್ನು ಗುರ್ತಿಸಿದ ತಾವು ಆಗಲೇ ಬರಬೇಡವೆ. ಬರಲಿಲ್ಲ. ಇದು ಊರು ಸೂರೆ ಹೋದ ಮೇಲೆ ಕೋಟೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತ ಒಂದು ಗಾದೆ ಉಂಟು. ಹಾಗಾಯ್ತು ನಿಮ್ಮ ವ್ಯವಹಾರ. ಅವನಿಗೆ ಮಾತು ಕೊಟ್ಟು ವಿಂಧ್ಯಾವಳಿ ನೀರು ತಗೊಂಡು ಬಾ ಹೇಳುವ ಹೊತ್ತಿಗೆ ನೀವು ಬಂದ್ರಿ. ಅವಳಿಗಿಂತ ಮುಂದಾಗಿ ಬಂದಿದ್ದೀರಿ, ಅದನ್ನು ಒಳ್ಳೆ. ಅವಳಿನ್ನೂ ನೀರು ಹುಡುಕ್ತಾ ಇದ್ದಾಳ ಅಲ್ಲ, ಬಾವಿಗೆ ಹಾರಿಲ್ಲ ನಂಗೆ ಗೊತ್ತಿಲ್ಲ. ಸ್ವಾಮಿ ಕಣ್ಣು ತೆರೆಸಿ, ನೀವು ಕೊಟ್ಟ ಮತ್ತೆ ಹಾರಬೇಕಷ್ಟೇ. ಆದ್ರೆ ಈಗ ಬರುವ ಜಿಜ್ಞಾಸೆ ಹೊತ್ತು ಮಾತು ಕೊಟ್ಟಾಯ್ತಲ್ಲ, ಸತ್ತ ಕತ್ತೆಯ ಬೆನ್ನಿನ ಚರ್ಮದ ತುಂಡಲ್ಲಲ್ಲ ಬಾಯಿಯೊಳಗಿರುವುದು. ಪ್ರಾಣಿಗಳಿಗೆಲ್ಲ ಜಿಹ್ವೆ ಇದೆ, ಆದರೆ ಅದು ಕೇವಲ ರಸನೇಂದ್ರಿಯ.
ಮನುಷ್ಯನದ್ದು ಮಾತ್ರ ವಾಗೇಂದ್ರಿಯ, ಮಾತನಾಡುವುದಕ್ಕೆ ಬಳಸಲ್ಪಡುವಂಥ ವಾಕ್ ಎಂಬ ನಪುಂಸಕಲಿಂಗ ವಾಚಕ ಶಬ್ದಕ್ಕೆ ಒಂದು ಸ್ತ್ರೀತ್ವವನ್ನು ಕಲ್ಪಿಸಿದರೆ ಆಗ ಕೊಡಲ್ಪಡುವ ಹೆಸರು ವಾಣಿ. ವಾಣಿ ನರ್ತಿಸುವ ನರ್ತನ ಶಾಲೆ ನಾಲಿಗೆ. ಇದರಿಂದ ಹೊರಹೊಮ್ಮಿದ ವಾಕ್ಯದ ಒಂದು ಅಕ್ಷರ, ಒಂದು ಬಿಂದು, ಒಂದು ವಿಸರ್ಗ ವ್ಯತ್ಯಸ್ತವಾಗದಂತೆ ವ್ಯವಹರಿಸಬೇಕಾದ್ದು ಬುದ್ಧಿಜೀವಿಯಾಗಿ ನಮಗೆ ಕರ್ತವ್ಯ. ಯಾಕಾಗಿ ಆ ನರ್ತನ ಶಾಲೆಗೆ ಅಪಚಾರ ಆಗಬಾರದು ಅಂತ. ಯಾವುದನ್ನು ನಾವು ಸತ್ಯ ಅಂತ ಹೇಳ್ತೇವೆಯೋ ಅದು ಧರ್ಮದ ಮತ್ತೊಂದು ರೂಪವಲ್ಲವೇ? ಆಡುವಾಗ ಸತ್ಯ, ಆಚರಿಸುವಾಗ ಧರ್ಮ. ವೇದಗಳು ಅದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತದೆ ಎಂಬುದಕ್ಕಾಗಿ ಸಿದ್ಧಗೊಂಡ ಉಪನಿಷತ್ತುಗಳು ಅದರ ಸಾರ ಸರ್ವಸ್ವವನ್ನು ಜನಸಾಮಾನ್ಯರ ಮಟ್ಟಕ್ಕೆ ತಲುಪಿಸುವುದಕ್ಕಾಗಿಯೇ ಹುಟ್ಟಿಕೊಂಡ ಪುರಾಣಗಳು ಇವೆಲ್ಲವೂ ಸಾರುವುದು ಏನನ್ನು ಅಂತ ಕೇಳಿದ್ರೆ ಎರಡು ವಾಕ್ಯವನ್ನು, ಸತ್ಯಂ ವದ ಧರ್ಮಂಚರ. ಇಷ್ಟನ್ನು ಬಿಟ್ಟು ವೇದವೂ ಇಲ್ಲ, ಉಪನಿಷತ್ತು ಇಲ್ಲ, ತಾವೇ ಕಲಿಸಿಕೊಟ್ಟ ನೀತಿಗಳವೇ ಇಲ್ಲ. ಸತ್ಯದಿಂದ ಧರ್ಮವನ್ನು, ಧರ್ಮದಿಂದ ಸತ್ಯವನ್ನು ಪ್ರತ್ಯೇಕಿಸುವುದಕ್ಕಾಗುವುದಿಲ್ಲ, ಎರಡೂ ಒಂದೇ. ಹಾಗಾಗಿ ಅಲ್ವಾ ಸತ್ಯದ ನಡೆ ತೀರ್ಥ, ನಿತ್ಯದ ನುಡಿ ತೀರ್ಥ. ಸತ್ಯದ ನುಡಿ ತೀರ್ಥ ಆಗಬೇಕು, ಸತ್ಯದ ನಡೆ ಆಗುವುದು ಹಾಗೆ. ಸತ್ಯವು ಧರ್ಮವು ಒಂದೇ ಎಂಬ ಅರ್ಥದಿಂದ ಸ್ವಾಮಿ ಏನು ಆಡುವಾಗ ಸತ್ಯ, ಆಚರಿಸುವಾಗ ಧರ್ಮ, ಆರಾಧಿಸುವಾಗ ದೇವರು. ಸತ್ಯ ಧರ್ಮ ದೇವರು ಒಂದೇ ಮೌಲ್ಯದ, ಒಂದೇ ತೂಕದ ವಸ್ತು. ಅದಕ್ಕೆ ಅಪಚಾರ ಆಗಬಾರದು. ಅಪಚಾರ ಆದ್ರೆ ಏನಾಗ್ತದೆ? ಏನಾಗ್ತದೆ? ಸತ್ಯವ್ರತ ಎಷ್ಟು ಕಠಿಣತಮವಾದದ್ದು ಅಂದ್ರೆ ಉದಾಹರಣೆ ಕೊಡ್ಲಿಕ್ಕೆ ನಂಗೆ ಕಷ್ಟ ಆಗ್ತದೆ. ನಾನು ರಾಜ, ನಾನು ರಂಕ. ರಾಜ ರಂಕ ಪರಿವರ್ತನಾಶೀಲವಾದದ್ದು, ನಾನು ಎಂಬುದು ಮಾತ್ರ ಸತ್ಯ. ಅದಕ್ಕೆ ಲಕ್ಷ ಕೊಟ್ಟು ಸತ್ಯವ್ರತನಾಗಿ ಸಾಗುತ್ತೇನೆ ಅಂತ ಒಬ್ಬ ಹೊರಟ್ರೆ ಸಂತೆಯಲ್ಲಿ ಹೆಂಡತಿ ಮಕ್ಕಳನ್ನು ಸಂತೆಯ ಸರಕಿನಂತೆ ಮಾರುವ ಪ್ರಮೇಯ ಬಂದರೂ ಬೆಚ್ಚುವುದಿಲ್ಲ, ಬೆದರುವುದಿಲ್ಲ. ಯಾಕೆ? ನಾನು ನನ್ನ ಹೆಂಡತಿ ಮಕ್ಕಳು ಅಲ್ಲ. ಮಸಣದಲ್ಲಿ ಯಾರದ್ದು ಕಾಲು ಒತ್ತುವ ಕೆಲಸ ಬಂದರೂ ಬೆಚ್ಚುವುದಿಲ್ಲ. ಯಾಕೆ? ರಾಜ ಪರಿವರ್ತನಾಶೀಲವಾದ ಸುಳ್ಳದು, ನಾನು ಸತ್ಯ. ಅಷ್ಟ ಮಟ್ಟಿಗೆ ಕಠಿಣತಮವಾದ ವ್ರತ ಯಾಕಪ್ಪ ಕೇಳಿದ್ರೆ ಕೊನೆಯಲ್ಲಿ ಬರ್ತದೆ, ಆರಾಧಿಸುವಾಗ ದೇವರು. ಹೆಂಡತಿಯ ತಲೆಯನ್ನೇ ಕಡಿವಿರಕ್ಕೆ ಕತ್ತಿಯನ್ನು ಎತ್ತಿದನಂತೆ ಯಾವಾಗ ಎಲ್ಲಿ ಕೇಳಬೇಡಿ. ಆಗ ಶಿವನು ಪ್ರತ್ಯಕ್ಷನಾದನಂತೆ. ದೇವರು ಏನು ಬಂದದ್ದು ಇವನ ಪ್ರಶ್ನೆ? ನಿನ್ನ ಸತ್ಯದ ಸಾಕ್ಷಾತ್ಕಾರ ಸ್ವರೂಪನು ನಾನು. ಹೊರಟೋಗಿಲ್ಲಿಂದ ಸತ್ಯದ ಸಾಕ್ಷಾತ್ಕಾರ ಆಗಿದೆ ಎನ್ನುವುದರ ರೂಪಕತ್ವದಲ್ಲಿ ನೀನು ಪ್ರತ್ಯಕ್ಷನಾಗುವುದೇ ಹೌದಾದ್ರೆ ನನ್ನ ಹೆಂಡತಿಯ ತಲೆ ಕಡ್ದ ಆದ ಮೇಲೆ ಬರಬೇಕು. ಇನ್ನೂ ತಲೆ ಕಡಿಲಿಲ್ಲ, ಕತ್ತಿ ಎತ್ತಿದ್ದು ಮಾತ್ರ. ಅಷ್ಟಕ್ಕೆ ಬಂದಿದೆಯಲ್ಲ, ಹೇಗೆ ನನ್ನದು ಸತ್ಯವಾಗುತ್ತದೆ? ಮತ್ತೆ ಕತೆ ಮುಂದುವರಿಯಿತು. ಮಾರಾಯ, ನೀನು ಹೆಂಡತಿಯ ತಲೆ ಕಡಿಯುವ ಪ್ರಮೇಯ ಸತ್ಯ ಕಾರಣವಲ್ಲ, ಮಿಥ್ಯಾ ಕಾರಣ. ಅದರ ವಿವರಣವು ಅವರು ಕೊಡ್ತಾರೆ. ಯಾರೋ ಮತ್ತೊಬ್ಬ ಇದ್ದ ಹೇಳಿದ ವಿವರಣೆ ಕೊಟ್ಟ. ಇದು ಯಾಕೆ ಹೇಳಿದೆ? ಯಾಕೆ? ಸತ್ಯವೇ ದೇವರು. ಅಯ್ಯೋ, ಎಳೆ ಮಕ್ಕಳಿಗೂ ಇದನ್ನು ಮನವರಿಕೆ ಮಾಡಿಸಿ ಕೊಡುವುದಕ್ಕಾಗಿ ಗೋವಿನ ಹಾಡು. ಈಗಲೂ ಅದನ್ನು ಬರೆದ ಕವಿ ಯಾರು ಅಂತ ನಮಗೆ ಗೊತ್ತಿಲ್ಲ. ಅಜ್ಞಾತ ಕವಿ ಗೋವಿನ ಹಾಡು. ಸತ್ಯವೇ ನಮ ತಾಯಿ ತಂದೆ, ಸತ್ಯವೇ ನಮ ಬಂಧು ಬಳಗ. ಮೂರನೇ ವಾಕ್ಯ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಬಂದವ ಪರಮಾತ್ಮ ಅಂತ ಹೇಳ್ತೀವಿ. ಅವನು ಕೊಟ್ಟ ಮಾತನ್ನು ಮರೆತು ಮಲೆತು ವ್ಯವಹರಿಸಿದೆ ಅಂತಾದ್ರೆ ಅವನು ನನ್ನ ಬಗೆಗೆ ಪ್ರಸನ್ನನಾದಾನ. ಈ ಪ್ರಪಂಚದಲ್ಲಿ ಯಾರ ಪ್ರಸನ್ನತೆಯೂ ಇಲ್ಲದಿದ್ರು ತೊಂದರೆ ಇಲ್ಲ ಸ್ವಾಮಿ, ಭಗವತ್ ಪ್ರಸನ್ನತೆ. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದ. ಅಂಥ ನಾರಾಯಣನೇ ವಟುವಾಗಿ ಬಂದಿರುವಾಗ ಅವನಿಗೆ ಕೊಟ್ಟ ಮಾತನ್ನು ತಮ್ಮ ಸಲಹೆ ಮೇರೆಗೆ ಉಳಿವನ್ನು ಸಾಧಿಸಿಕೊಳ್ಳುವುದೊಂದೇ ಲಕ್ಷ್ಯವಾಗಿಕೊಂಡು ನಾನು ನಿರಾಕರಿಸಿದೆ ಅಂತಾದ್ರೆ ಅದರಿಂದ ಮತ್ತೆ ಸಿದ್ಧಿಸುವುದು ಉತ್ತಮಿಗೆಯ ರೌರವ ನರಕವಲ್ಲದೆ ಮತ್ತಿನ್ನೇನು? ಆದ್ರಿಂದ ಸ್ವಾಮಿ, ಕೊಟ್ಟಿಗೆ ಭಾಷೆಯ ಭೂಸುರ ನೀತಗೆ
ಓ ಶ್ರೇಷ್ಠನೇ, ನಿಮಗೆ ಪಾಠ ಹೇಳುವುದಲ್ಲ ನಾನು. ಅಲ್ಲ, ಆದ್ರಿಂದ ನಾನು ಮಧ್ಯೆ ತಡೀಲಿಲ್ಲ. ಹೌದು, ಯಾಕೆ ಗೊತ್ತು? ನಾನು ನೆನಪಿಗೆ ತಂದುಕೊಂಡು. ಬಹಳ ಸುಂದರವಾದ ವ್ಯಾಖ್ಯಾನ ನೀನು ಮಾಡಿದೆ. ಸತ್ಯದ ಬಗ್ಗೆ ಆಗಾಗ ವ್ಯಾಖ್ಯಾನಗಳಾಗಬೇಕು, ಉದಾಹರಣೆಗಳು ಮತ್ತೆ ಮತ್ತೆ ಸಿಗಬೇಕು. ಆದರೆ ಆ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ತಪ್ಪಬಾರದು ಮಾತ್ರ. ಏನು ಸ್ವಾಮಿ? ಬಲಿ ಮಹಾರಾಯ, ಓ, ಈಗ ನೀನು ಹೇಳ್ತಿ ಕೊಟ್ಟಿಹೆ ಭಾಷೆಯ ನಾಥಕ್ಕೆ. ಹೌದಾ? ಭಾಷೆಗೆ ಅಪಚಾರವನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಆ ಮೂಲಕ ಭಗವಂತನ ಆಗ್ರಹಕ್ಕೆ ಗುರಿಯಾಗುವುದನ್ನೇ ತಾವು ಓದಿಸ್ತಾ ಇದ್ದ. ಹಾಗಾದ್ರೆ ಈಗ ಕೊಡಬೇಕಾದ ಬದ್ಧತೆ ನಿನಗಿರುವುದು ನೀನವನಿಗೆ ಮಾತು ಕೊಟ್ಟಿದ್ದಿ ಎನ್ನುವ ಕಾರಣಕ್ಕೆ. ಹೌದು, ಅಂದ್ರೆ ಮಾತು ಕೊಡಬಾರದಿತ್ತು ಎನ್ನುವ ಭಾವ ನಿನ್ನ ಮನಸ್ಸಿನಲ್ಲಿ ಇದೆ. ಅಲ್ಲ, ಸ್ವಲ್ಪ ತಡ ಆಯ್ತು ನೀವು ಹೇಳುವುದು. ಕೊಡಬಾರದಿತ್ತು ಎನ್ನುವ ಭಾವ ಬಂದ್ರೆ ಅವ ಯಾರು ಏನು ಅಂತ ಗೊತ್ತಾದ ಮೇಲೆ. ಹೌದು, ಕೊಡಬಾರದಿತ್ತು. ಯಾಕೆ? ಯಾಕೆ? ಯಾಕಂದ್ರೆ ಬಂದವ ಮಹಾವಿಷ್ಣು ಈ ರೀತಿ ವೇಷ ತೆಗಿತಾನೆ ನಂದು ಅಂತ. ಈಗ ಸತ್ಯಂವದ ಧರ್ಮಂ ಚರ, ಮಹಾವಿಷ್ಣು ವಟುವೇಷವನ್ನು ಹಾಕಿ ಬಂದು ನಿನ್ನನ್ನು ವಂಚಿಸಿದ್ದಾನೆ. ವಂಚಿಸಿದ, ಆಯ್ತು. ಇದು ಸತ್ಯವೋ ಧರ್ಮವೋ? ಅವನಿಗದು ಧರ್ಮವೇ. ನೀವೇ ಹೇಳಿದ್ದು ಸುರಪಕ್ಷಪಾತಿ, ಅವನಿಗದು ಧರ್ಮವೇ. ನನಗೆ ಮಾಣಿಯೊಂದಿಗಿನ ವ್ಯವಹಾರ ಧರ್ಮ. ನಿನಗೆ ಈವರೆಗವ ಏನು ಅಂತ ಗೊತ್ತಾಗಲಿಲ್ಲ? ಗೊತ್ತಾಗಲಿಲ್ಲ. ಮಾಣಿಯೇ ಬಂದದ್ದು ಹೌದಾದ್ರೆ ಮೂರಲ್ಲ ಆರಡಿ ಕೊಡು ಅಂತ ನಾನೇ ಹೇಳ್ತಾ ಇದ್ದೆ. ಹೌದು, ನಿನಗೆ ವಂಚನೆ ಆಗುತ್ತಾ ಇರುವ ಕಾರಣವೇ ಕೊಡಬೇಡ ಅಂತ ಹೇಳ್ತಾ ಇರುವುದು. ಹೌದು, ಈಗ ಹೇಳಿ ಆಯ್ತಲ್ಲ ಸ್ವಾಮಿ, ಕೊಡದೆ ಇರ್ಲಿಕ್ಕಾಗ್ತದ? ಅದಕ್ಕೆ ದಾರಿ ಉಂಟು. ಎಂತದ್ದು ಸ್ವಾಮಿ ದಾರಿ? ನಿನಗೆ ಗೊತ್ತಿಲ್ಲ. ವರೆಯುವೆನು ಬಲಿ ಚಕ್ರವರ್ತಿ, ವರೆಯುವೆನು ಬಲಿ ಚಕ್ರವರ್ತಿ ಗೋರಕ್ಷಣದಿ, ಗೋರಕ್ಷಣದಿ ತರುಣಿಯರಳು ರತಿ ಕೇಳಿ ಸಮಯದಿ, ತರುಣಿಯಳು ರತಿ ಕೇಳಿ ಸಮಯದಿ. ಕನ್ಯಾ ಘಟನ ವರನಿಗೆ ಸಗುವ ಕಾಲ, ವ್ಯಾಪಾರದೋಳ್ ಮತ್ತೆ ಜೀವನೋಪಾಯಗಳಲ್ಲಿ ಧರಣಿ ವಿಭುದರ ರಕ್ಷಣಾರ್ಥ, ಧರಣಿ ವಿಭುದ ರಕ್ಷಣಾರ್ಥ ಮರಣೋಪದ್ರವ ಪರಹಿಂಸೆ ಮುಂತಾದ ವಿಷಯದೊಳ್ ಸತೆಯಾಡಿ, ಧರಣಿ ವಿಭುದರ ರಕ್ಷಣಾರ್ಥ ಮರಣೋಪದ್ರ ಪರಹಿಂಸೆ ಮುಂತಾದ ವಿಷಯದುಳ್ ಸಟೆಯಾಡೆ ಬರದು ಪಾತಕ ಸಟೆಯಾಡಿ ಬರದು ಪಾತಕ ಭಾಷೆ ತಪ್ಪಿದರೆ ಸುಖಬಹುದು ಸಟೆಯಾಡೆ ಬರದು ಪಾತಕ ಭಾಷೆ ತಪ್ಪಿದರೆ ಸುಖಬಹುದು ಸುಖ ಕೆಡಬೇಡ. ಇಂದ್ರಸೇನ ಸ್ವಾಮಿ ಆಚಾರ್ಯವರ ಸತ್ಯ ಧರ್ಮ ಎರಡು ದೊಡ್ಡ ಶಬ್ದಗಳನ್ನು ಹೇಳಿ. ಹೌದಪ್ಪ, ಅದರ ಸರಿಯಾದ ವ್ಯಾಖ್ಯಾನ ಈವರೆಗೆ ಪೂರ್ಣವಾಗಲಿಲ್ಲ. ಸತ್ಯಕ್ಕೆ ಪ್ರಮಾಣ ಏನು, ಧರ್ಮಕ್ಕೆ ಪ್ರಮಾಣ ಏನು, ಇದಮಿತ್ತ ಮುಂತ ನಿರ್ಣಯಕ್ಕೆ ಬರಲಿಕ್ಕೆ ಆಗಲಿಲ್ಲ.
ಹೌದಪ್ಪ, ಸತ್ಯದ ಕುರಿತಾದ ನಿರೂಪಣಾ ವಾಕ್ಯಗಳು ಹಲವು ಇದ್ದಾವೆ. ಅದಕ್ಕಾಗಿ ಉದಾಹರಣೆಗಳನ್ನು ಮಾತ್ರ ಹುಡುಕುವುದಷ್ಟೇ. ಅಷ್ಟೇ. ಆದರೆ ಆ ಉದಾಹರಣೆಗಳನ್ನು ಅನ್ವಯ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು. ಸತ್ಯಂ ವದ ಧರ್ಮಂ ಚರ. ಆಡುವುದರಲ್ಲಿ ಸತ್ಯ ಬೇಕು, ನಡೆಯುವುದರಲ್ಲಿ ಧರ್ಮ. ಆಡುವ ಸತ್ಯ ನಡೆಯುವ ಧರ್ಮಕ್ಕೆ ಅಡ್ಡಿಯಾದಾಗ ಹಾಗೂನ್ನುಂಟೆ. ನೀನೇ ಕೊಟ್ಟ ಉದಾಹರಣೆ ಈಗ, ಯಾಕೋ ಗೊತ್ತಿಲ್ಲ ಅಂತ ಹೇಳಿದೆ. ಅದು ಯಾರೋ ಒಬ್ಬನ ಕಥೆ ಹೇಳಿದೆಯಲ್ಲ, ಯಾರ್ದು ಅಂತ ನನಗೆ ಗೊತ್ತಿಲ್ಲ. ಕಥೆಯನ್ನೆತ್ತಿದ ಮಡದಿಯ ಕೊರಳನ್ನು ಕಡಿಯುವುದಕ್ಕೆ ಶಿವ ಪ್ರತ್ಯಕ್ಷನಾದ. ಕಡಿಲಿಲ್ಲ, ಕಟ್ಟಿದ ಮೇಲೆ ಬರಬಾರ್ದಿತ್ತೆ. ಬಂದದಿದ್ರೆ ಸರಿಯಾಗುತ್ತಿತ್ತು. ಕಡಿಯುತ್ತಾ ಇದ್ರೆ ಏನಾಗ್ತಾ ಇತ್ತು? ಅಂತೂ ಸಾಯ್ತಾಳೆ. ಹೆಂಡತಿ ಸತ್ತರೆ ಗಂಡನ ಕೈಯಲ್ಲಿ ಅದಕ್ಕಿಂತ ದೊಡ್ಡ ಅಧರ್ಮ ಉಂಟು. ಹೆಂಡತಿಯನ್ನು ಮಾರುವುದು ಅಧರ್ಮ ಅಲ್ಲ, ಮಕ್ಕಳನ್ನು ಮಾರುವುದು ಅಧರ್ಮ ಅಲ್ಲ, ಮಾರಿದ ಮೇಲೆ ತನ್ನನ್ನೂ ಮಾರಿಕೊಳ್ತಾನೆ, ಅದು ಅಧರ್ಮ ಅಲ್ಲ. ಆದರೆ ಮದುವೆಯಾದ ಗಂಡುಸು ತನ್ನ ಕೈಯಿಂದಲೇ ತನ್ನ ಮಡದಿಯನ್ನು ಕೊಲ್ಲುವುದು, ಇದು ಧರ್ಮ ಅಲ್ಲ. ಹೌದು. ಹಾಗಾದ್ರೆ ಸತ್ಯಕ್ಕಾಗಿ ಅವಳ ತಲೆಯನ್ನು ಕಡಿಬೇಕಾದ ಸ್ಥಿತಿ ಅವನಿಗೆ ಒದಗುತ್ತದೆ. ಹೌದು. ಈ ಸತ್ಯವನ್ನು ಪೂರ್ಣ ಮಾಡುವಲ್ಲಿ ತಲೆ ಕತ್ತರಿಸಿದ ಅಂತಾದ್ರೆ ಧರ್ಮದೋಷ ಉಂಟಾಗುತ್ತದೆ. ಗಂಡನಾದವ ಹೆಂಡತಿಯ ಕೊರಳನ್ನು ಕತ್ತರಿಸಿದ. ಬೇಸ್, ಒಂದು ಒಳ್ಳೆ ವ್ಯಾಖ್ಯಾನ ಸಿಕ್ಕಿತ್ತು ನನಗೆ. ಹಾಗಾದ್ರೆ ಈಗ ಅವನ ಧರ್ಮ ಕೆಡಬಾರದು ಎಂಬ ಕಾರಣದಲ್ಲಿ ಹರ ಬಂದದ್ದ ಸತ್ಯಕಪಚಾರ ಆಯ್ತು. ಹರ ಬಂದು ನಿಲ್ಲಿಸಿದ, ಸತ್ಯಕಪಚಾರವಾಗಲಿಲ್ಲ. ಯಾಕೆ? ಯಾಕಂದ್ರೆ ಆ ಸತ್ಯದ ಪಂಥ ಇದ್ದದ್ದು ಅವನಿಗೂ ಇನ್ನಾರಿಗೋ. ಹೌದು. ಆ ಯಾರಿಗೆ ಪಂಥ ಇತ್ತು ಅವನೇ ಬಂದು ನನಗೆ ಬಂತು ಅಂತ ಹೇಳಿದ್ರೆ, ಈಗ ಊಟ ಆಯಿತು ಅಂತ ಕೇಳಿದ್ರೆ ಏನ್ ಹೇಳುದು? ಆಯಿತು ಅಂತ ಆಗದೆ ಇದ್ರು ಕೂಡ ಅಲ್ವಾ? ಈಗ ಆಯಿತು ಅಂತ ಹೇಳಿದ್ರೆ ಮನೆಯವನಿಗೆ ಸಮಾಧಾನ ಆಯ್ತೋ ಇಲ್ವಾ? ಮತ್ತೆ ವಾಗ್ದೋಷ ಉಂಟು, ಬಂದವ ಉಣ್ಣದೆ ಹೋದ ಅಂತ ಅಪಚಾರ ಉಂಟು? ಇಲ್ಲ. ವಿಚಾರಿಸಿ ಬಂದವ ವಿಚಾರಿಸಿದ್ದೇವೆ ಆಗಲಿಲ್ಲ, ಅವನಿಗೆ ಯಾವುದೇ ದೋಷ ಇಲ್ಲ. ಹಾಗಾಗಿ ಬಲಿ, ಈ ಮಾತಿನಲ್ಲಿ ಬರುವಂತಹ ಸತ್ಯ ಎನ್ನುವುದುಂಟಲ್ಲ, ಅದಕ್ಕೆ ಹಲವು ರೂಪಗಳುಂಟು. ಅದು ಧರ್ಮಕ್ಕೆ ಅನುಕೂಲವಾಗಿದ್ದಾಗ ಸುಳ್ಳು ಕೂಡ ಸತ್ಯವೇ ಆಗುತ್ತದೆ. ಇನ್ನು ಕೆಲವೆಲ್ಲ ವಾಕ್ಯಗಳು ಅದು ಸತ್ಯವೋ ಅಂತ ಕೇಳಿದ್ರೆ ಸತ್ಯ ಅಲ್ಲ. ಈಗ ಊಟ ಆದ ಮೇಲೆ ಹೇಗಿತ್ತು ಅಂತ ಕೇಳ್ತಾನೆ ಒಬ್ಬ. ತುಂಬಾ ಎಲ್ಲ ರುಚಿ ರುಚಿಯಾಗಿತ್ತು, ಒಳ್ಳೇದಿತ್ತು, ಬಹಳ ಕಷ್ಟದಲ್ಲಿ ಊಟ ಮಾಡಿದ್ದವ, ಆದರೂ ಕೂಡ ಒಳ್ಳೇದಿತ್ತು ಅಂತ ಹೇಳ್ತಾನೆ. ಕಾರಣ ಏನು? ಅನ್ನಂನ ನಿಂದ್ಯಾತ್. ಉಂಡು ಹೊಟ್ಟೆ ತುಂಬಿ ಹೋದ ಮೇಲೆ ಎಂತ ಊಟ ಮಹಾರಾಯರೆ ಅಂತ ಹೇಳಿದ್ರೆ ಉಂಡದ್ದು ಅವನ ಮೈಗೆ ಹಿಡಿಲಿಕ್ಕಿಲ್ಲ. ಆ ಮಟ್ಟಿಗೆ ಬ್ರಾಹ್ಮಣನಷ್ಟು ಸುಳ್ಳುಗಾರ ಈ ಪ್ರಪಂಚದಲ್ಲಿ ಮತ್ತೊಬ್ಬ ಇಲ್ಲ. ಹೇಗಿದ್ರೂ ಒಳ್ಳೇದಾಗಿದೆ ಅಂತ ಹೇಳ್ತಾನ? ಅಲ್ಲ, ಊಟಕ್ಕೆ ಕರೆಸುವುದು, ಊಟಕ್ಕೆ ಕೂತುಕೊಳ್ಳುವ ಹೊತ್ತಿಗೆ ಎಂಥದೂ ಇಲ್ಲ, ಒಂದು ಸಾರು ಅನ್ನ ಮಾತ್ರ, ಅಪ್ಪಟ ಸುಳ್ಳು. ಬರ್ತದೆ ಏನು ಪುರುಸೊತ್ತಿಲ್ಲ, ಒಂದ್ರ ಮೇಲೆ ಒಂದು ಹೇಳುದು ಅಪ್ಪಟ. ಹಾಗಾದ್ರೆ ಬ್ರಾಹ್ಮಣ ಸುಳ್ಳು ಅನ್ನ ಸಾರು ಮಾತ್ರ ಸುಳ್ಳು ಹೇಳಿದ ಅಂತ ಉಂಟ? ಇಲ್ಲ. ಅದು ತನ್ನ ಸಣ್ಣತನದ ಅವಳಪ್ಪ ಸೌಜನ್ ವಿನಯದ ಪರಮಾವಧಿ ಸುಳ್ಳು ಹೇಳಿಯಾದರೂ ಚೂರು ಜಾತಕ ತಿದ್ದುಪಡಿ ಮಾಡಿ ಮದುವೆ ಮಾಡಿಸು. ರತಿ ಸಂಪ್ರಯೋಗ ಅದು ಏನದು? ಅರ್ಥ ಆಯ್ತು ಸ್ವಾಮಿ. ಏಕು ಮಧ್ಯಾಹ್ನದಿಂದಲೇ ಶುರು ಮಾಡ್ಬೇಕಾಗ್ತದೆ ಸುಳ್ಳು. ಬಾಯಿಗೆ ಹಾಕ್ಲಿಕ್ಕೆ ಆಗದೆ ಇರುವಂತಹ ಸಾಂಬಾರ್ ಮಾಡಿದ್ದಾಳು. ಆದ್ರೂ ಇವತ್ತು ಒಳ್ಳೆ ಅಡಿಗೆ ಮಾಡಿದ್ದೀಯ ನೀನು, ಅಲ್ಲಿಂದ ಶುರುವಾಗ್ತಾರೆ ಸುಳ್ಳು. ಯಾಕೆ? ಆಗ್ಲೂ ಸತ್ಯವನ್ನೇ ಹೇಳಿದ್ರೆ ಮುಂದಿನ ಎಲ್ಲದಕ್ಕೂ ತಾಪತ್ರ. ಅಲ್ಲಿ ಉದ್ದೇಶ ದೇಹ ಧರ್ಮದಿಂದ ಗಂಡಿಗಿಂತ ಬೇರೆಯಾದವಳು ಹೆಣ್ಣು, ಅವಳು ಮನಃಪೂರಕವಾಗಿ ಸಿದ್ಧಳಾಗುವಂತೆ ಮಾಡುವುದಕ್ಕೆ ಪೂರಕವಾಗಿ ಸುಳ್ಳು ಸುಳ್ಳುಗಳನ್ನು ಹೇಳಿದ್ರು. ಇವತ್ತು ಪೇಟೆಯಲ್ಲಿ ಬರುವಾಗ ಜವಳಿ ಅಂಗಡಿಯ ಹೊರಗಡೆ ಒಂದು ಸೀರೆ ನೋಡಿದೆ ಮರೈತೆ, 12,000 ಹೇಳಿ ಸುಳ್ಳು. ಇವತ್ತಷ್ಟೇ ಇರಲಿಲ್ಲ, ಇವತ್ತಷ್ಟೇ ತಿಂಗಳ ಕೊನೆ 12,000. ನಾಳೆ ತಂದಾನು ನೀರು ಉತ್ತರ ಬಹಳ ಚಂದ ಕಾಣಿಸಬಹುದು ಅಂತ ಕಾಣಿಸಿತ್ತು. ಆಗ ಅವಳು ಅಲ್ಲಿದ್ದವಳು ಸ್ವಲ್ಪ ಹತ್ರ ಬರ್ತಾಳೆ. ಹೌದೇ, ಹೇಗೆ, ಯಾವ ಬಣ್ಣ ಸಮ ಬೇಕು? ಈ ಮೂಲಕ
ಆ ಅಪಚಾರವಾಗದಂತೆ ಮಾಡುವುದು ಉದ್ದೇಶ. ರತಿ ಸಂಪ್ರಯೋಗ, ಬಲವಂತಿಕೆಯ ರತಿ ಆಗದಂತೆ ವ್ಯವಹರಿಸುವಲ್ಲಿ ಸುಳ್ಳು ಪ್ರಯೋಗ ಮಾಡುವುದು. ಅದೇ ರೀತಿ ಗೋವಿನ ರಕ್ಷಣೆ, ಬ್ರಾಹ್ಮಣರ ರಕ್ಷಣೆ, ವ್ಯಾಪಾರ, ತನ್ನ ಬ್ರಾಹ್ಮಣ ರಕ್ಷಣೆಗೆ ಹೌದದು. ಎಲ್ಲಿಯೋ ಯಾವಾಗಲೋ ಯಾರೋ ಒಬ್ಬ ಬ್ರಾಹ್ಮಣನನ್ನು ಕಳ್ಳರು ಬಿಚ್ಚುಗತ್ತಿ ಹಿಡ್ಕೊಂಡು ಓಡಿಸಿಕೊಂಡು ಬಂದಾಗ ಪಾಪ ಬ್ರಾಹ್ಮಣ ಯಾವನೋ ಒಬ್ಬ ತಪಸ್ಸು ಮಾಡ್ತಾ ಇದ್ದ ಋಷಿಯಲ್ಲಿಗೆ ಬಂದು ದಮ್ಮ ಹಾಕಿದಂತೆ, ಒಳ ಸೇರ್ಕೊ ಒಳ ಸೇರ್ಕೊ. ಕಳ್ಳರು ಬಂದ್ರು, ಇಲ್ಲೊಬ್ಬ ಬ್ರಾಹ್ಮಣ ಬನ್ನ. ಸತ್ಯ ಹೇಳಬೇಕಿವ? ಸತ್ಯ ಹೌದು ಹೇಳಿದ್ರೆ ಬ್ರಾಹ್ಮಣ ಸಾಯ್ತಾನೆ. ಅಂತ ಸಂದರ್ಭದಲ್ಲಿ ಸುಳ್ಳನ್ನು ಹೇಳಬಹುದು, ಆದ್ರೆ ಋಷಿಗೆ ಮಂಡೆ ಸಮ ಇಲ್ಲ. ಸುಳ್ಳು ಹೇಳ್ತಾನೆ ಇಲ್ಲ, ನಾನಾದ್ರೂ ಹಾಗಲ್ಲ, ಸತ್ಯವೇ ಹೇಳ್ತೇನೆ. ಆ ಋಷಿಯ ಜಾಗದಲ್ಲಿ ನಾನಿದ್ರೆ ಅವರಿಗೆ ಉತ್ತರ ಕೊಡುವಾಗ ಪ್ರತಿಕ್ರಿಯೆಯ ವ್ಯತ್ಯಾಸ, ನನಗೆ ಒಂದು ಸ್ವಲ್ಪ ಅಭಿನಯ ಸಾಮರ್ಥ್ಯ ಉಂಟು. ಅಂದ್ರೆ ಅಂದ್ರೆ ಅವ್ರ ಪ್ರಶ್ನೆ ಕೇಳಿದ ಕೂಡಲೇ ಹೋ ನೋಡಿದವನು ಹೇಳದಾರ ಹೇಳವಲ್ಲವನು ನೋಡಿಲ್ಲ. ಕೂಡ್ಲೇ ಕಳ್ರಿ ತಿಳ್ಕೊಳ್ತಾರೆ, ಇವನ ಅಪ್ಪನಿಗೂ ಇದೇ ಕಾಯಿಲೆ ಇತ್ತು, ಕಾಲಿಸ್ತದೆ ಹೋಗುವ ನಾವು. ಅವ ಹೇಳಿದ್ದು ಸುಳ್ಳನ್ನಲ್ಲ, ನೋಡಿದವನು ಹೇಳಲಾರ ಕಣ್ಣು ಹೇಳ್ತದ, ಹೇಳಬಲ್ಲವನು ನೋಡಿಲ್ಲ ಬಾಯಿ ನೋಡಿದ. ಸತ್ಯಕಪಚಾರ ಇಲ್ಲ. ಬ್ರಾಹ್ಮಣನನ್ನು ಉಳಿಸುವುದು ಮುಖ್ಯ, ಹಾಗೆಯೇ ಗೋರಕ್ಷಣೆಯು ಕೂಡ. ಗೋರಕ್ಷಣೆಯೋ ಪ್ರಾಣಿ ಕೋಟಿಗಳಲ್ಲಿ ಗೋವಿನ ಪ್ರತ್ಯೇಕತೆಯನ್ನು ನಾವು ಕಂಡು ವಿಶ್ವಸ್ಯ ಮಾತರ ಅಂದಿದ್ದೇವೆ. ತಾಯಿಯ ರಕ್ಷಣೆ ಮಾಡಿದ ಪುಣ್ಯ ಅದು. ಮತ್ತೆ ಪ್ರಸಿದ್ಧವಾದದ್ದು ವ್ಯಾಪಾರ, ಅದರ ಬಂಡವಾಳವೇ ಸುಳ್ಳು. ವ್ಯಾಪಾರಕ್ಕೆ ಬಂಡವಾಳದ ಬಂಡವಾಳ ಸುಳ್ಳು ಹೇಳಲಿಕ್ಕೆ ಗೊತ್ತಿಲ್ಲದ ವ್ಯಾಪಾರಿ ಮನೆ ತೋಟ ಪೂರಾ ದಿವಾಳಿಯಾಗಿ ಊರು ಬಿಡ್ತಾನೆ. ಸೆಟ್ರ ತುಪ್ಪ ಉಂಟ ನಿಲ್ಲಿ, ಒಳಗೆ ಹೋದ ಹೊರಗೆ ಬಂದ, ಮೂರು ಬೆರಳಿಗೆ ತುಪ್ಪ ಅಂಟಿಸಿಕೊಂಡು ಬರ್ತಾನೆ. ನೋಡಿ ಇದು 210, ಇದು 240, ಇದು 260, ಯಾವ್ದಾದೀತು ಹೇಳಿ. ಇವ ಮೂಸ್ತಾನು ಹತ್ರ ಹತ್ರ ಇರ್ತದೆ, ಮೂರು ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಬದಲಿಗೆ ಇವ ಆಲೋಚನೆ ಮಾಡ್ತಾನೆ, 210 ಹೇಳಿದ್ರೆ ಶೆಟ್ರು ತನ್ನನ್ನು ಕಂಜೂಸು ಅಂತ ಹೇಳ್ತಾರೆ, 260 ತಕೊಂಡ್ರೆ ಹೆಣತಿ ಬೈತಾಳೆ, ಯಾಕೆ ನೀವು ಸುಮ್ಮನೆ ದುಡ್ಡು ಹಾಳು ಮಾಡಿದ್ದು, 240 ತಂದ್ರೆ ಸಾಕಿತ್ತಲ್ಲ ಅಂತ. 240 ಕೊಡಿ ಅಂತ. ಅಸಲು ಒಳಗಿದ್ದದ್ದು ಒಂದೇ ತುಪ್ಪದ ಪಾತ್ರೆ, ಅದನ್ನೇ ಮೂರು ಬೆರಳಿಗೆ. ವ್ಯಾಪಾರ ವ್ಯಾಪಾರ ವ್ಯಾಪಾರದಲ್ಲಿ ಸುಳ್ಳು ಬೇಕು, ಒಪ್ಪಿದೆ. ಇಷ್ಟು ಗೊತ್ತಿದೆ ಬರೀ ನಿನಗೆ ಉದ್ಯೋಗಕ್ಕಾಗಿ? ಹೌದು, ಉದ್ಯೋಗ ಉದ್ಯೋಗಕ್ಕಾಗಿ, ಜೀವನೋಪಾಯಕ್ಕೋಸ್ಕರ. ಒಂದು ಆಟದ ಹಾಸ್ಯಗಾರ ಅವನ ವೃತ್ತಿ, ಅದಕ್ಕಾಗಿ ಸುಳ್ಳು 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 ಹೇಳಬಹುದು, ಜನರನ್ನು ನಗಿಸುವುದೇ ಉದ್ದೇಶ. ಇನ್ನೊಂದು ನ್ಯಾಯವಾದಿಗಳು, ನ್ಯಾಯವನ್ನೇ ವಾದಿಸುವವರು ಎನ್ನುವುದು ಆ ಶಬ್ದದ ಅರ್ಥವಾದರೂ ಉದ್ಯೋಗ ಏನು ಮಾಡಿದೆ, ಅವರು ವಾದಿಸುವುದನ್ನು ನ್ಯಾಯ ಅಂತ ಪರಿಗಣಿಸತಕ್ಕದ್ದು ಅಂತಾಗಿದೆ. ಅದೇ ಆದ್ರಿಂದ ಮೊದಲಿಗೋಸ್ಕರ ಪ್ರತ್ಯೇಕ ಇವ ಕೊಂದ ಕೊಲೆಗಡುಕ ಅಂತ ಗೊತ್ತುಂಟು ಯಾರಿಗೆ, ನ್ಯಾಯವಾದಿಗೆ ಅಲ್ಲ ಅಂತ ವಾದಿಸುವುದು ಅವನ ಉದ್ಯೋಗ. ಕೊನೆಗೆ ಸಾಬೀತು ಪಡಿಸಲು ವಿಫಲವಾದದ್ರಿಂದ ಆರೋಪಿ ಖುಲಾಸೆ ಆಗ್ತದೆ. ಕೊಂದವ ಯಾರು ಅಂತೇಳಿ ಅವನ ಹೆಂಡತಿ ಕೇಳಿದರೆ ಉತ್ತರ ಸಿಗಲಿಲ್ಲ ಬಿಡಿ. ಹೌದು, ಇಷ್ಟೆಲ್ಲ ಕಡೆಗಳಲ್ಲಿ ಮತ್ತೊಂದು ಯಾವುದಂದ್ರಿ? ಮತ್ತೆ ಯಾವುದು? ತನ್ನ ರಕ್ಷಣೆ, ಆತ್ಮರಕ್ಷಣೆ, ತನ್ನವರ ರಕ್ಷಣೆ ಅಂದ್ರೆ ಸರ್ವನಾಶಕ್ಕೆ ಅಲ್ಲಿ ಸುಳ್ಳು ಹೇಳಬೇಕು. ನೀನು ಕೇವಲ ನಿನಗೋಸ್ಕರ ಬದುಕುವವನಲ್ಲ, ದಾನವ ಸಾಮ್ರಾಜ್ಯ ನಿನ್ನ ಕೈಯಲ್ಲೂ. ಹೌದು, ನಂಬಿದವರು ಬಹಳ ಮಂದಿ ಇದ್ದಾರೆ, ಅವರೆಲ್ಲ ಮುಳುಗುತ್ತಾರೆ. ಹಾಗಾಗಿ ಶಾಸ್ತ್ರ ಅವಕಾಶ ಮಾಡಿಕೊಡ್ತದೆ. ಬಲಿ ಆಡಿದ ಮಾತನ್ನು, ಒಬ್ಬನಿಗೆ ಕೊಟ್ಟ ಮಾತನ್ನು ಮೀರಿದೆ ಆದ್ರೆ ಇಡೀ ಸಾಮ್ರಾಜ್ಯ ಉಳಿತದೆ. ಕೊಡುವುದಿಲ್ಲ, ಹಿಂದೆ ಹೋಗು ಅಂತ ಹೇಳು. ಕೊನೆಗೊಂದು ಶಬ್ದ ಬಂತಲ್ಲಿ ನಿಮ್ಮ ಬಾಯಿಂದ, ಅಷ್ಟು ಮಾಡಿದ್ರೆ ನಿನಗೂ ಸುಖ, ನಿನ್ನ ದಾನವರಿಗೆಲ್ಲ ಸುಖವಾಗ ಸುಖ. ಗುರುಗಳೇ, ಏನು ಗುರುವೆ ಕೇಳ್ದಯ ಒಂದ ಪುರುಷರು ಕರುಣದಿಂದ ಯುವರ ಭೇ
ಸ್ವಾಮಿ. ಏನು ಆಚಾರ್ಯ ಶುಕ್ರರು ತಾವು ಪ್ರಪಂಚಕ್ಕೆ ಅರ್ಥನೀತಿಯನ್ನು ರಾಜನೀತಿಯನ್ನು ಬೋಧಿಸಿದವರು. ಪ್ರಾಪಂಚಿಕತೆಯನ್ನು ಜೀವನು ನಂಬಬೇಕು ನಚ್ಚಬೇಕು ಎನ್ನುವ ವಿಧಾನವನ್ನು ತೆರೆದುಕೊಟ್ಟವರು. ಪ್ರಾಪಂಚಿಕತೆ ಬದುಕುವುದು ಹೇಗೆ ಎನ್ನುವ ಅರ್ಥಶಾಸ್ತ್ರ ಓದಬೇಕು. ನಿಮ್ಮಿಂದ ಪ್ರಣೀತವಾದದ್ದನ್ನು ಯಾಕಾಗಿ ಸುಖಕ್ಕಾಗಿ ಲೋಕವೇ ಅರ್ಥಮೂಲವಾದದ್ದಲ್ಲ. ಅದನ್ನು ನೀವು ಅರ್ಥಶಾಸ್ತ್ರದ ಬುಡದಲ್ಲೇ ಆ ವಾಕ್ಯ ಬರೆದು ಹಾಕಿದ್ದೀರಿ. ಅರ್ಥ ಪ್ರಧಾನವಾದಂತಹ ವ್ಯವಹಾರ. ಇರುವೆಯಂತ ತಿರ್ಯಗಿ ಜಂತುವನ್ನೂ ನೀರಿಗೆ ಎಸೆದು ನೋಡೋಣ. ನಿಸರ್ಗ ಒಂದು ಅನುಕೂಲತೆಯನ್ನು ಆ ಇರುವೆಗೆ ಕೊಟ್ಟಿದೆ. ನೀರಿನಲ್ಲಿ ಮುಳುಗದೇ ಇರುವ ಹಗುರವಾದ ಶರೀರ, ನೀರಿನ ಸಾಂದ್ರತೆಗಿಂತ ಕಡಿಮೆ ಸಾಂದ್ರತೆ ಇರುವ ದೇಹ, ಹಾಗಾಗಿ ತೇಲ್ತದೆ, ಕೈಕಾಲು ಬಡಿತದೆ. ಹೆಡ್ಡು ಮಕ್ಕಳು ಮಾತ್ರ ಹೇಳಿದ್ದಾರೆ ಇರುವೆ ಈಜಾಡುತ್ತದೆ ಅಂತ. ಅದು ಈಜಾಡುವುದಲ್ಲ, ಈಜಾಡಲಿಕ್ಕೆ ಅದಕ್ಕೆ ಜಾಲ ಪಾದಗಳು ಇಲ್ಲ, ಅದು ಬದುಕಿಗಾಗಿ ಚಡಪಡಿಸುವುದು. ತನ್ನ ಗರಿಷ್ಠ ಯತ್ನದಿಂದ ಕೊನೆಗೂ ಅದು ದಡ ಸೇರಿಕೊಳ್ಳಬಲ್ಲುದು. ಯಾಕೆ? ತಾನು ಬದುಕಬೇಕು, ಸುಖ ಪಡಬೇಕು. ನಿಸರ್ಗ ಸಹಜವಾದಂತಹ ಒಂದು ಪ್ರಕ್ರಿಯೆ ಪ್ರವೃತ್ತಿ ಜೀವನಿಗೆ ಸುಖ. ಆದ್ರೆ ನಾವು ಇರುವೆ ಅಂತ ತಿರ್ಯ ಜಂತುವಲ್ಲ. ಏನಾಯಿತು? 86 ಲಕ್ಷ ಯೋನಿಗಳಲ್ಲಿ ಮನುಷ್ಯ, ಮೆದುಳಿನ ಗಾತ್ರ ಅತ್ಯಂತ ದೊಡ್ಡದು ಮನುಷ್ಯನದ್ದು ಮಾತ್ರ. ಆ ಗಾತ್ರ ಉದ್ದ ಅಗಲದಿಂದ ನಿರ್ಣಯಿಸಲ್ಪಡುವಂತಲ್ಲ, ಮೆದುಳಿನ ಮಡಿಕೆಗಳಿಂದ. ಅಷ್ಟು ದೊಡ್ಡ ಮೊಸಳೆಯ ಮಂಡೆಯನ್ನು ಹೊಡೆದ್ರೆ ಸಿಕ್ಕುವುದು ಸಣ್ಣ ಗೋಲಿಯಷ್ಟು ದೊಡ್ಡದು ಮೆದುಳು. ಬುದ್ಧಿಜೀವಿ ಮನುಷ್ಯ, ಸುಖ ಅಂದರೆ ಏನು ಎನ್ನುವುದನ್ನು ಮೊದಲು ತಿಳ್ಕೊಳ್ಬೇಕು. ಹಸಿವಾದಾಗ ದುಃಖ ಆಗುತ್ತದೆ, ಆ ಹಸಿವಿನ ನಿವಾರಣೆಗೆ ಏನಾದರೂ ಇಷ್ಟನ್ನು ಮುಕ್ಕುತ್ತೇವೆ. ಮುಕ್ಕಿದ ಕೂಡಲೇ ಅಯ್ಯಬ್ಬ ಸುಖ ಆಯಿತು, ದೇವರಣ ಸುಖ ಆದದ್ದಲ್ಲ, ಅದು ದುಃಖ ನಿವೃತ್ತಿಯಾದದ್ದು. ದುಃಖ ನಿವೃತ್ತಿಯನ್ನೇ ಸುಖ ಪ್ರಾಪ್ತಿ ಅಂತ ನಾವು ಭ್ರಮಿಸಿದ್ದೇವೆ. ಸುಖ ಪ್ರಾಪ್ತಿ ಬೇರೆ. ಪ್ರಾಪಂಚಿಕತೆಯಲ್ಲಿ ಉಂಟಾಗಬಹುದಾದ ದುಃಖವನ್ನೆಲ್ಲ ನಿವೃತ್ತಿಯಾಗಿಸಿಕೊಳ್ಳುವುದನ್ನೇ ಸುಖ ಅಂತ ಭಾವಿಸಿದ್ದೇವೆ. ಗುರುಗಳೇ, ಈ ಪ್ರಾಪಂಚಿಕತೆಯ ಸುಖ ಏನು ಎನ್ನುವುದನ್ನು ಉದಾಹರಣೆಗಳಿಂದ ಅರ್ಥ ಮಾಡಿಕೊಳ್ಳಬಲ್ಲೆವು ಸ್ವಾಮಿ. ಎಲುಬನ್ನು ಕಡಿಯುವ ನಾಯಿಗಳ ಹಾಗಲ್ವೇ ಈ ಮಾನವ ಪ್ರಪಂಚ. ಎಲುಬನ್ನು ಕಡಿತದೆ ಯಾಕೆ? ಏನೋ ಒಂದು ಹಿತ ಸಂವೇದನೆ, ಅನುಕೂಲ ಸಂವೇದನೆ, ಅದನ್ನೇ ಅಲ್ವ ಸುಖ ಅಂತ ಹೆಸರಿಸಿತ್ತು. ಬೇಕು ಬೇಕು. ಆ ಎಲುಬನ್ನು ಕಡಿತಾ ಇರುವಾಗ ಅದರ ಒಸಡು ಒಡೆದು ನತ್ರಜಿನಗುತ್ತದೆ. ನಾಯಿಗೆ ತನ್ನ ಒಸಡು ಒಡೆದು ನತ್ರಜಿನಗಿದೆ ಎಂದು ಗೊತ್ತಿಲ್ಲ, ತನ್ನ ಕಡಿತಕ್ಕೆ ಒಳಗಾದ ಆ ಎಲುಬಿನ ಒಳಗಿಂದ ನತ್ರಜಿನಗಿದೆ ಅಂತ ತಿಳ್ಕೊಂಡು ಆ ನೆತ್ರ ನೆಕ್ಕಿ ಮತ್ತೆ ಕಡಿತದೆ. ಪ್ರಾಪಂಚಿಕತೆ ಅಂದರೆ ಅದು. ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ, ಸುಖ ಸುಖ. ನಾವು ಲಗಾಡಿ ಹೋಗ್ತಾ ಇದ್ದೇವೆ ಗೊತ್ತಿಲ್ಲ, ಸುಖ ಸುಖ ಸಿಗುತ್ತದೆ ಅಂತ ಭ್ರಮೆ. ಈ ಲೌಕಿಕ ಸುಖ ಇದರ ಕುರಿತು ಭ್ರಮಾಧೀನನಾಗಿದ್ದಾಗ ನಾನು ಇಷ್ಟು ಎತ್ತರವನ್ನು ಏರುವುದಕ್ಕೆ ತಮ್ಮಂಥವರ ಪೂರ್ಣ ಬೆಂಬಲವನ್ನು ಹೊಂದಿ ಸಾಧಿಸಿದೆ. ಈಗ ಗೊತ್ತಾಗ್ತಾ ಇದೆ. ಏನು? ಮನೆ ಅಂಗಳದಲ್ಲಿ ನಿಂತವ ಹರಿ ಮಾಣಿಯಾಗಿ ಬಂದು ನನ್ನಲ್ಲಿ ಕೇಳ್ತಾ ಇದ್ದಾನೆ. ಇಷ್ಟು ಬಂದವ ಹರಿ ಎಂಬ ವಿವರಣೆ ಕೇಳಿದ್ದೆ ತಡ ಹೊರಟೋಯ್ತು ಸ್ವಾಮಿ. ಯಾವುದು? ನೀವು ಹೇಳುವ ಲೌಕಿಕ ಅಪೇಕ್ಷೆ. ಇಡೀ ಜನಾಂಗ ಉಳಿತದೆ, ರಾಕ್ಷಸ ಕುಲ ಸಂಘಟನೆಯನ್ನು ಆದಿದೈತ್ಯರು ಮಾಡಿಕೊಂಡು ಬಂದವರು. ಆ ಸಂಘಟನೆಗೆ ಬಲವಾದ ಪೆಟ್ಟು ಹಿರಣ್ಯ ಕಶಿಪುವಿನ ಕಾಲದಲ್ಲಿ ಅವನ ಖಾಸ ಮಗನಿಂದ ಏರ್ಪಟ್ಟಿತು. ವಿಶ್ವಕ್ಕೆ ಹರಿ ಪ್ರಭುವೆಂದು ಅರಿ ರಕ್ಕಸ ಸಾಮ್ರಾಜ್ಯದ ಧೋರಣೆಯನ್ನು ಬದಲಾಯಿಸಿಬಿಟ್ಟ ಮಗ. ಆದ್ರಿಂದ ಒಂದೇ ಸಂಘಟನೆಯಲ್ಲಿ ಎರಡೆರಡು ಧೋರಣೆಗಳು ಇರಬಾರದು ಎಂಬ ಒಂದೇ ಒಂದು ಉದ್ದೇಶದಿಂದ ತನ್ನ ಹೊಟ್ಟೆಯಲ್ಲೇ ಹುಟ್ಟಿದ ತನ್ನ ಕರುಳ ಕುಡಿಯ ಮಿಡಿ ತನ್ನ ಕಣ್ಣಂಚಿನ ಮಿಂಚಿನ ಕಿಡಿ ಎನ್ನಿಸಿಕೊಂಡ ಪ್ರಹ್ಲಾದನನ್ನು ಶಿಕ್ಷಿಸುವುದಕ್ಕೆ ಹೊರಟ. ಆಗಲಿಲ್ಲ, ಎಲ್ಲ ಶಿಕ್ಷೆಗಳನ್ನು ಉತ್ತರಿಸಿದ ಪ್ರಹ್ಲಾದ.
ಕೊನೆಗೆ ಹೆಂಡತಿ ಹತ್ರ ಬಂದು ವಿಷದ ಪಾತ್ರೆ ಕೊಟ್ಟ. ಈಗ ಇದು ವಿಷ, ನೈತಿಕವಾಗಿ ನಾನು ಸೋತಿದ್ದೇನೆ ನನ್ನ ಮಗನಲ್ಲಿ, ರಾಕ್ಷಸ ಕುಲ ಸಮ್ರಾಟ ನೀನು, ನನ್ನ ಕೈ ಹಿಡಿದವಳು ನನ್ನ ಧರ್ಮಪತ್ನಿ ಸಾಮ್ರಾಜ್ಞೆ, ಒಂದೇ ಸಂಘಟನೆ ಒಳಗೆ ಎರಡು ಕೂಡ, ಆದ್ರಿಂದ ಸಾಮ್ರಾಜ್ಞಿಯಾಗಿ ನಿನಗೆ ಹೊಣೆ ಹೊರಿಸ್ತಾ ಇದ್ದೇನೆ. ವಿಷದ ಪಾತ್ರೆ ನಾನು ಕೊಡ್ತೀಯ? ತಗೊಳ್ತೇನೆ. ಅಲ್ಲ, ಮಗನಿಗೆ ಕೊಟ್ಟು ಕೊಂದು ತೆಗಿ. ಪಾಪ ಗಂಡನಿಗೆ ಕೊಡ್ಲಿಕ್ಕೆ ಬರ್ತದ ಸತಿಯಾಗಿ, ಮಗನಿಗೆ ಕೊಡ್ಲಿಕ್ಕೆ ಬರ್ತದ? ಆದ್ರೆ ಮಗ ವಿಚಾರಿಸಿದ, ಯಾಕಮ್ಮ ಕಣ್ಣೀರು? ಹೀಗೆ ನಿಮ್ಮಪ್ಪ ಹೇಳಿದ್ದಾರೆ, ಮಗನೇ ವಿಷ ಕೊಡುವ ಹಾಗೆ ಹೇಳಿದ್ದಾರೆ. ಪ್ರಹ್ಲಾದನ ನಂಬಿಕೆ ದೊಡ್ಡದು. ಅಮ್ಮ, ನೀನ್ ನನ್ನ ಹೆತ್ತಾಕೆ ಹೌದಾ? ಹೌದು. ನೀನು ಹೆತ್ತಾಕೆ ಹೌದನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ನೀನು ಕೊಡುವಂತೆ ವಿಷವಾಗುವುದಿಲ್ಲ. ಯಾಕೆ? ಕುಪುತ್ರ ಜಾಯತ ಕ್ವಚಿದ ಪಿಕ್ಕು ಮಾತಾನ ಭವತಿ. ತಾಯಿ ತನ್ನ ಮಕ್ಕಳಿಗೆ ವಿಷವನ್ನು ಊಡುವುದುಂಟೆ? ಖಂಡಿತ ಅದು ವಿಷವಾಗುವುದಿಲ್ಲ ಹೇಳಿ ತಾಯಿಯ ಕೈಗೆ ಕೈ ಇಟ್ಟು ಎಳ್ಕೊಂಡು ಕೂಡಿದವನಂತೆ, ಸಾಯ್ಲಿಲ್ಲ. ಇದನ್ನು ನಾನು ಯಾಕೆ ಹೇಳಿದೆ? ಯಾಕೆ? ರಾಕ್ಷಸ ಕುಲ ಸಂಘಟನೆಯನ್ನು ಉಳಿಸಿಕೊಳ್ಳುವುದಕ್ಕೆ ಹೆಣಗಿದ್ರು. ಸಾಗಿ ಬಂತೀವಿ. ನನ್ನ ಕಾಲದಲ್ಲೂ ಸಂಘಟನೆ ಧೋರಣೆ ಬದಲಾಗಲಿ, ಅದನ್ನ ಸಂಘಟನೆ ಉಳಿಯುತ್ತಲ್ಲ, ಅದನ್ನೇ ಉದ್ದೇಶಿಸಿ ನೀನ್ ನನ್ ಕೊಡ್ತಿ ಅದ್ರ ಒಡ್ಡಿಲ್ಲ ತಗೊಳ್ತೇನೆ ಹೇಳಿ, ನಾನು ಕೊಡ್ತೀನಿ, ನಾನು ಶತ್ರು ಒಡ್ಡಿಲ್ಲ, ಸಂಘಟನೆ ಉಳಿತದೆ ಹೊಸ ಧೋರಣೆಯಲ್ಲಿ ಹೊಸ ಹುಡುಗನಿಂದ. ಇವತ್ತು ಆ ಸಂಘಟನೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇಷ್ಟರವರೆಗೆ ನಿಮ್ಮ ಪರಿಪೂರ್ಣ ಆಶೀರ್ವಾದವನ್ನು ಸಹಕಾರವನ್ನು ಹೊಂದಿ ಸಾಗಿ ಬಂದೆ. ಆದ್ರೆ ಈ ಕ್ಷಣದಲ್ಲಿ ಏನಾಗಿದೆ ಗೊತ್ತುಂಟೆ? ಧೋರಣೆ ಬದಲಾಯಿತು ಸ್ವಾಮಿ. ನಂದು ಸ್ವಾತ್ಮಾರ್ಥೇತ ಮಹಿಂ ತ್ಯಜೇತ್ ಎಂಬ ಮಟ್ಟಕ್ಕೆ ಸ್ಮೃತಿಕಾರನ ವಾಕ್ಯ. ಆತ್ಮಾರ್ಥೆ ಮಹಿಂ ತ್ಯಜೇತ್, ಆ ಮಟ್ಟಕ್ಕೆ ನಾನೀಗ ಮುಟ್ಟಿದ್ದೇನೆ. ಸುಖ, ಇದು ಸುಖವೋ? ಹದಿನಾಲ್ಕು ಲೋಕದ ಅಧೀಶತ್ವ ಸುಖವೋ? ಅಶಾಶ್ವತವಾದದ್ದು, ಶಾಶ್ವತವಾಗಿ ಇರುವದ್ದಲ್ಲ ಇದು. ನಾನೊಂದು ಉಪಾಧಿ ಮಾತ್ರ, ಇದಕ್ಕಾಗಿ ಹೆಣಗಿ ಬಂದದ್ದು. ನೀವು ಲೌಕಿಕ ಬಯಕೆಯನ್ನು ನನ್ನಲ್ಲಿ ಸ್ಫುರಿಸುವಂತೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದರಲ್ಲೂ ನಿಮ್ಮ ಅರ್ಥಶಾಸ್ತ್ರದ ಒಂದು ಸ್ವಾರಸ್ಯ ನೋಡಿ, ಹೇಳತಕ್ಕದ್ದು ಅಲ್ಲ, ಹೇಳಬಹುದು. ಸಾವಿರ ಸುಳ್ಳನ್ನಾದರೂ ಹೇಳಿ ಮದುವೆ ಮಾಡಿಸು ಅಂದ್ರೆ ಹೇಳಬಹುದು. ರತಿ ಸಂಪ್ರಯೋಗಿ ಹೇಳಬಹುದು, ಹೇಳತಕ್ಕದ್ದು ಅಲ್ಲ. ಆ ನ್ಯಾಯನ ನೋಡಿದ್ರೆ ಇಲ್ಲಿ ಹೇಳಬೇಕಂತಿಲ್ಲ, ಹೇಳಬಹುದು ಅಂದ್ರೆ ಹೇಳದೆಯೂ ಇರಬಹುದು. ಮಾತು ಕೊಟ್ಟಾಗಿದೆ. ಈಗ ನಾನು ಮಾತನ್ನು ಹಿಂತೆಗೆದುಕೊಂಡೆ ಅಂತಾದ್ರೆ ನಮ್ಮ ಸಂಘಟನೆಯ ಅವಹೇಳನಕ್ಕೆ ನಾನು ಗುರಿಯಾಗೇನೆ. ಬಂದ ಬ್ರಾಹ್ಮಣರೆಲ್ಲ ದೇವತೆಗಳು ಅಂತ ಗೊತ್ತಾಗಿದೆ. ವ್ಯಾಸ ಮರಸು ಕೂತಿದ್ದಾರೆ, ಇನ್ನೂ ಹಾಗೇ ಇದ್ದಾರೆ. ಯಾಕೆ ಅವರು ಸುಮ್ಮನೆ ಕೂತಿದ್ದಾರೆ? ನನ್ನ ಅವಕಾಶನಿಗೆ ಇದು ಗೊತ್ತಾದರೂ ಸುಮ್ಮನೆ ಕೂತಿದ್ದಾರೆ ಯಾಕೆ? ಅವಕಾಶ ಕಾಯ್ತಾ ಇದ್ದಾರೆ, ಯಾವಾಗ ಹೇಳುವುದು ಬರೆಯುವುದು ಅಂತ. ಮಾತನ್ನು ಮೀರಿದೆ ಅಂತಾದ್ರೆ ಇವರೇ ಎದ್ದು ನಿಲ್ಲಿಕ್ಕಿಲ್ಲ. ಆಯ್ತು, ಆಡಿದ ಮಾತನ್ನು ಮೀರಿದ್ರೆ ನೀವು ಹೇಳುವ ಮಾಣಿ ಮಹಾವಿಷ್ಣು ಹೌದು ಅಂತಾದ್ರೆ ಸುಮ್ಮನೆ ಬಿಟ್ಟಾನ? ಪ್ರಸನ್ನತೆ ಇಲ್ಲ, ಜೊತೆಗೆ ಆಗ್ರಹ ತಳೆಯುವ ಹಾಗಾಗುತ್ತದೆ. ಇಷ್ಟೆಲ್ಲವನ್ನು ಆಲೋಚಿಸಿ ಗುರುಗಳೇ, ತಮ್ಮ ಮಾತನ್ನು ವಿರೋಧಿಸುವ ನೆಲೆಗೆ ನಾನು ಮುಟ್ಟಿದ್ದೇನಾಗಿ ತಿಳಿಸುವುದಕ್ಕೆ ಅತೀವವಾಗಿ ವಿಷಾದಪೂರ್ವಕ ಸಂತೋಷ ಪಡ್ತೇನೆ. ಅದಕ್ಕೆ ಸಂತೋಷ ಪಡ್ತೇನೆ ನೀನಲ್ವಾ? ಸ್ವಾಮಿ ಸ್ವಾಮಿ, ಕಣ್ಣು ಕೆಂಪಾಯ್ತು ಯಾಕೆ? ಕಣ್ಣು ಕೆಂಪಾದದ್ದಲ್ಲ, ಬಂದಂತಹ ಮಹಾವಿಷ್ಣು ನಾನು ಕೊಡ್ತೇನೆ ಅಂತ ಹೇಳಿದ್ದನ್ನು ಕೊಡದೇ ಇದ್ರೆ ಏನು ಮಾಡಿಯಾನೋ ಎನ್ನುವ ಭಯವೂ ಇವತ್ತು ನಿನ್ನನ್ನು ಕಾಡ್ತಾ ಇದೆ ಅಂತ ಹೇಳುತ್ತೀನಿ. ಅದೇ ನನಗೆ ಆಶ್ಚರ್ಯವಾದದ್ದು. ದೇವತೆಗಳು ಏನಾದರೂ ಎದ್ದು ನಿಂತರೆ ಮತ್ತೆ ನಾವೆಲ್ಲ ಇರುವುದು ಯಾಕೆ? ಆ ದೇವತೆಗಳನ್ನೆಲ್ಲ ನಿರ್ಬಂಧಿಸುವುದಕ್ಕೆ ನಮಗೆ ಬರುವುದಿಲ್ವ? ಅದಕ್ಕಿಂತ ದೊಡ್ಡ ಆಶ್ಚರ್ಯ ನಿನ್ನ ಮಾತುಗಳನ್ನು ಕೇಳಿದಾಗ. ನೀನು ಸನ್ಯಾಸಿಯಾಗಿ ಮಾತನಾಡುವುದಕ್ಕೆ ತೊಡಗಿದ್ದಿ, ವೈರಾಗ್ಯದ ಮಾತುಗಳು ನಿನಗೆ ಬರಬೇಕಾದದ್ದ. ರಾಜನಾದವನು ಅವನಿಗೆ ಉಳಿದವರಿಗಿಲ್ಲ,
ಮೂರು ಋಣವಾದರೆ ರಾಜನಿಗೆ ಐದು ಋಣ ಅಂತೆ, ವಿಪ್ರ ಋಣ ಮತ್ತು ಆತ್ಮಋಣ. ಆತ್ಮಋಣ ಅಂದ್ರೆ ಎಲ್ಲ ಭೋಗಗಳನ್ನು ಭೋಗಿಸುವಂತಹದ್ದು. ಅನಿಷಿದ್ಧ ಸುಖ ತ್ಯಾಗಿ ಪಶುರೇವ, ಹಾಗಾಗಿ ನೀನು ರಾಜ, ನೀನು ಹೇಳ್ತಿ ಇದೆಲ್ಲ ಏನೂ ಬೇಡ, ಸಂಸಾರ ಇಲ್ಲ, ಅದು ಇಲ್ಲ, ಇದಿಲ್ಲ, ಎಲ್ಲ ಪ್ರಾಪಂಚಿಕ, ಕಷಾಯ ವಸ್ತ್ರ ಧರಿಸಿ ಹಿಮಾಲಯಕ್ಕೆ ನೀನು ಹೋಗುತ್ತಿ. ಅಲ್ಲ, ಇನ್ನು ಹೋಗ್ಲಿಕ್ಕೆ ಈಗ ಉಳಿದವರಿಗೆಲ್ಲ ಏನು ಕೊಡ್ತಿ? ಯಾರಿಗೆ ಯಾರಿದ್ದಾರ ಸ್ವಾಮಿ, ಪ್ರವಾಹದಲ್ಲಿ ಬಿದ್ದ ಕಟ್ಟಿಗೆ ತುಂಡುಗಳಲ್ವ? ಹೌದು, ನೀನು ವಿರೋಚನ ಪುತ್ರ, ನಿನಗೆ ಅಧಿಕಾರ ಕೊಡಲ್ಪಟ್ಟಿದೆ, ಗುರುಸ್ಥಾನದಲ್ಲಿ ನಾನಿದ್ದೇನೆ, ಬೇರೆ ಇತರೆ ಸಪ್ತಾಂಗಗಳಿವೆ, ಆ ಯಾವ ಹೊಣೆಗಾರಿಕೆಯೂ ಇಲ್ಲದೆ ನೀನು ಹೀಗೆ ಮಾತನಾಡ್ತಾ ಇದ್ದಿ ಅಂತಂದ್ರೆ ನನಗೆ ಗುರುವಿಗೆ ಗುರುವಿನ ಮಾತಿಗೂ ಕೂಡ ನೀನು ಬೆಲೆ ಕೊಡ್ತಾ ಇಲ್ಲ. ನಿನಗೆ ಮತ್ತೆ ಜನ್ಮವನ್ನು ಕೊಟ್ಟವ ನಾನು, ನೀನು ಹೆಣವಾಗಿ ಬಿದ್ದವ, ಎದ್ದು ನಿಲ್ಲಿಸಿದ್ದೇನೆ. ಯಾವ ಉದ್ದೇಶಕ್ಕೆ? ಒಬ್ಬ ಕರ್ಣಧಾರನಿರಬೇಕು, ನಾಯಕನಿರಬೇಕು ಅಂತ. ನೀನು ಹೀಗೆ ಹೇಳಿಯ ಹಾಗೆ ಮಾತನಾಡುತ್ತೀ ಅಂತಾದ್ರೆ ನೀನು ಅನುಭವಿಸಬೇಕು, ನಿನಗೆ ಇಲ್ಲದ ಕಷ್ಟಗಳು ಬರಬೇಕು. ಏನನ್ನು? ನೀನು ಸ್ಥಾನಚ್ಯುತನಾಗಲೇಬೇಕು, ನನ್ನ ಶಾಪ ಅದು. ಗುರುಗಳ ಶಪಿಸಿದೆ ಯಾರನ್ನು? ಹೌದು ಗುರುವೇ, ನಿನ್ನ ಶಾಪ ಕೇಳದಿದ್ರೆ ಈಗಲೂ ನಿನಗೆ ಅವಕಾಶ ಉಂಟು ತಿರಸ್ಕರಿಸುವುದನ್ನು. ಬೈಯುವುದುಂಟು, ಬೈದು ಭಂಗಿಸುವುದು. ಮಮತಾ ಮಯ್ಯರಾದ ಮಾತಾ ಪಿತರು ತನ್ನ ಮಕ್ಕಳ ಅಭಿವೃದ್ಧಿಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು, ಆದ್ರೆ ಯಾವ ತಾಯಿಯು ಯಾವ ತಂದೆಯು ತನ್ನ ಮಗುವನ್ನು ಶಪಿಸುವುದೇ? ನಿಮ್ಮ ಕರುಣೆಯ ತೊಟ್ಟಿಲ ಕೂಸಲ್ಲವೆ ಸ್ವಾಮಿ ನಾನು. ಆದ್ರೆ ನಾನು ಬೇಕಾದಾಗ ನೀನು ಬೆಳೆಯಲಿಲ್ಲ. ಹಬ್ಬ, ನನ್ನನ್ನು ಶಪಿಸಿಯೇ ಬಿಟ್ಟಿರಿ. ಏನು ಮಾಡೋಣ ಹೇಳಿ? ಯಜ್ಞ ಶಾಲೆಯಲ್ಲಿ ಕಾಣಿಸಿಕೊಂಡಂತಹ ಪ್ರಭೆ ಇದರ ಮೂಲ ಶೋಧನೆಗೆ ಹೋದಾಗ ನನ್ನ ಬುದ್ಧಿಯಲ್ಲಿ ಹೀಗೊಂದು ಬದಲಾವಣೆ ಏರ್ಪಟ್ಟದ್ದು. ಇದುವರೆಗೆ ನಾನು ಸಾಧಿಸಿಕೊಂಡು ಬಂದದ್ದು ಏನನ್ನು? ಇಂಥದ್ದನ್ನು. ಆದರೂ ಸಾಧಿಸಬೇಕಾದದ್ದು ಏನನ್ನು? ಇದಲ್ಲ, ಇದಲ್ಲ, ಇದಲ್ಲ. ನೇತಿ 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 ಈ ಹೊಸ ಭಾವ ನನ್ನಲ್ಲಿ ಇವತ್ತು ಮೂಡಿದ್ದು ಸ್ವಾಮಿ. ನೂರನೇ ಯಜ್ಞ ನಿರತನಾದ ಈ ಹೊತ್ತಿನಲ್ಲಿ ಯಾಕಾಗಿ ನೂರನೇ ಯಜ್ಞ? ಸ್ವರ್ಗವನ್ನು ಹೊಂದುವುದಕ್ಕೆ ಧಿಕ್ಕಾರವಿರಲಿ ಸ್ವರ್ಗಕ್ಕೆ. ಮನ್ವಂತರ ಅವಧಿಯ ಬದ್ಧತೆಯಲ್ಲಿ ಮಾತ್ರ ಅನುಭವಿಸುವುದಕ್ಕೆ ಯೋಗ್ಯವಾದಂತಹ ಸ್ವರ್ಗ ಯಾಕದು? ಅವಧಿ ಸ್ವಲ್ಪ ದೊಡ್ಡದಿರಬಹುದು, ಮನುಷ್ಯ ಮಾತ್ರದವನಾಗಿ ಹುಟ್ಟಿಕೊಂಡವನಿಗೊಂದು ಅವಧಿ ಇರ್ತದಲ್ಲ, ಅದರಿಂದ ಬೇರೆಯದ್ದೇನೂ ಅಲ್ಲವಲ್ಲ.
ಈ ಭಾವ ನನ್ನಲ್ಲಿ ಮೂಡಿ ಯಾವುದು ಪಡೆಯಬೇಕಾದ್ದು ಗೊತ್ತಿಲ್ಲ. ಅದರ ಸ್ವರೂಪದ ಸ್ಪಷ್ಟತೆ ಇರಲಿಲ್ಲ. ಆದರೆ ಇದಾವುದು ಅಲ್ಲದ ಮತ್ತೊಂದು. ಆಗ ಕೊಟ್ಟ ಉದಾಹರಣೆ ಉಂಟಲ್ಲ, ಸುಖ ಅಂದ್ರೇನು? ದುಃಖ ಅಲ್ಲದ್ದು ಸುಖ. ಹಾಗಾದ್ರೆ ದುಃಖ ಅಂದ್ರೇನು? ಸುಖ ಅಲ್ಲದ್ದು ದುಃಖ. ನನ್ನ ಮನಸ್ಸಿನಲ್ಲಿ ಮೂಡಿದ್ದು ಸುಖವೂ ದುಃಖವೂ ಎರಡೂ ಅಲ್ಲದನ್ನು ಹೊಂದಬೇಕು, ಈ ಹೊಸ ಕಾಂಕ್ಷೆ. ಆ ನಿಟ್ಟಿನಲ್ಲೇ ವಚನದ ಬದ್ಧತೆಯನ್ನು ನನ್ನಲ್ಲಿ ಹೇರಿಕೊಂಡು ಮುಂದುವರೆದ್ರೆ ತಾರಜ್ಯುತನಾಗು ಪತಿತನಾಗು. ದೇವ್ರೇ, ಶತ್ರುವಿನ ಪಾದಕ್ಕೆ ಬೀಳುವುದು ಅಂದ್ರೆ ಅದೇ ಅಲ್ವೋ? ವಿಷ್ಣು ನಿನಗೆ ಅಷ್ಟು ಪ್ರಿಯ ಆದ್ರೆ ಹೋಗು, ಅವನ ಕಾಲು ನೆಕ್ಕು, ನಾನು ಇಲ್ಲ ಇಲ್ಲಿ. ನಾನು ಅಭ್ಯುತ್ಥಾನವನ್ನು ಹಾರೈಸಿದ್ರೆ ನೀವು ನನ್ನ ಪಾಲಿಗೆ ಚ್ಯುತಿಯನ್ನು ಕಲ್ಪಿಸಿ ಕೊಡ್ತಾ ಇದ್ದೀರಿ. ಅಯ್ಯೋ ಗುರುಗಳೇ, ಬುದ್ಧಿ ಬಂದ ನನ್ನನ್ನು ಹೆತ್ತ ಅಪ್ಪನ ವಾತ್ಸಲ್ಯದಿಂದ ವಂಚಿತನಾಗಿದ್ದ ನನ್ನನ್ನು ಕೈ ಹಿಡಿದು ನಡೆಸಿಕೊಂಡು ಬಂದವರು ನೀವು. ಈ ಹೊತ್ತಿನಲ್ಲಿ ನೀವು ನನ್ನ ಕೈ ಬಿಟ್ಟು ಇಲ್ಲ ಗುರುಗಳೇ, ನನ್ನ ಮತಿಗೇಕೆ ಮೌಢ್ಯ ಬಡಿಯಿತು? ಪ್ರಹ್ಲಾದ ರಾಜ ಹೇಳಿದ್ದಾನಲ್ಲ, ನೀನು ನನ್ನ ಹೆತ್ತಮ್ಮ ಹೌದ, ನೀನು ಕೊಟ್ಟದ್ದು ವಿಷವಾಗುವುದಿಲ್ಲ. ನೀವು ನನ್ನ ಮಮತಾಮಯಿ, ಮಾತೆಯ ಸ್ಥಾನದಲ್ಲಿ ಪಿತೃವಿನ ಸ್ಥಾನದಲ್ಲಿ ಇದ್ದು ನಡೆಸಿಕೊಂಡು ಬಂದ ಗುರುಗಳು ಹೌದಾದರೆ ನೀವು ಶಪಿಸುವವರಲ್ಲ. ಶಾಪ ವಾಕ್ಯ ಇರಬಹುದು, ಅದರ ಪ್ರಯೋಗಕ್ಕೆ ಪೂರಕವಾದಂತಹ ದುರಾಗ್ರಹ ದೂಷಿತವಾದ ಮುಖಮುದ್ರೆಯನ್ನು ತಾವು ತಳೆದಿರಬಹುದು. ಆದರೆ ನೀವು ನನ್ನನ್ನು ಆಶೀರ್ವದಿಸಿದ್ರಿ ಸ್ವಾಮಿ, ಆಶೀರ್ವದಿ. ಅಬ್ಬ ಕರುಣ ನಿಧಿಗಳು ನೀವು. ಬಾವಿ ಬತ್ತುತ್ತದೆ, ಕೆರೆ ಬತ್ತುತ್ತದೆ, ಹೊಳೆ ಬತ್ತುತ್ತದೆ, ಬತ್ತಲಾರದ್ದು ಎಂಬ ಅರ್ಥದಲ್ಲೇ ನದಿ ಎಂದು ಕರೆಯಲ್ಪಟ್ಟವುಗಳು ಸಹಿತ ಬತ್ತಿ ಹೋಗುವುದುಂಟು. ಆದರೆ ಸಮುದ್ರವೆಂದಾದರೂ ಬತ್ತುವುದುಂಟೆ? ಅಬ್ಬ ನಿಮ್ಮ ಹೃದಯದಲ್ಲಿ ನನ್ನ ಬಗೆಗೆ ಹೊರಹೊಮ್ಮಿದಂತಹ ಕರುಣೆಯ ಒಸರೇ, ನಿಮ್ಮ ಹೃದಯ ಕರುಣೆಯ ಕಡಲು, ನಿಮ್ಮ ಒಡಲು ನನ್ನನ್ನು ಉದ್ಧರಿಸಿದ್ರು ಸ್ವಾಮಿ. ತಾನ ಚುಟನಾಗು ಅರ್ಥ ಆಯ್ತು. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾವೆ ಹಕ್ಕಿ ಬಕ್ಕಿಗಳು, ಎದ್ದು ದೂರಕ್ಕೆ ಸಾಗುತ್ತವೆ. ಮೊಟ್ಟೆ ಒಡೆದು ಹೊರಗೆ ಬಂದಂತ ಆ ತಮ್ಮ ಮರಿಗಳನ್ನು ತೂಲ ನೋಟದಿಂದ, ತಾವು ತಿನ್ನುವ ಆಹಾರದಿಂದ ಬೇರೆಯಾಗಿ ಗುರುತಿಸಲಿಕ್ಕೆ ಆಗದೇ ಇರುವಂತಹ ಮರಿಗಳನ್ನು, ಇದು ತನ್ನ ಮರಿ ಎಂಬ ಮಮತೆಯನ್ನು ತರೆದು ಆ ತಾಯಿ ತಂದೆ ಹಕ್ಕಿಗಳು ಎಲ್ಲೆಲ್ಲೋ ಆಹಾರವನ್ನು ತರ್ತವೆ, ತಮ್ಮ ಹೊಟ್ಟೆಗೆ ಸೇರಿಸಿಕೊಳ್ತವೆ. ಮರಿಗಳು ಗೂಡಿಗೆ ಬಂದ ತಾಯಿಯನ್ನು ಕಂಡ ಕೂಡಲೇ ಬಾಯಿ ತೆಗಿತಾವೆ. ಆ ಬಾಯಿಯ ಒಳಗೆ ತಾವು ಉಂಡು ಪಚನಗೊಳಿಸಿದಂತ ಆಹಾರವನ್ನು ಗಿಟುಕಾಗಿ ಇಡ್ತವೆ. ಅಬ್ಬ ಮರಿಗಳ ಬಗೆಗೆ ಎಂತ ಮಮತೆ ಅಪ್ಪ! ನಿಸರ್ಗ ಕಲಿಸಿಕೊಟ್ಟದ್ದು ಜೀವಿಗಳಿಗೆ, ಯಾವ ಪಾಠಶಾಲೆಗೆ ಹೋಗಿ ಕಲಿತುಕೊಂಡು ಬಂದದ್ದಲ್ಲ. ಉಡುವ ಬಟ್ಟೆಯ ಪರಿವ ಇಲ್ಲದೆ ಗೋಣಿ ಉಟ್ಟ ಹುಚ್ಚಿಯೇ ಆಗಲಿ, ಅವಳು ಹೇಗ ಪ್ರಶ್ನೆ ಪ್ರಸ್ತುತ ಗರ್ಭಿಣಿಯಾಗಿ ಮಗುವೊಂದನ್ನು ಪ್ರಸವಿಸಿದ ಆ ಮಗುವಿನ ಬಗೆಗೆ ಹುಚ್ಚಿಯು ತೋರುವ ಮಮತೆಯನ್ನು ಕಂಡ್ರೆ ನಮಗೆ ಆಶ್ಚರ್ಯ ಆಗುತ್ತದೆ ಗುರುಗಳೇ. ಅತ್ಯಂತ ಮಮತೆಯಿಂದ ತನ್ನ ಮರಿಗಳನ್ನು ಸಾಕಿದಂತ ಆ ತಾಯಿ ಅವುಗಳ ಮೈಯಲ್ಲಿ ಗರಿ ಮೂಡಿ ರೆಕ್ಕೆ ಬಲಿಯುತ್ತಾ ಬರುವಾಗ ಗೂಡಿನ ಈಚೆ ಬದಿ ಬರ್ತದೆ, ಮರಿಗಳನ್ನು ತನ್ನದ್ದೇ ಆದ ಭಾಷೆಯಲ್ಲಿ ಕರೀತದೆ, ಬನ್ನಿ ಮಕ್ಕಳೇ, ಈತೆ ಬನ್ನಿ, ಈತೆ ಬನ್ನಿ. ಬರುವ ಮರಿಗಳು ರೆಕ್ಕೆಗಳನ್ನು ಅಗಲಿಸಿಕೊಂಡು ಬರ್ತವೆ. ದೇಹದ ಸಮತೋಲನವನ್ನು ಸಾಧಿಸಿಕೊಳ್ಳುವುದಕ್ಕೆ ಹುಟ್ಟಿಕೊಂಡ ಮಗುವಿಗೆ ನಾವು ನಡೆಯುವುದನ್ನು ಕಲಿಸ್ತೇವೆ. ಯಾಕೆ ಗುರುತ್ವಾಕರ್ಷಣ ಸಾಮರ್ಥ್ಯವನ್ನು ನಿಗ್ರಹಿಸಿಕೊಂಡು ಸಾಗುವುದನ್ನು, ಆ ದೇಹ ರೂಢಿಸಿಕೊಳ್ಳುವುದಕ್ಕೆ. ಹಾಗೆ ಇದು ಅಷ್ಟೇ, ದೇಹದ ಸಮತೋಲವನ್ನು ಕಾದಿಟ್ಟುಕೊಳ್ಳುವಲ್ಲಿ ರೆಕ್ಕೆಯನ್ನು ಬಿಡಿಸಿಕೊಂಡು ಬರ್ತದೆ. ಈತ ಬನ್ನಿ ಬಂತ ತಾಯಿ ಆಚೆ ಹೋಗಿ, ಈತ ಬನ್ನಿ ಮಕ್ಕಳೇ, ಈತ ಬನ್ನಿ. ಸರ್ವತಂತ್ರ ಸ್ವತಂತ್ರ ಸ್ಥಿತಿಯಲ್ಲಿ ಹಾರ ಬಲ್ಲುದು ಈ ಮರಿ ಅಂತ ಗೊತ್ತಾದ ಮೇಲೆ ಅದೇ ಮಮತಾಮಯಿ ಮಾತೆ ತನ್ನ ಮರಿಗಳನ್ನು ಕೊಕ್ಕಿನಿಂದ ಕುಕ್ಕಿ ಉಗುರಿನಿಂದ ಪರತಿ ಗೂಡಿನಿಂದ ಹೊರಗೆ ದೂರ್ತಾನೆ. ತೊಲಗಿಲ್ಲಿಂದ ಇಲ್ಲಿ ನೀನು ಗೂಡಿನ ಒಳಗಿರುವುದಲ್ಲ, ವಿಶಾಲ ಆಗಸದಲ್ಲಿ ಸ್ವತಂತ್ರವಾಗಿ ಬದುಕಿಕೊಂಡು ಹಾರಾಡಿಕೊಂಡು ನಿನ್ನದ್ದಾದ ಸ್ವತಂತ್ರ ಜೀವನವನ್ನು ಕಲ್ಪಿಸಿಕೊಂಡು ತಾಯಿಗೆ ಮರಿಯ ಮೇಲಿನ ಸಿಟ್ಟ ಅದು ಮಮತೆಯೇ ಹೌದಷ್ಟೆ. ಗುರುಗಳ ನೀವು ಸಪಿಸಿದ್ದ ಅದನ್ನು ತಾನ ಚ್ಯುತನಾಗು, ನೀನಿಲ್ಲಿ ಇಲ್ಲಿ ಇರ್ಲಿಕ್ಕೆ ಇರುವವಲ್ಲ, ತೊಲಗಿಲ್ಲಿಂದ
ಈ ರಾಕ್ಷಸ ಸಂಘಟನೆಯನ್ನು ನಂಬಿಕೊಂಡು ನಚ್ಚಿಕೊಂಡು ನಿನ್ನ ಹಳ್ಳ ಹಾಳು ಮಾಡಿಕೊಂಡಿಯಲ್ಲ ಪಾಪಿ, ಹೊರತಾಗಿಲ್ಲಿಂದ ಅಬ್ಬಾ ನಿಮ್ಮ ಕರುಣೆಯೇ. ಗುರುಗಳೇ, ಏನು ನಿಮ್ಮ ಕರುಣೆ ಮುಂದಕ್ಕೂ ಇದೇ ರೀತಿ ನನ್ನಲ್ಲಿ ಸ್ಥಾಯಿಯಾಗಿ ಉಳಿಬೇಕು ಅಂತ ಬೇಡಿಕೊಳ್ತೇನೆ. ರಾಕ್ಷಸ ಸಾಮ್ರಾಜ್ಯದ ಹೊಣೆಗಾರಿಕೆಯನ್ನು ನಿಮ್ಮ ಪದತಲದಲ್ಲಿಟ್ಟು ನಿರ್ಗಮಿಸ್ತಾ ಇದ್ದೇನೆ. ಬ್ರಾಹ್ಮಣನಿಗೆ ಕೊಟ್ಟಂತಹ ಮಾತಿನ ಬದ್ಧತೆಯನ್ನು ಹೇರಿಕೊಂಡೇ ಮುಂದುವರಿ. ಸಾಮ್ರಾಜ್ಯ ಉಳಿಯುತ್ತದೆ, ನಿನ್ನ ಮಗ ಬಾಣನನ್ನು ಬೆಳೆಸ್ತೇನೆ. ಯಾವುದು ಚ್ಯುತಿ, ಯಾವುದು ಉತ್ಥಾನ, ಅನುಭವಿಸುವವನ ಮಾನಸಿಕ ನೆಲೆಯಿಂದ ನಿರ್ಣಯಿಸಲ್ಪಡಬೇಕಾದ್ದು. ಲೌಕಿಕವಾಗಿ ಯಾವ ಸ್ಥಾನ ಚ್ಯುತಿಯನ್ನು ತಾವು ನನಗೆ ಘೋಷಿಸಿದ್ರೋ ಅದನ್ನು ಅನುಭವಿಸುವ ನನಗದು ಚ್ಯುತಿಯಾಗಿ ಕಾಣಿಸದೇ ಇದ್ರೆ ಆಗ ನಿಮ್ಮ ಕರುಣೆಯಾಗಿಯೇ ಕಾಣಿಸದೇ ಇರ್ತದೆಯೇ? ಗುರುಗಳೇ, ಸ್ವಾಮಿ ಪರಮ ಭಕ್ತಿಗಳಿಂದ ಶೋಣಿತ ಪುರದ ಧಿಪನ ಕ್ಷಣವೇ ಪತ್ನಿಯ ಕರದೊಳಿಗ ಸೌವರ್ಣ ಕಲಶದ ಜಲವ ಕೈಗೊಂಡು ಪರಮ ಭೂಸುರವರಿಯ ನಿಮ್ಮಯ ಪರಮ ಭೂಸುರವರಿಯ ನಿಮ್ಮಯ ಚರಣದಳು ಮೂರಡಿಯ ಭೂಮಿಯ ನಿಮ್ಮಯ ಚರಣದೊಳು ಮೂರಡಿಯ ಭೂಮಿಯ ಹರಿಜನಾರ್ದನ ವಾಸುದೇವಾರ್ಪಣ ಹರಿಜನಾರ್ದನ ವಾಸುದೇವ ಅರ್ಪಿತ ವಾಸುದೇವಾರ್ಪಣ ದಿ ಕೊಟ್ಟಿ ಸ್ವಾಮಿ ಬಲಿ, ನೀವಾರು ಎನ್ನುವುದಕ್ಕಿಂತಲೂ ನೀವೇನು ಎನ್ನುವುದನ್ನು ನಮ್ಮ ಗುರುಗಳು ಚೆನ್ನಾಗಿ ಬೋಧೆ ಮಾಡಿದ್ದಾರೆ. ಹೌದಾ? ಆದ್ರೆ ಒಂದುಂಟು, ಗುರುಗಳು ಬೋಧಿಸದೇ ಇದ್ರು ದಾನ ಕರ್ಮದಲ್ಲಿ ಕೊಡುವವನಿಗೆ ಆ ಬುದ್ಧಿ ಇರಲೇಬೇಕಾದ್ದು ಸತ್ಯ ತಾನೆ. ಇಷ್ಟೊತ್ತು ಬ್ರಾಹ್ಮಣರಿಗೆಲ್ಲ ದಾನ ಕೊಡುವಾಗ ಇಂಥ ಭಟ್ರಿಗೆ ಕೊಡ್ತಾ ಇದ್ದೇನೆ ಹೇಳಿಕೊಟ್ಟದ್ದಲ್ಲ. ಮಹಾವಿಷ್ಣುವಿನ ಸಹಸ್ರ ನಾಮಗಳಲ್ಲಿ ಒಂದೊಂದು ನಾಮವನ್ನು ಆರೋಪಿಸಿಕೊಂಡು ದಾನ ಕೊಟ್ಟವ. ಬಂದವ ಸಾಕ್ಷಾತ್ ಮಹಾವಿಷ್ಣು ಎಂದು ಭಾವಿಸಿ ಅದಕ್ಕಲ್ವ ಆವಾಹನೆ ಅಂತ ಮಾಡೋದು. ಸ್ವಾಮಿ, ಈಗಲೂ ತಮ್ಮ ಬಗೆಗೆ ಗುರುಗಳು ಸ್ಪಷ್ಟವಾಗಿ ಹೇಳಿರುವಾಗ ಇನ್ನದರಿಂದ ನುಣುಚಿಕೊಳ್ಳಲು ಉಂಟೆ. ನನ್ನ ಮನೆ ಅಂಗಳದಲ್ಲಿ ಕಾಣಿಸಿಕೊಂಡಂತ ಶ್ರೀಹರಿ ನೀನು, ಜನಾರ್ದನ ನೀನು. ಜನಾನ್ ಅರ್ಧಯತಿ ಇತಿ ಜನಾರ್ದನ, ಜನ ಎಂಬ ಶಬ್ದಕ್ಕೆ ಅರ್ಥ ರಾಕ್ಷಸರು ಅಂತ. ರಾಕ್ಷಸ ವರ್ಗವನ್ನು ನಿಗ್ರಹಿಸಲು ಯೋಗವಾಗಿಯೇ ಉಪೇಂದ್ರನಾಗಿ ಈಳೆಗೆ ಇಳಿದು ಬಂದವನು ಅಂತ ಬೋಧೆಯಾಗಿದೆ. ಅಂಥ ಜನಾರ್ದನನನ್ನು ವಾಸುದೇವನೆಂದು ತಿಳಿದು ಅರ್ಪಿಸ್ತಾ ಇದ್ದೇನೆ. ಆಡಿದ ಮಾತಿನಂತೆ ಮೂರಡಿ ಹೆಜ್ಜೆಯನ್ನು ಕೊಡುವುದಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ. ವಿಂಧ್ಯಾವಳಿ ತೆಗೆದುಕೊಳ್ಳುವ ಕಲಶವನ್ನು. ಸ್ವಾಮಿ, ಇದಕ್ಕೆ ಎಂತಾಯ್ತು ಅಂತ ಗೊತ್ತಿಲ್ಲ, ನೀರು ತುಂಬಾ ಉಂಟು ಆದ್ರೂ ಕೊಂಬಿನಲ್ಲಿ ನೀರಿಳಿತಾ ಇಲ್ಲವಲ್ಲ, ಇದು ಏನು ಅಂತ ಗೊತ್ತಾಗಲಿಲ್ಲ. ಕೊಡುವವನ ಮನಸ್ಸು ಪರಮ ಪ್ರಾಮಾಣಿಕ ಉಂಟು ಅಂತಾದ್ರೆ ಉಪಕ್ರಮದಲ್ಲಿ ಹೇಳಿದೆಯಲ್ಲ ಕುಶ ಸಂಬಂಧ, ಹೌದು ನೋಡುವ ಈ ಕುಶ ಆ ಸಂಬಂಧವನ್ನು ಹೇಗೆ ಸುಗಮಗೊಳಿಸ್ತದೆ ನೋಡುವ. ಬಿಡುವುದಿಲ್ಲ ಸ್ವಾಮಿ, ಈ ಪ್ರಪಂಚ ಬಿಡುವುದಿಲ್ಲ. ಪ್ರಾಪಂಚಿಕತೆಯನ್ನು ನಂಬುವಂತೆ ನಚ್ಚುವಂತೆ ಬೋಧಿಸಿರಬಹುದಾದ ನಮ್ಮ ಗುರುಗಳಿಗೂ ಈಶನ ಬಾಧೆ ಬಿಡುವುದಿಲ್ಲ. ಜೀವರುಗಳಿಗೆಲ್ಲ ಈಶನ, ಭಾರ್ಯೇಶಣ, ಪುತ್ರೇಶಣ, ವಿತ್ತೇಶಣ. ಸಾಯುವ ಹೊತ್ತಿಗೆ ತನ್ನ ಗತಿ ಏನು ಅಂತ ಆಲೋಚನೆ ಮಾಡುವವರಲ್ಲ. ಅಯ್ಯೋ ನನ್ನ ಹೆಂಡತಿ ಗತಿ ಏನು, ನನ್ನ ಮಕ್ಕಳ ಗತಿ ಏನು, ನನ್ನ ಸಂಪತ್ತಿನ ಗತಿ ಏನು ಅಂತ ಯಾರೇಳಿ? ಜೀವನ ಸತ್ತದ್ದ ಈ ಪ್ರಪಂಚದಲ್ಲಿ ಕೋಟಿ ಕೋಟಿ ಜನ ಸಾಯಲಿಲ್ವ? ಸತ್ತವರ ಹೆಂಡರು ಯಾರು ಬೀದಿ ಬೀಳಲಿಲ್ಲ? ಪ್ರಪಂಚ ಇದು ತನ್ನಷ್ಟಕ್ಕೆ ಅವರಿಗೆ ದಾರಿ ತೆರೆದುಕೊಳ್ಳುತ್ತದೆ. ಕೆಲವರಿಗೆ ಒಳ್ಳೆ ದಾರಿ, ಕೆಲವರಿಗೆ ಕೆಟ್ಟ ದಾರಿ, ಅಷ್ಟೇ ವ್ಯತ್ಯಾಸ.
ಮಕ್ಕಳು ಯಾರು ಉಪವಾಸ ಬಿದ್ದು ಸಾಯಲಿಲ್ಲ, ಹುಟ್ಟಿಸಿದ ದೇವ ಹುಲ್ಲಮೇಯಿಸುವನೇ. ಗುರುಗಳೇ, ಸ್ವಾಮಿ, ನಮ್ಮ ಗುರುಗಳಿಗೂ ಶಿಷ್ಯ ಕ್ಷಣ ಬಿಡಲಿಲ್ಲ. ತನ್ನ ಶಿಷ್ಯನನ್ನು ಏನಾದರೂ ಮಾಡಿ ಉಳಿಸಿಕೊಳ್ಳಬೇಕು ಅಂತ ಮಂಡೂಕವಾಗಿ ಆ ಕಲಶದ ಕೊಂಬಿನ ಬುಡದಲ್ಲಿ ಕೂತಿದ್ರು. ನೀರಿನ ಹನಿ ಬೀಳಬಾರದು. ನೀವು ದರ್ಭೆಯಿಂದ ಚುಚ್ಚಿದ್ದೆ ತಡ, ಅವರ ಒಂದು ಕಣ್ಣಿನಿಂದ ರಕ್ತ ಒಸರುತ್ತಾ ಹೊರಬಿದ್ರು ನೋಡಿ. ಒಳ್ಳೇದು, ಇನ್ನಾದರೂ ಏಕಾಭಿಲಕ್ಷ್ಯ ಅವರಿಗೆ ಮೂಡಲಿ ಎಂಬುದು ತಮ್ಮದ್ದಾದ ವರ್ತನೆಯ ಹಿಂದಿರುವ ಆಶಯ ಎನ್ನುವುದು ಸ್ಪಷ್ಟವಾಯಿತು. ಸ್ವಾಮಿ, ಈಗ ನೀರು ಸರಾಗವಾಗಿ ಇಳಿದಿದೆಯಲ್ಲ, ಧಾರಾದತ್ತವಾಗಿ ಹೇಳ್ತಾ ಇದ್ದೇನೆ, ನಿಮ್ಮ ಮೂರಡಿಯನ್ನು ಅಳೆದುಕೊಂಡು ತೆಗೆದುಕೊಂಡು ಹೋಗಿ. ಧಾರುಣಿಯನೊಂದು ಪದದ ವ್ಯಾಪಿಸುತ್ತ ಭೋರಿಜೋಚನು ಮೋದದಿ, ವ್ಯಾಪಿಸುತ್ತ ಭೋರಿಜೋಚನು ಮೋದದಿ. ಭೂರಿ ಸುಗ್ಗಾದಿಗಳನ್ನು ಎರಡರಲ್ಲಿ ಸೂರುಗೊಳ್ಳುತ್ತ ನಿಂದನು. ಅಳೆಯುವುದಕ್ಕಾಗಿ ನೀನು ಕೊಡುವುದಕ್ಕಾಗಿ ಸಿದ್ಧನಾದೆ ಅಂತಾದ್ರೆ, ಇಳೆಯನ್ನು ಅಳೆಯುವುದಕ್ಕಾಗಿ ಬೆಳೀತಾ 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 ನಿಂತ ಪರಿಯನ್ನು ನಿರೂಪಿಸು. ನೆತ್ತಿ ಎಷ್ಟು ಎತ್ತರದಲ್ಲಿ ಉಂಟೋ ನನ್ನ ಕಣ್ಣಿಗೆ ಕಾಣಿಸುವುದಿಲ್ಲ. ನಿಮ್ಮ ಪಾದ ಇಳಿದಿರಬಹುದಾದ ಆಳವೆಷ್ಟೋ ನನಗದು ಅರ್ಥವಾಗ್ತಾ ಇಲ್ಲ. ಒಟ್ಟಿನಲ್ಲಿ ತ್ರಿವಿಕ್ರಮ ರೂಪ ಅಂತ ಮಾತ್ರ ಹೆಸರಿಸಬಲ್ಲೆ. ಈ ತ್ರಿವಿಕ್ರಮ ರೂಪದಲ್ಲಿ ನಿಂದಿರುವುದರ ಹಿಂದಿರುವ ಉದ್ದೇಶವೇನೆಂಬುದನ್ನು ಪ್ರಕಟಿಸಬೇಕು ಸ್ವಾಮಿ. ಅದು ಕೇವಲ ವಾಚಿಕವಾಗಿ ಅಲ್ಲ, ಕ್ರಿಯಾರೂಪವಾಗಿಯೇ ನಿನಗೆ ಅರ್ಥವಾಗಬಹುದಾದದ್ದು. ಅಂದರೆ ಆದ್ದರಿಂದ ನೀನು ಕೊಡಬಹುದಾದಂತಹ ಮೊದಲನೆಯ ಅಡಿಯಲ್ಲಿ ಅಳತೆಯನ್ನು ಮಾಡಿದ್ರೆ ನನ್ನ ಅಡಿಯ ಅಡಿಗಾದಂತಹ ಲೋಕಗಳನ್ನು ಗಮನಿಸು. ನನ್ನ ಅಧೋಲೋಕಗಳೆಲ್ಲವನ್ನೂ ತಮ್ಮ ಒಂದು ಹೆಜ್ಜೆಯಿಂದ ವ್ಯಾಪಿಸಿಕೊಂಡು ಬಿಟ್ಟು ಎರಡನೆಯ ಹೆಜ್ಜೆಯನ್ನು ಇಟ್ಟಾಗ ಅಡಿಗಾದದ್ದು ಊರ್ಧ್ವಲೋಕಗಳು, ಏಳು ಲೋಕ. ನೀನು ಕೊಡಬೇಕಾದದ್ದು ಮಾತ್ರ ಮೂರಡಿಯಲ್ಲ. ತೋರು ತೋರೈ ಶೀಘ್ರದ್ಯ, ತೋರು ತೋರೈ ಶೀಘ್ರದಿ. ಎರಡಾಯ್ತು ಮೂರನೆಯ ಪದವ ಕರುಣದಿ, ಎರಡಾಯ್ತು ಮೂರನೆಯ ಪದ ಕರುಣದಿ. ಧಾರೆ ಎರದು ತೆಯಿಬುದು ಸರಿಯಲ್ಲ, ಕ್ರೂರ ಪಾತಕ ಬಪ್ಪುದು. ಸಂಕಲ್ಪಿತವಾದಂತಹ ಮೂರಡಿ, ಅದರಲ್ಲಿ ಎರಡಡಿ ಅಡಿಗಾಗಿದೆ. ಮೂರನೆಯ ಅಡಿಯನ್ನು ಅಳೆಯುವುದಕ್ಕೆ ಸ್ಥಳೆಯಲ್ಲಿ ಅದನ್ನು ಕೊಡದೆ ಹೋದ ಪಕ್ಷದಲ್ಲಿ ನುಡಿಗೆ ತಪ್ಪಿದೆ ಅಂತಾದರೆ ಬರುವಂತಹ ಪಾತಕಗಳ ಪರಿಚಯವನ್ನು ಹೊಸತಾಗಿ ನಿನಗೆ ಮಾಡಬೇಕಾದಂತಹ ಅನಿವಾರ್ಯತೆ ಇಲ್ಲ. ಆದ್ದರಿಂದ ಸ್ಥಳ ತೋರಿಸುವಂತ ಬೆಳೆದು ನಿಂತ ಕಾಲಕ್ಕೆ ನಿನ್ನವರೆಲ್ಲ ಆಕ್ರಮಿಸಿಕೊಳ್ತಾ ಇರುವುದನ್ನು ನೋಡುತ್ತಾ ಇದ್ದೇನೆ. ತಮ್ಮೊಡೆಯನಿಗೇನು ಅನಾಹುತ ಅಪಾಯ ಕಾದಿದೆ ಎನ್ನುವ ಹಾಗೆ. ಆದ್ದರಿಂದ ಅವರ ನಾಯಕನಾಗಿ ಇರುವಂತಹ ನಿನ್ನನ್ನೇ ನನ್ನ ನಿಯಂತ್ರಣವನ್ನು ತಪ್ಪಿ ಹೊರ ಹೋಗದೆ ಉಳಿಯಬೇಕೆಂಬ ಕಾರಣದಿಂದ ವರುಣ ಪಾಶದಿಂದ ಬಿಗಿದು ನಿಲ್ಲಿಸಿ ಕೇಳುತ್ತಾ ಇದ್ದೇನೆ, ಎಲ್ಲಿಡಲಿ ಮೂರನೇ ಅಡಿಯನ್ನು? ಧರೆಯನೆಲ್ಲವಳೆದು ಎನ್ನನು, ಈ ಧರೆಯನೆಲ್ಲವ ಅಳೆದು ಎನ್ನನು. ವರುಣ ಪಾಶದಿ ಬಿಗಿದೆಯಾದರೂ, ವರುಣ ಪಾಶದಿ ಬಿಗಿದೆಯಾದರೂ, ಹರಿಗೆ ನಿನಗರ್ಪಿಸಿದ ಮೂರನೇ ಅಡಿಯ ಕೊಡುತ್ತಿಗೆನು. ಹರಿ ನಿನಗರ್ಪಿಸಿದ ಮೂರನೇ ಅಡಿಯ ಕೊಡುತ್ತಿಗೆನು. ಸುರನರಾದಿಗಳಿಂಗೆ ದುರ್ಲಭ, ಸುರನರಾದಿಗಳಿಂಗೆ ದುರ್ಲಭ. ಪರಮ ಪದಮಂ ಪಡೆವೇ ಸುರ ನರಾದಿಗಳಿಂಗೆ ದುರ್ಲಭ. ಪರಮ ಪದಮಂ ಪಡೆವೆ ಕರುಣಾಕರನೇ, ಕರುಣಾಕರನೆ ಎನ್ನಯ ಶಿರದೊಳಿರಿಸೈ ಪಾದ ಪಂಕಜವ. ಕರುಣಾಕರನೆ ಎನ್ನಯ
ಶಿರದೊಳಿರಿ ಸೈ ಪಾದ ಪಂಕಜವೋ ಅವನು ಮುದುಕ ಹುಡುಗ ಯುವಕ ಮುದುಕ ಸುಳ್ಳು ಅವನು ಸತ್ಯ ಬಂದ ಬಾಲಕ ಒಟು ವಾಮನ ಈಗ ತ್ರಿವಿಕ್ರಮ ಯಾವ ಸ್ಥಿತ್ಯಂತರವನ್ನು ಹೊಂದಬಹುದಾಗಿದೆ ಅವನು ಮಾತ್ರ ಸತ್ಯವಾಗಿ ಉಳಿತದೆ ಬಂದವನೇ ತ್ರಿವಿಕ್ರಮನಾಗಿದ್ದಾನೆ ಆದ್ರಿಂದ ತ್ರಿವಿಕ್ರಮ ರೂಪದಿಂದ ಅಳೆಯುವುದರಲ್ಲಿ ಯಾವ ಆಕ್ಷೇಪವನ್ನು ಎತ್ತುವ ಧ್ವನಿ ನನ್ನದ್ದಲ್ಲ ಹಬ್ಬ ತ್ರಿವಿಕ್ರಮ ಮೂರು ಲೋಕವನ್ನು ವಶೀಕರಿಸಿಕೊಳ್ಳಬಲ್ಲಂತ ಸಾಮರ್ಥ್ಯ ವಿಶೇಷ ನನ್ನ ಅಧೋಲೋಕಗಳೆಲ್ಲವನ್ನೂ ಒಂದು ಹೆಜ್ಜೆಯಲ್ಲಿ ವ್ಯಾಪಿಸಿಕೊಂಡೆ ಮತ್ತೊಂದು ಹೆಜ್ಜೆಯಲ್ಲಿ ನನ್ನ ಊರ್ಧ್ವಲ ಸ್ವಾಮಿ ಆಮೇಲೆ ಬರುವ ಮಾತುಗಳು ಕೊಚ್ಚಿಕೊಂಡಿಯಲ್ಲ ಬಲಿ ಮೂರು ಲೋಕಾಧೀಶ ಕೇಳಿದ್ರೆ ಒಂದು ಲೋಕ ಕೊಡುವುದಿಲ್ವ ಕೇಳಿದ್ರೆ ಒಂದು ದೇಶ ಒಂದು ಖಂಡ ಒಂದು ದ್ವೀಪ ಒಂದು ಅಗ್ರಹಾರ ಕೊಡುವುದಿಲ್ವ ತಗೋ ಎಲ್ಲುಂಟು ಕೊಡೋ ಎಲ್ಲುಂಟು ಎಷ್ಟು ಸತ್ಯವಾಯಿತು ಈ ಲೌಕಿಕವಾದಂತ ಎಲ್ಲ ಸಂಪತ್ತು ಶಾಶ್ವತವಲ್ಲ ನನ್ನ ನಾಲಿಗೆ ಸತ್ತೋಯ್ತು ಸ್ವಾಮಿ ಇನ್ನೊಂದು ಹೆಜ್ಜೆಗೆ ಸ್ಥಳ ಕೇಳ್ತಾ ಇದ್ದೀನಿ ನನ್ನ ಹತ್ರ ಅಂತದ್ವಿ ನನ್ನದೆಲ್ಲವನ್ನೂ ಸೆಳೆದುಕೊಂಡೆ ಆಗ್ಲೇ ಅಲ್ವಿ ನಮ್ಮ ರಾಕ್ಷಸ ವರ್ಗದವರೆಲ್ಲ ಎದ್ದು ನಿಂತದ್ದು ಕುಂಟ ಪರಶು ಇತ್ಯಾದಿ ಆಯುಧಗಳಿಂದ ಬಂದವ ಮಾಣಿ ಈಗ ಏನಾಗಿದ್ದಾನೆ ಬಡೀರಿ ಹೊಡೀರಿ ಆಗ್ಲೇ ಅಲ್ವ ಈ ವೇಷಧಾರಿ ಬ್ರಾಹ್ಮಣರೆಲ್ಲ ವೇಷ ಕಳಿಸಿ ತಮ್ಮ ತಮ್ಮದ್ದಾದಂತ ಆಯುಧದಿಂದ ಸಿದ್ಧರಾದದ್ದು ಹೊಯ್ ಕೈ ಏರ್ಪಡ್ತಾ ಇರುವುದನ್ನು ನೋಡ್ತಾ ಇದ್ದಂತೆ ನಿನ್ನ ಆದೇಶವನ್ನು ಮನ್ನಿಸಿ ಗರುತ್ಮ ಅಂತ ಬಂದ ಅವನು ಗರುತ್ಮಂತ ಗರುಡ ತನ್ನ ರೆಕ್ಕೆಯನ್ನು ಅಗಲಿಸಿ ಬೀಸಿದಾಗ ರಾಕ್ಷಸರೆಲ್ಲ ಬಿದ್ದರು ನೀನೇ ಅಪ್ಪಣೆ ಮಾಡಿದಿ ಗರುಡ ಕಜಾಗ ನನ್ನ ಕಂಬಕ್ಕೆ ನೋಡ್ತಾನ ಕಜಾಗ ನನ್ನ ಕಂಬಕ್ಕೆ ಯಾಗ ಶಾಲೆಯಲ್ಲಿ ಮೆರೆಯುತ್ತಿರುವಂತ ವಿಜೃಂಭಿಸುತ್ತಿರುವಂತಹ ಯೂಪ ಸ್ತಂಭಕ್ಕೆ ವರುಣ ಪಾಶೆಯಿಂದ ನನ್ನನ್ನು ಕಟ್ಟಿಹಾಕಿದೆ ಕೊಡು ಮೂರನೇ ಹೆಜ್ಜೆಗೆ ಸ್ಥಳ ಕೊಡು ಅರ್ಥ ಆಯ್ತು ಸ್ವಾಮಿ ನೀನು ಕಟ್ಟಿಹಾಕಿದ್ದು ಯಾಕೆ ಅಂತಲೂ ನನಗೆ ಗೊತ್ತಾಯ್ತು ಶ್ರೋತ್ರಿಯ ಬ್ರಾಹ್ಮಣನಾಗಿ ಹುಟ್ಟಿಕೊಂಡ ಒಬ್ಬನೊಬ್ಬ ಅಜಾಮಿಳ ಜೀವನದ ಯಾವುದೋ ಒಂದು ತಿರುವಿನಲ್ಲಿ ಜಾರಿ ಬಿದ್ದು ಹೊಲತಿಯ ಸಂಪರ್ಕವನ್ನು ಹೊಂದಿ ಬ್ರಾಹ್ಮಣ್ಯವನ್ನು ನಾಶ ಮಾಡಿಕೊಂಡ ಅಭಕ್ಷ್ಯ ಭಕ್ಷಣ ಅಪೇಯ ಪಾನಾದಿಗಳಲ್ಲಿ ತೊಡಗಿಕೊಂಡ ಆಯುಷ್ಯ ತೀರುವ ಹೊತ್ತಿಗೆ ಯಮನ ಪಾಶ ಅವನ ಕೊರಳನ್ನು ಬಲಿಯಿತು ಅವನ ಪೂರ್ವ ಸಂಸ್ಕಾರ ವಿಶೇಷ ವನೆ ರಣೆ ಶತ್ರು ಜಲಾಗ್ನಿ ಮಧ್ಯೆ ಮಹಾರ್ಣವೇ ಪರ್ವತಮಷ್ಟಕೇವ ಸುಪ್ತಂ ಪ್ರಮತ್ತಂ ವಿಷಮಸ್ಥಿತಾಂ ವ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ಹಿಂದೆ ಮಾಡಿದ ಪುಣ್ಯ ಅವನ ಬಾಯಿಂದ ನಾರಗ ಎಂಬ ಶಬ್ದವನ್ನು ಹೊರಹೊಮ್ಮಿಸಿತು ಅವನ ಮಗನಿಗೂ ನಾರಾಯಣ ಎಂಬ ಹೆಸರಿದ್ದದ್ದೊಂದು ಧರ್ಮಕರ್ಮ ಸಂಯೋಗ ಮಾತ್ರ ಆ ಕೊನೆಯ ಕ್ಷಣದಲ್ಲಿ ಸಾಯುವ ಕೊನೆಯ ಕ್ಷಣದಲ್ಲಿ ಜೀವನ ಬುದ್ಧಿ ಸಂಸ್ಕಾರ ಹೇಗಿರುತ್ತದೆಯೋ ಅದು ಮುಂದಿನ ಜನ್ಮಕ್ಕೆ ವಾಸನಾ ರೂಪದ ಬೀಜವಾಗುತ್ತದೆಯಾಗಿ ಶಾಸ್ತ್ರಕಾರ ಹೇಳಿದರು ಅದಕ್ಕೆ ಸಾವು ಸಂಭವಿಸಿದಾಗ ನೆಂಟರಿಷ್ಟಲ್ಲ ನಾರಾಯಣ 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 ಅಂತ ಹೇಳುವಂತೆ ಆದೇಶ ಹೆಣ ತಗೊಂಡು ಹೋಗುವಾಗಲೂ ಆ ಹೆಣ ಹೊರುವವರ ಬಾಯಿಂದ ನಾರಾಯಣ ಬರುವ ಕ್ರಮ ನೋಡಿದರೆ ನಾರಾಯಣ ದೇವರೇ ವೈಕುಂಠ ಬಿಡಬೇಕು ನಾರಾಯಣ ಸ್ಮರಣೆ ವ್ಯಾಹರಣ ಆ ನಾರಗ ಎಂಬ ಶಬ್ದ ನಾರಾಯಣ ಅಂತ ಹೇಳುವ ನಾಲಿಗೆಯ ಸಂಸ್ಕಾರ ಸತ್ತಿತ್ತು ಹೊಲತಿಯ ಸಂಪರ್ಕದಲ್ಲಿ ನಾರಗ ತನ್ನ ಹೆಸರು ಅದುವೇ ಹೌದು ಅಂತೇಳಿ ಆ ಮಹಾವಿಷ್ಣು ವಿಷ್ಣು ದೂತರನ್ನು ಕಳುಹಿಸಿ ಯಮದೂತರ ದವಡೆಯಲ್ಲಿದ್ದ ಆ ಅಜಾಮಿಳನನ್ನು ಪ್ರತ್ಯೇಕಿಸಿದನಂತೆ
ವಿಷ್ಣು ಲೋಕಕ್ಕೆ ಕರೆದೊಯ್ದನಂತೆ. ಕಥೆಯ ವಾಸ್ತವಾಂಶ ನಮಗೆ ಬೇಡ. ಕಥೆ ಎಷ್ಟು ಸತ್ಯ ಸುಳ್ಳು, ಪುರಾಣದ ಕಥೆ. ಆ ಕಥೆಯ ಸಂದೇಶ ಬೇಕಾದದ್ದು ನಮಗೆ. ಸಾಯುವ ಕೊನೆ ಕ್ಷಣದಲ್ಲಿ ಜೀವನ ಬುದ್ಧಿ ಸಂಸ್ಕಾರ, ಇಡೀ ಜೀವನ ಪಾಪಕರ್ಮ ನಿರತನೆಯಾಗಿದ್ರು, ಕೊನೆ ಕ್ಷಣ ಸಾಕು ಆ ಜೀವನ ಉದ್ಧರಿಸಲ್ಪಡುವುದಕ್ಕೆ. ಮಾಡುವ ನಮಗೆ ಸಾಯುವ ಹೊತ್ತಿಗೆ ಅದೊಂದು ನೆನಪಾಗುವುದಿಲ್ಲ, ಮತ್ತೆಲ್ಲ ನೆನಪಾಗುತ್ತದೆ. ನಮ್ಮ ದುಡ್ಡಿನ ಗತಿಯೇನು, ನನ್ನ ಹೆಂಡತಿ ಗತಿಯೇನು, ನನ್ನ ಮಕ್ಕಳ ಗತಿಯೇನು, ಇಷ್ಟೇ. ಪ್ರತ್ಯೇಕಿಸಿಕೊಳ್ಳುವುದು ನಿನ್ನವರನ್ನು, ಈ ರಾಕ್ಷಸ ಪ್ರಮುಖರ ಮಧ್ಯದಲ್ಲಿ ನನ್ನನ್ನು ಪ್ರತ್ಯೇಕಿಸಿಕೊಳ್ಳುವುದಕ್ಕಲ್ವೇ ನೀನು ವರ್ಣೋಪಾಸಿಂದ ಯೂಪಸ್ತಂಭಕ್ಕೆ ಬಂದದ್ದು? ಇವನ ಸುದ್ದಿಗೆ ಬದಲ ಜಾಗೃತ, ಇವನ ನಿಮ್ಮ ಜನ ಅಲ್ಲ, ನನ್ನ ಜನ ಅಂತ ಅವರಿಗೆ ಬೋಧಿಸಲಿಕ್ಕೆ ಕಟ್ಟಿಹಾಕಿ. ಹಬ್ಬ ನಿನ್ನ ಕರುಣೆಯೇ, ನಿನ್ನ ಕೃಪೆಯೇ, ನಿನ್ನ ದಯೆಯೇ, ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ. ಹೌದು, ಭಾಷಾದ್ರೋಹಿ ಅಂತೀಯ, ಕೊಡ್ತೇನೆ ಹೇಳಿದ್ದಲ್ವ, ಕೊಡು. ಉಂಟು ಸ್ವಾಮಿ ನನ್ನಲ್ಲಿ. ಅಹಂ ಎಂಬುದು ಸ್ವತಂತ್ರ ಶಬ್ದ, ಅದರ ಮೇಲೆ ಹುಟ್ಟಿಕೊಳ್ಳುವಂಥದ್ದು ಮಾಂ ಇತ್ಯಾದಿ. ನನ್ನನ್ನು, ನನ್ನಿಂದ, ನನಗೆ, ನನ್ನ ದೇಶದಿಂದ, ನನ್ನ, ನನ್ನಲ್ಲಿ. ಮಮ ಕಾರ, ನನ್ನದ್ದು ಅಂತ ಇಷ್ಟೊತ್ತು ಕೊಚ್ಚಿಕೊಳ್ತಾ ಇದ್ದೆ. ನನ್ನದ್ದು ಸುಳ್ಳು ಅಂತ ನಿನ್ನಿಂದಾಗಿ, ನಿನ್ನ ಎರಡೇ ಎರಡು ಹೆಜ್ಜೆಯಲ್ಲಿ ನನ್ನದ್ದು ಅಂತ ಇದ್ದದ್ದೆಲ್ಲ ಸುಳ್ಳಾಗಿ ಹೋಯ್ತು. ನನ್ನದ್ದು ಏನಿಲ್ಲ, ಏನಲ್ಲ, ಅಹಮ್ಮುಂಟು. ಕೊಡ್ತೇನೆ ಅಂತ ಹೇಳಿದ ಪ್ರಜ್ಞೆ ನಾನು ಅದುಂಟು, ಅದು ಅಳಿಯಿತ. ಆಗ ನಾವು ಸದ್ಗತಿಯನ್ನು ಹೊಂದಬಹುದು. ನಾನು ಹೋದರೆ ಹೋದೇನು ಅಂತೇಳಿ ಒಂದು ರೂಢಿಯಲ್ಲೊಂದು ಪ್ರಯೋಗ ಉಂಟು. ಆ ನಾನು ನಾನು ಹೇಳಿಕೊಳ್ಳುವಂತಹ ಸ್ಥಿತಿ ಹೊರಟೋದ್ರೆ ಸ್ವರ್ಗಕ್ಕೆ ಹೋಗಬಹುದು ಅಂತ. ನಾನು ಪ್ರಜ್ಞೆ ಜಾಗೃತ ಉಂಟು, ಹೇಳಿದವ ನಾನು, ಕೊಡ್ತೇನೆ ಅಂತ ಹೇಳಿದವ ನಾನು, ಆ ವಚನದ ಬದ್ಧತೆಯನ್ನು ಹೇರಿಕೊಂಡವನು ನಾನು, ಆ ಪ್ರಜ್ಞೆ ಉಂಟು ಸ್ವಾಮಿ. ಧರೆಯ ನೆಲ್ಲವ ಅಳೆದು ಎನ್ನನು ವರುಣ ಪಾಶರಿ ಕಟ್ಟಿದೆಯಾದರೂ ಹರಿಯೇ ನಿನಗೆ ಅರ್ಪಿಸುವೆನೆಂದ ಮೂರನೆಯ ಅಡಿಗೆ ತೋರಿಸ್ತಾ ಇದ್ದೇನೆ. ಈ ಅಹಂ ತತ್ವಕ್ಕೆ ತಲೆ ಕಾರಣ ಮೇಧಸ್ಸಿನಿಂದ ಸಿದ್ಧವಾದದ್ದಲ್ಲವೇ ಈ ಭೂಮಿ. ಆ ಮಧುಕೈಟಬರ ಮೇಧಸ್ಸಿನಿಂದ ಸಿದ್ಧವಾಯಿತು ಅಹಂ ತತ್ವ, ಅಲ್ಲಿಂದ ಬಂತು. ತಲೆಯಲ್ಲಿ ಮಿದುಳು ಮೇಧಸ್ಸಿನಿಂದ ಸಿದ್ಧವಾದ್ದು. ಕೊಬ್ಬು ನೀರಿಗೆ ಬಿದ್ದ ಹೆಣ ಶರೀರ ಎಲ್ಲ ನೀರಿನ ಒಳಗಿತ್ತು, ತಲೆ ಮಾತ್ರ ಮೇಲೆ ಕಾಣುತ್ತದೆ. ಕಾರಣ ಕೊಬ್ಬು ನೀರಿನಲ್ಲಿ ಮುಳುಗುವುದಿಲ್ಲ, ಹಾಗಾಗಿ ಇರೋ ಭಾಗ ಮೇಲೆ ಒಂದಿಷ್ಟು ಜಾಗ ಕಾಣಿಸ್ತದೆ. ಹೆಣ ಕೊಬ್ಬಿನಿಂದ ಸಿದ್ಧವಾದ್ದು, ಮೇಧಿನಿಯ ಅಂಶವನ್ನು ಅಲ್ಲಿ ಗುರುತಿಸಬಹುದು. ಆದ್ರಿಂದಲೇ ಬುದ್ಧಿವಂತನನ್ನು ಮೇಧಾವಿ ಎಂದು ಸಂಬೋಧಿಸು, ಮೇಧಸ್ಸು ಮೇಧಾವಿ. ಯಾರಿಗೆ ಉಪ್ಪರಿಗೆ ಸರಿ ಇರ್ತದೆ ಅವನೇ ಮೇಧಾವಿ, ಉಪ್ಪರಿಗೆ ಸರಿ ಇಲ್ಲದವ ಮೇಧಾವಿ ಅಲ್ಲ. ಅವನಲ್ಲಿ ತಲೆಯಲ್ಲಿ ಕೊಬ್ಬು ಸಾಲ್ದು ಅಂತ ಅರ್ಥ ಸ್ವಾಮಿ. ಈ ಮೇಧಸ್ಸು ಇರುವಂತಹ ಸ್ಥಳ, ಇದನ್ನು ಒಪ್ಪಿಸ್ತಾ ಇದ್ದೇನೆ. ನನ್ನಲ್ಲಿರುವ ಅಹಂ ಪ್ರಜ್ಞೆಯನ್ನು ನಾಶಪಡಿಸಿಕೊಳ್ಳುವುದಕ್ಕೆ ಬೇಕಾಗಿ ತಲೆಯನ್ನು ಚಾಚುತ್ತಾ ಇದ್ದೇನೆ. ಸುರನರಾದಿಗಳಿಗೂ ದುರ್ಲಭವೆನ್ನಿಸುವಂತ ಪರಮಪದ ಒಂದು ಉಂಟು ಹೇಳಿದ ಈಗ ಗೊತ್ತಾಯ್ತು. ನಿನ್ನ ಪಾದ ಕಮಲವನ್ನು ನನ್ನ ತಲೆ ಮೇಲೆ ಇಟ್ಟಿಂತಾದ್ರೆ ಆಗ ಆ ಪದವಿ ನನ್ನ ಪಾಲಿಗೆ ಲಭ್ಯವಾಗುತ್ತದೆ ಎಂಬ ಖಚಿತ ಭರವಸೆ ಮೇರೆಗೆ ತಲೆಯನ್ನು ಚಾಚಿದ್ದೇನೆ ಸ್ವಾಮಿ. ಇಡು ನಿನ್ನ ಪಾದವು ಶ್ರೇಷ್ಠ. ಧ್ವನಿ ಮುದ್ರಣ ಶ್ರೀ ಸೌಂಡ್ಸ್ ಹೆಗ್ಗರಣೆ ಮತ್ತು ಶ್ರೀಕಾಂತ್ ಹೆಗಡೆ ಪೇಟೆ ಸರ್.